ಅದರಂತ ನಡೆದ್ರೆ ನಮಗೆ ಜೀವ ಸಿಗುತ್ತೆ ಮತ್ತು ನಿಮ್ಮ ಆಶೀರ್ವಾದ ಸಿಗುತ್ತೆ ದೇವ್ರೆ ಈ ಒಂದು ಅವಕಾಶ ನಿಮ್ಮ ಮಕ್ಕಳಾಗಿರ್ತಕ್ಕಂಥ ಒದಗಿಸ್ಕೊಟ್ಟಿರೋದಕ್ಕಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು ದೇವ್ರೆ ಈ ಸಂದರ್ಭದಲ್ಲಿ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಿ ದೇವ್ರೆ ಅದರಂತೆ ನಡೆಯೋದಕ್ಕೆ ಸಹಾಯ ಮಾಡಿ ದೇವ್ರೆ ನಮ್ಮಲ್ಲಿ ಯಾರಿಗಾದ್ರೂ ಜ್ಞಾನ ಕಡಿಮೆ ಇದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ನೀವು ಯಥೇಚ್ಛವಾಗಿ ದಯಪಾಲಿಸಬೇಕು ಎಂಬುದಾಗಿ ಕೇಳ್ಕೊಳ್ತಾ ಇದ್ದೀನಿ ದೇವ್ರೆ ನಾವು ಕೇಳುವಂತವ್ರು ಮಾತ್ರ ಆಗಿರದೆ ಅದರಂತೆ ನಡೆಯೋದಕ್ಕೆ ನಡೆದು ನಿಮ್ಮ ಆಶೀರ್ವಾದ ಪಡೆಯುವಂತೆ ಮಾಡಬೇಕು ಎಂಬುದಾಗಿ ಕಾಪಾಡ್ಬೇಕೆಂಬುದಾಗಿ ಕೇಳ್ಕೊಳ್ತಾ ಈ ಒಂದು ಸಭೆಯಲ್ಲಿ ಈ ಒಂದು ಕೂಟದಲ್ಲಿ ದೇವ್ರೆ ನೀವೇ ನಮ್ಮ ಮಧ್ಯದಲ್ಲಿ ಇದ್ದು ನಿಮ್ಮನ್ನ ನಡೆಸಬೇಕು ಎಂಬುದಾಗಿ ಕೇಳ್ಕೊಳ್ತಾ ಈ ಒಂದು ಪ್ರಾರ್ಥನೆಯನ್ನ ನಮ್ಮ ರಕ್ಷಕರು ನಮ್ಮ ಒಡೆಯರು ಆಗಿರ್ತಕ್ಕಂತಹ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಜೀವಳ ತಂದೆ ಆದಿ ದೇವ್ರೆ ಆಮೇನ್ பரலோக மன்னா ஓதுபுத்தி மன்னா இதோ சகுதர் ஒருமித்து வாசம் பண்ணுகிறது எத்தனை நன்மையும் எத்தனை நன்மையும் எத்தனை இன்பமுமானது சங்கீதம் நூத்தி பதிமூணு முப்பத்தி மூணு ஒன்று நம்முடைய ரட்சகர் போல நாமும் சமாதானம் பண்ணுகிறதாக பண்ணுகிறவர்களாக இருப்போமாக சகோதருடைய ச சகோதருடன் ஆவியும் சமாதானத்தின் ஒன்றுபட்டு வாழ் வாழ்வதே அவருக்கு விருப்பமானது நம்முடைய ஜீவியத்தில் நாம் சண்டை சண்டை செய்யாமலும் குணம் நாம் பகைவனான சகோதரனோடும் சாத்தானோடும் சகல மாம்ச பாவங்களோடும் மற்றும் மட்டுமே எதிர்த்து நிற்கக்கூடியதாக இருக்க வேண்டும் நம் நாமும் மற்ற எல்லா சகோதரர்களோடும் நாம் மாமிச இச்சைகளோடும் எதிர்த்து போராடக்கூடிய கடமைப்பட்டுள்ளோம் இதுவும் நம்முடைய இரட்சகரின் பாதையில் சகல நற்குணங்களிலும் செய்யப்பட்டு நமக்கு கிடைக்கும் சந்தர்ப்பங்களை நழுவ விடாமல் சகலரும் நம்மை செய்து விசேஷமாக விசுவாச வீட்டார் வீட்டாருடன் சமாதான கட்டிலே வளர முயல வேண்டும் எபேசியர் ஐந்தாம் அதிகாரம் ஒன்று ரெண்டு அதிகாரம் பத்து பதினொன்னு ஆம் பிரதர் இவங்க நம்ம பாட்டுக்கு ஆரஸ் கொண்டதான த்ரீ செவன்டீன் யாராவது ஓது பந்து கேத் கொள்வி

ಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ತಂದೆ ದೇವರ ಅತಿಶಯದ ಪ್ರೀತಿ ಹಾಗೂ ನಮ್ಮ ಯೇಸು ಸ್ವಾಮಿಯ ಕೃಪೆಯಿಂದಾಗಿ ಈ ಒಂದು ವಾರದ ಒಂದು ಮೊದಲನೇ ದುರ್ಸಿಂದು ತಂದೆ ದೇವರನ್ನು ಮೇಲೆ ಚಿಕ್ಕ ಕುಟುಂಬವಾಗಿ ನಮ್ಮ ನಮ್ಮ ನಿವಾಸ ಸ್ಥಾನಗಳಲ್ಲಿ ನಮ್ಮನ್ನು ಸೇರಿಸಿ ಅವರ ಒಂದು ಜೀವನ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವ ಹಾಗೆ ಸಮಯ ಸ್ವಾಮಿ ಸಂದರ್ಭಿಸಿಕೊಡಿದಾಗಿ ತಂದೆ ದೇವರಿಗೆ ನಾವು ಯೇಸು ಸ್ವಾಮಿ ಮುಖಾಂತರ ಒಂದನ್ನು ಹೇಳಿಕೊಳ್ಳೋಣ ಹೇಳಿಕೊಳ್ಳುತ್ತಾ ಈ ಒಂದು ಪಾಠಕ್ಕೆ ನಾವು ಹಂಗೆ ಮುಂದುವರಿನ ಪ್ರೀತಿಯ ಸಹೋದರ ಸಹೋದರಿಯರೇ ಇದನ್ನ ಪಾಠಕ್ಕಾಗಿ ಆರಿಸಿಕೊಂಡಿರುವ ಒಂದು ವಿಷಯ ನಾವು ನೋಡೋದಾದ್ರೆ ಮಂಡುತನ ಅಲ್ವಾ ಏನಂದ್ರೆ ಹಠತನ ಅಂತ ಒಂದು ಒಂದು ವಿಷಯದ ಮೇಲೆ ನಾವೇನ್ ಮಾಡೋಣ ಅಂತಂದ್ರೆ ಇವತ್ತಿನ ಒಂದು ಪಾಠ ನಾವು ಈ ಒಂದು ಪಾಠವನ್ನು ನಾವು ಧ್ಯಾನ ಮಾಡೋಣ ಪಾಠಕ್ಕಾಗಿ ಆರಿಸ್ಕೊಂಡಿರೋ ಒಂದು ವಿಧ ಭಾಗ ಹಿರಿಮೀನ ಪರವಾಜ್ಞೆ ಗ್ರಂಥ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಸೊ ಸಿಸ್ಟರ್ ಅದು ನಾವು ಓದಿದ್ರು ಸೊ ಆ ಒಂದು ವಚನ ಒತ್ತನ್ಸಿ ಓದ್ಬೇಕಂತ ನಾನು ಕೇಳ್ಕೊಳ್ತೇನೆ ಹಿರಿಮೀನ ಪರವಾಜ್ಞೆ ಗ್ರಂಥ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಇನ್ನು ಮೇಲೆ ಅವರ ಒಂದು ದೃಷ್ಟ ಹೃದಯದ ಒಂದು ಹಟ್ಟದಂತೆ ಅವ್ರು ಏನ್ ಮಾಡಲ್ಲ ರೀ ಅವರು ನಡೆಯೋದಿಲ್ಲ ಅಂತ ನಾವು ನೋಡ್ತೀವಿ ಅಲ್ವೇ ಸೊ ಈ ಇದು ಏನಂತ ಹೇಳಿದ್ರೆ ಈ ಒಂದು ವಾಕ್ಯ ಇದನ್ನ ಒಂದು ಪ್ರವಾದನೆಯಾಗಿ ಏನಾಗ್ಬಿಟ್ಟಿದೆ ಇನ್ನ ಪ್ರವಾದನೆಯಾಗಿನ ಇದು ಉಲ್ದಿದೆ ಇದು ಇನ್ನ ಪ್ರವಾದನೆ ಏನಾಗಿಲ್ಲ ಅಂತಂದ್ರೆ ಇದು ನೆರವೇರಿಲ್ಲ ಯಾಕಂದ್ರೆ ನಮಗೆ ವಚನದಲ್ಲಿ ನೋದ ಪ್ರಕಾರ ಆ ಕಾಲದಲ್ಲಿ ಅಂತಾನೆ ಏನ್ ಮಾಡ್ಬಿಡ್ತಾರೆ ಆ ಕಾಲದಲ್ಲಿ ಅಂತಾನೆ ಅದು ಮಾಡ್ಬಿಡ್ತಾರೆ ಅಂತ ನಾವು ನೋಡ್ತೀವಿ ಅಲ್ವೇ ಸೊ ಈ ಒಂದು ಹಠದಂತೆ ಅಲ್ವಾ ಈ ಒಂದು ಹಠತನ ಎಂಬ ಒಂದು ನಾವು ಏನ್ ಮಾಡೋಣ ಅಂತ ನಾವು ನಾವು ನೋಡೋಣ ಸೊ ಹಠತನ ಅಂದ್ರೆ ಏನು ನಾವು ಹೆಂಗೆ ಅದನ್ನ ನಮ್ಮಲ್ಲಿ ಹಠತನ ಇದೆ ಅಂತ ಹೇಳಿಬಿಟ್ಟು ನಾವು ಹೆಂಗ್ ಕಂಡುಹಿಡಿಬಹುದು ಅಂತ ನಾವು ನೋಡೋದಾದ್ರೆ ಪ್ರೀತಿ ಸಹದ ಸೌರ್ಯರೇ ನಮ್ಮ ಒಂದು ಆತ್ಮಿಕ ರೀತಿಯಾದ ಒಂದು ಜೀವನ ಜೀವನದ ಒಂದು ಓಟದಲ್ಲಿ ನಾವು ದೇವರ ಒಂದು ಫಲಗಳನ್ನ ಆತ್ಮಿಕ ರೀತಿಯಾದ ಒಂದು ಫಲಗನ್ನ ನಾವು ಬೆಲೆಸ್ಕೊಂತ ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮಲ್ಲಿ ಬೆಳಿತಾ ಇಲ್ಲ ಅಂತ ಹೇಳಿದ್ರೆ ನಾವ್ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ ಪ್ರೀತಿ ಸಹೋದ ನಮ್ಮಲ್ಲಿ ಹಠತನ ನಮ್ಮಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಏನ್ ಮಾಡ್ಬೋದು ನಾವು ಅರ್ಥ ಮಾಡ್ಕೋಬಹುದು ಹೆಂಗೆ ಹೆಂಗಂತ ನೋಡುವಾಗ ನೋಡಿ ನಾವು ಬಂದ್ಬಿಟ್ಟು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ವಾಕ್ಯಗಳು ದೇವರ ಒಂದು ವಾಕ್ಯಗಳನ್ನ ನಾವು ಕೇಳಿ ನಾವೇನ್ ಮಾಡ್ತೀವಿ ಅಂತ ನಾವು ಧ್ಯಾನ ಮಾಡ್ತೀವಿ ಅಲ್ವೇ ಸೊ ದೇವರ ಒಂದು ವಾಕ್ಯನ ಕೇಳಿ ಕೇಳಾದ್ಮೇಲೆನೂ ನಮ್ಮಲ್ಲಿ ಪವಿತ್ರಾತ್ಮ ಫಲಗಳು ಉಂಟಾಗಿಲ್ಲ ಅಂತ ಹೇಳಿದ್ರೆ ಬೆಳಿತಾ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ಅದ್ ಏನ್ ಅರ್ಥ ಅಂತ ಹೇಳಿದ್ರೆ ನಾವು ದೇವರ ಒಂದು ವಾಕ್ಯಕ್ಕೆ ವಿಧೇಯರಾಗಿ ಆಗ್ತಾ ಇಲ್ಲ ಅಲ್ವೇ ದೇವರೇಳ್ಕೊಡೋ ಒಂದು ವಾಕ್ಯಕ್ಕೆ ನಾವೇನ್ ಮಾಡ್ತಿಲ್ಲ ಅದಕ್ಕೆ ತಕ್ಕ ನಾವೇನಾಗ್ತಾ ಇಲ್ಲ ನಾವು ನಡೀತಾ ಇಲ್ಲ ಅಂದ್ರೆ ನಾವ್ ಏನ್ ಏನು ನಡೀತಾ ಇದೀವಿ ಹಂಗಂದ್ರೆ ದೇವರ ವಾಕ್ಯಕ್ಕೆ ನಾವು ನಡೀತಾ ಇಲ್ಲ ಅಂತ ಹೇಳಿದ್ರೆ ಒಂದು ಯಾರು ವಾಕ್ಯ ನಡೀತಾ ಇದೀವಿ ಲೋಕದ ಒಂದು ಪಾಲಿಗೆ ನಾವು ಲೋಕಕ್ಕೆ ಅನುಸಾರವಾಗಿ ನಾವು ನಡೀತಾ ಇದ್ದೀವಿ ಅಲ್ವೇ ಲೋಕದ ಒಂದು ಫಲಗಳು ನಮ್ಮಲ್ಲಿ ಬೆಳೀತಾ ಇದೆ ಅಲ್ವೇ ಆ ಲೋಕದ ಫಲಗಳು ಬೆಳಿತ ಬೆಳಿತಾ ಇರುವಾಗ ಏನರ್ಥ ಅಂತ ಹೇಳಿದ್ರೆ ನಾವು ನಮ್ಮ ಒಂದು ದುಷ್ಟ ಹೃದಯದ ಒಂದು ಹಠದ ನಾವು ಏನು ಮಾಡ್ತಾ ಇದ್ದೀವಿ ನಾವು ನಡೀತಾ ಇದ್ದೀವಿ ಅಂತ ನಾವು ಏನ್ ಮಾಡೋದು ಅಂತ ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ ಸೊ ನಿಮ್ಗೆ ತುಂಬಾ ಸಿಂಪಲ್ ಆಗಿ ನಾನು ಹೇಳ್ಬೇಕಂತ ಹೇಳಿದ್ರೆ ಪವಿತ್ರಾತ್ಮ ಫಲಗಲ್ ನಮ್ಮಲ್ಲಿ ಬೆಳಿತಾ ಇಲ್ಲ ಅಂತ ಹೇಳಿದ್ರೆ ನಾವು ಏನ್ ಅರ್ಥ ಅಂತ ಹೇಳಿದ್ರೆ ನಮ್ಮಲ್ಲಿ ಹಠತನ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಯಾಕಂದ್ರೆ ಒಂದು ಹಠತನ ಎಂಬ ಒಂದು ವಿಷಯ ಬಂದ್ಬಿಟ್ಟು ಅದು ಹೃದಯಕ್ಕೆ ಮನಸ್ಸಿಗೆ ಸಂಬಂಧಪಟ್ಟಿರುವ ಒಂದು ವಿಷಯವಾಗಿದೆ ಅಲ್ವೇ ಒಂದು ಹಟತನ ಇದ್ರೆ ನಮ್ಮ ಒಂದು ಆತ್ಮಕೃತದ ಜೀವನದಲ್ಲಿ ನಾವೇನ್ ಆಗಲ್ಲ ಅಂತಂದ್ರೆ ನಾವು ಬೆಳೆಯೋದಕ್ಕೆ ಆಗೋದಿಲ್ಲ ಅಲ್ವೇ ಹಿಂದೆ ಬಿಲ್ ಇರ್ತೀವಿ ವಿ ವಿಲ್ ನಾಟ್ ಗ್ರೋ ವಿ ವಿಲ್ ನಾಟ್ ಡೆವಲಪ್ ನಾವು ಮುಂದೆ ಹೋಗಕ್ಕಾಗಲ್ಲ ರೀ ನಮ್ಮ ಒಂದು ಆತ್ಮೀಕೃತದ ಜೀವನದಲ್ಲಿ ಅಲ್ವೇ ಹಿಂದೆ ಬಿಲ್ ತಯಾರ್ತೀವಂತೆ ನೋಡಿ ವಚನ ನೋಡಿ ಅದಕ್ಕೆ ಎರೆಮೇನ ಪ್ರವಾದನೆ ಗ್ರಂಥ ಏಳನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಜರಮಾಯ ಚಾಪ್ಟರ್ ಸೆವೆನ್ ಬಸ್ ಟ್ವೆಂಟಿ ಫೋರ್ ನೋಡಿ ಅವ್ರು ಹಿಂದಿರ್ಗಿನೇ ಹೋಗ್ಬಿಟ್ರು ಅವ್ರ ರೀ ಅವರು ಮುಂದೆನೆ ಹೋಗ್ಲಿಲ್ಲಂತೆ ಅಲ್ವಾ ಸೊ ಇದು ಬಂದ್ಬಿಟ್ಟು ಯಾರಿಗೆ ತುಂಬಾ ಒಂದು ಒಂದು ಸ್ಪೆಸಿಫಿಕ್ ಆಗಿ ಯಾರ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಹೇಳಿದ್ರೆ ಇದು ಇಸ್ರೇಲ್ ಜನಾಂಗದ ಬಗ್ಗೆ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ತಿಳಿಸ್ತಾರೆ ಒಂದು ಕಾರ್ಯರಿ ಅಲ್ವೇ ಇವತ್ತು ನಾವು ನೋಡುವ ಪ್ರತಿಯೊಂದು ವಚನಾನು ಪ್ರತಿಯೊಂದು ವಿಷಯಗಳು ಯಾರ ಬಗ್ಗೆ ಅಂತ ನೋಡೋದಾದ್ರೆ ಇಸ್ರೇಲ್ ಜನರ ಬಗ್ಗೆನೆ ಇಸ್ರೇಲ್ ಜನಾಂಗದ ಬಗ್ಗೆನೇ ಯಾಕಂದ್ರೆ ಅವ್ರಿಗೆ ಬಂದ್ಬಿಟ್ಟು ತುಂಬಾ ಒಂದು ಫೇಮಸ್ ಟೈಟಲ್ ರೀ ದೇವ್ರು ಕೊಟ್ಟಿದ್ದು ಅಲ್ವಾ ಏನಂತಂದ್ರೆ ಹಟ್ಟತನದಿಂದ ತಮಿಳಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ ಅಲ್ವಾ ವಣಂಗ ಕಲ್ತೂಲವರ್ಗಲ್ ಅಥವಾ ಒಂಥರ ಒಂದು ಮಂಡುತನದಿಂದ ಒಂದು ಮೊಂಡು ಮೊಂಡುತನದ ಒಂದು ಜನರಾಗಿ ಅವರು ಇದ್ರು ಸೊ ಇಸ್ರಾಯಲ್ ಜನ ಅಂತ ನಾವು ನೋಡುವಾಗ ಆತ್ಮಿಕ ರೀತಿಯಲ್ಲಿ ಇದು ನಮಗೂ ಏನಾಗುತ್ತೆ ಅಂತ ನಮಗೂ ಅನ್ವಯಿಸುತ್ತೆ ಯಾಕಂದ್ರೆ ಶಾರೀರಿಕ ರೀತಿಯಲ್ಲಿ ಇಸ್ರೇಲ್ ಜನರಿಗೆ ಏನೆಲ್ಲ ಒಂದು ಪ್ರಾಬ್ಲಮ್ ಬಂತೋ ಏನೆಲ್ಲ ಒಂದು ಕೊರತೆಗಳಿತ್ತೋ ಅದೇ ಕೊರತೆಗಳು ಆತ್ಮಿಕ ರೀತಿಯಲ್ಲಿ ಆತ್ಮಿಕ ರೀತಿಯ ಇಸ್ರೇಲ್ ಜನರಿಗೆ ಏನಾಗುತ್ತೆ ಇದು ಬರತ್ ನಾವು ನೋಡ್ತೀವಿ ನೋಡ್ತೀವಿ ಪ್ರೀತ ಅಲ್ವೇ ಸೊ ಮೋಶೆನು ಏನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಕಾರ್ಯ ಈ ಒಂದು ಹಠತನದ ಒಂದು ವಿಷಯನ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಸ್ರೇಲ್ ಜನರಿಗೆ ಬಂದ್ಬಿಟ್ಟು ಜ್ಞಾಪಿಸ್ತಾರೆ ನೋಡಿ ನೀವು ಬಂದ್ಬಿಟ್ಟು ಏನ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ದುಷ್ಟ ಹಠದಂತೆ ನೀವು ನಡೆದಿದ್ರಿಂದ ದೇವ್ರ ನಿಮ್ಮನ್ನ ಏನ್ ಮಾಡ್ಬೇಕಂತ ಇದ್ರು ನಿಮ್ಮನ್ನ ನಾಶ ಮಾಡ್ಬೇಕಂತ ಇದ್ರಂತ ಏನ್ ಮಾಡ್ತಾರೆ ಕೆಲವೊಂದು ವಿಷಯಗಳನ್ನ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅವರು ಜ್ಞಾಪಿಸ್ತಾರೆ ಅದ್ ಮಾತ್ರ ಇಲ್ದಿರ ಯಾವ ವಿಷಯ ಜ್ಞಾಪಿಸ್ತಾರ ಅಂತ ಹೇಳಿದ್ರೆ ದೇವರು ಅಬ್ರಾಂ ಜೊತೆಗೆ ಮಾಡಿದ ಒಡಂಬಡಿಕೆಯ ಒಂದು ನಿಮಿತ್ತವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಕ್ಷಮಿಸ್ಬಿಡ್ಬಿಟ್ರೇಳ್ಬಿಡ್ತಾರೆ ನೋಡೋದಾದ್ರೆ ಅವರ ಒಂದು ದುಷ್ಟತನದ ಒಂದು ಹೃದಯ ಅಂತ ನಾವು ನೋಡ್ತೀವಿ ವಚನದ ನೋಡಿ ಧರ್ಮೋಪದೇಶ ಕಂಡ ಒಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಬಿಟ್ಟರ ನಮಿ ನೈನ್ ಟ್ವೆಂಟಿ ಸೆವೆನ್ ಇವರ ಮೊಂಡುತನ ದುಷ್ಟತ್ವ ಪಾಪ ಇವುಗಳನ್ನು ಮನಸ್ಸಿಗೆ ಯಾಕೋಬರನ್ನು ನೆನಪಿಗೆ ತಂದುಕೊ ಓಕೆ ಸೊ ಅಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಬಂದ್ಬಿಟ್ಟು ಅವರ ಒಂದು ದುಷ್ಟತನದ ಒಂದು ಹೃದಯದ ಬಗ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಮಂಡುತನದ ಬಗ್ಗೆ ಅಲ್ಲಿ ಏನ್ ಮಾಡ್ತಾರೆ ಅಲ್ ಮೋಶ ಬಂದ್ಬಿಟ್ಟು ಇಸ್ರೇಲ್ ಜನರ ತರ ಮಾತಾಡ್ತಾರೆ ಅಲ್ಲ ಅವ್ರು ಬಂದು ಅವ್ರಿಗೆ ಜ್ಞಾಪಿಸ್ತಾರೆ ನೀವು ನಡ್ಕೊಂಡಿದೀರಾ ಅಲ್ಲೋ ದೇವ್ರ ನಾವು ಏನ್ ಮಾಡಿದ್ರೆ ನೀವು ಮಾಸ ಮತ್ತೆ ತಬೇರಲ್ಲಿ ಏನ್ ಮಾಡಿದೀರಾ ದೇವ್ನ ಬಂದು ನೀವು ರೇಕ್ಸಿದೀರಾ ನೀವು ನಿಮ್ಮ ಒಂದು ಮಂಡುತನದಿಂದ ಏನ್ ಮಾಡ್ತಾರೆ ಕೆಲವೊಂದು ವಿಷಯಗಳಲ್ಲ ಅಲ್ಲಿ ತಿಳ್ಕೊಂಡ್ ಅಂತ ನೋಡ್ತೀವಿ ಸೊ ಸರ್ ಅದನ್ನ ನಾವ್ ಏನ್ ಮಾಡೋದು ಅಂತಂದ್ರೆ ನಾವು ನೋಡ್ಬೋದು ವಚನದಲ್ಲಿ ನಾವು ನೋಡೋಣ ನೋಡಿ ಆ ಧರ್ಮೋಪದೇಶಕ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅವ್ರು ಹೆಂಗೆ ದೇವ್ರನ್ನ ಬಂದ್ಬಿಟ್ಟು ರೇಸಿದ್ರು ಎಂಬ ಒಂದು ವಿಷಯ ನಾವು ನೋಡ್ಬೋದು ನೋಡಿ ಅಲ್ಲಿ ಧರ್ಮಪದೇಶಗಳ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕು ಮನ್ಕಾ ಕಿಬ್ರೋತ್ ತಾವಾ ಎಂಬ ನೀವು ಕೋಪವನ್ನು ಕಾದೇಶ್ ನಿಮಗೆ ಬೆಟ್ಟದ ನಟ್ಟಿ ನಾನು ನಿಮಗೆ ಕೊಟ್ಟಿರುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟಾಗಲು ನೀವು ನಿಮ್ಮ ದೇವರಾದ ಯಬ್ಬೋವನ ಆ ಆಜ್ಞೆಯನ್ನು ನಿರ್ಧರಿಸಿ ಆತನನ್ನು ನಂಬದೆ ಆತನ ಮಾತನ್ನು ಅಲಕ್ಷ್ಯ ಮಾಡಿದಿರಿ ಓದಿದ ಇಲ್ಲ ಸರ್ ನಾವ್ ನೋಡೋದಾದ್ರೆ ಪ್ರೀತಿಯ ಸಹೋದರ ಸೋದರಿಯರೇ ಅಲ್ಲಿ ಬಂದ್ಬಿಟ್ಟು ಮೋಶ ಬಂದ್ಬಿಟ್ಟು ಏನ್ ಮಾಡ್ತಾರೆ ಈ ಕಾಡಿಗಳನ್ನ ಅಲ್ಲಿ ಅವ್ರಿಗೆ ತಿಳ್ಸ್ಕೊಡೋದನ್ನ ನಾವು ನೋಡ್ತೀವಿ ಅಲ್ವೇ ಸೊ ಅದ್ ಮಾತ್ರ ಇಲ್ವಾ ನಾವು ನೋಡ್ಬೇಕಂತ ಹೇಳಿದ್ರೆ ನೋಡಿ ದೇವರು ಬಂದ್ಬಿಟ್ಟು ಯೇಷನ ಪ್ರವಾದಿಯ ಮುಖಾಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಜನರು ಹೆಂಗಿದ್ರು ಈ ಒಂದು ಹಠತನ ಅವ್ರಲ್ಲಿ ಹೆಂಗಿತ್ ಅಂದ್ಬಿಟ್ಟು ಕೆಲವು ಸಾಂಕೇತಿಕವಾಗಿ ಕೆಲವೊಂದು ಕಾರ್ಯಗಳಲ್ಲಿ ಮಾತಾಡ್ತಾರೆ ನೋಡಿ ಯಶನ ಪ್ರವಾದ್ಞರ್ ಅಂತ ನಲ್ವತ್ತೆಂಟನೇ ಅಧ್ಯಾಯ ನಾಲ್ಕನೇ ವಚನ ಐಝಾಯ ಫಾರ್ಟಿ ಏಟ್ ಫೋರ್ ನೋಡಿ ಒಂದು ವಚನಗಳಲ್ಲಿ ನೀವೇನು ಅರ್ಥ ಅಂತ ಹೇಳಿದ್ರೆ ಅವರ ಒಂದು ಕಠಿಣತನ ಎಷ್ಟಿತ್ತ ನಾವೇನ್ ನಾವು ಅರ್ಥ ಮಾಡ್ಬೋದು ಅವ್ರ ಕತ್ತು ಅವರ ನರ ಕಬ್ಬಿನ ಅಂತೆ ಅಲ್ವಾ ಇಂಗ್ಲಿಷ್ ಹೆಂಗ್ ಹೇಳ್ತಾರೆ ಅಂತಂದ್ರೆ ದ ಸಿನ್ಯೂಸ್ ಆಫ್ ಯೋರ್ ವೇರ್ ಅಯರ್ ಅಂತ ಹೇಳ್ಬಿಡ್ತಾರೆ ಕಬ್ಬಿನ ಅದು ಅಲ್ವಾ ನಿನ್ನ ಒಂದು ಹಣೆ ತಾಮ್ರಾ ಅಂತ ಹೇಳ್ಬಿಡ್ತಾರೆ ಯುವರ್ ಫೋರ್ ಇಸ್ ಬ್ರಾನ್ಸ್ ಸೊ ಅಷ್ಟು ಮಟ್ಟಿಗೆ ಏನ್ ಮಾಡ್ತಾ ಅಂತಂದ್ರೆ ಅವರು ದೇವರಿಗೆ ಅವಿದೇರಾಗಿ ಅವರು ನಡ್ಕೊಂತ ಇದ್ರು ಅಲ್ವಾ ಸೊ ಇವ್ ಅಟ್ಟತನದ ಒಂದು ಮುಖ್ಯವಾದ ಒಂದು ವಿಷಯನೇ ವಿಧೇಯತೆ ಅಲ್ಲ ನಾವು ತೋರಿಸಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಹಠತನ ಇದು ಅಂತ ನಾವು ಏನ್ ನಾವು ಅರ್ಥ ಮಾಡ್ಕೋಬಹುದು ಪ್ರೀತ ಸಹಸೋದರಿ ಬಟ್ ಇನ್ನೊಂದು ಕೆಲವೊಂದು ವಚನ ನಾವು ಓದ್ಬೇಕಂತ ಹೇಳಿದ್ರೆ ಜಕಾರಿಯನ ಪ್ರಬಂಧ ಗ್ರಂಥ ಏಳನೇ ಅಧ್ಯಾಯ ಹನ್ನೊಂದು ಹನ್ನೆರಡು ವಚನ ಓದೋಣ ನೋಡಿ ಜಕಾರಿಯ ಚಾಪ್ಟರ್ ಸೆವೆನ್ ವರ್ಸ್ ಲೆವೆನ್ ಅಂಡ್ ಟ್ವೆಲ್ ವಿಜಯ ಸಿಸ್ಟರ್ ಇಲ್ಲ ನಮ್ರತಾ ಸಿಸ್ಟರ್ ಆನ್ಲೈನ್ ಅಲ್ಲಿ ಓದ್ಬೇಕು ಅಂತ ಕೇಳ್ಕೊತೀನಿ ಯಾಕಂದ್ರೆ ಇಲ್ಲಿಂದ ಆಡಿಯೋ ಕ್ಲಿಯರ್ ಆಗಿಲ್ಲ ಅಂತಂದ್ರು ಸಿಸ್ಟರ್ ಸಿಸ್ಟರ್ ಅಥವಾ ನಿಮ್ಮ ಪಿತೃಗಳಾದರೂ ಗಮನಿಸಲಲ್ಲದೆ ಹೆಗಲು ಕೊಡದೆ ಹೋದರು ಕೇಳಬಾರದೆಂದು ಕಿವಿ ಮಂದ ಮಾಡಿಕೊಂಡರು ಧರ್ಮೋಪದೇಶವನ್ನು ಸೇನಾದೀಶ್ವರ ಯೋವನ್ನು ಪೂರ್ವಕಾಲದ ಪ್ರವಾದಿಗಳ ಮೂಲಕ ತನ್ನ ಆತ್ಮನಿಂದ ಹೇಳಿಸಿದ್ದ ಮಾತುಗಳನ್ನು ಕೇಳಬಾರದೆಂದು ತಮ್ಮ ಹೃದಯಗಳನ್ನು ವಜ್ರದಷ್ಟು ಪಡಿಸಿಕೊಂಡರು ಆದ ಕಾರಣ ಸೊ ಅವ್ರ ಹೆಲ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬ್ಯಾಕ್ಸ್ ಟು ಗಾಡ್ ದೇವರಿಗೆ ಬಂದು ಏನ್ ಮಾಡ್ತಾರೆ ಅವ್ರ ಹಿಂದೆ ತೋರ್ಸಿದ್ರಂತ ಅಂದ್ರೆ ಅವ್ರ ಅವ್ರ ದೇವ್ರಲ್ಲಿ ವಿಷನ್ ಏನ್ ಮಾಡ್ ಏನ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾವ್ದು ಅವ್ರ ಕೇಳದಿರ ಅವ್ರ ಹಂಗೆ ಹಿಂದೆ ತಿರ್ಗಿ ಹೋಗ್ಬಿಟ್ರಂತೆ ಅಲ್ವಾ ಸೊ ಆ ರೀತಿಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರ ಅಲ್ಲಿ ತಿಳ್ಸದ್ ನಾವ್ ನೋಡ್ಸಿ ಪ್ರೀತ ಸಹ ಅದ್ ಮಾತ್ರ ಅಲ್ದ್ರೆ ಅದ್ ಮಾತ್ರ ಅಲ್ದ್ರೆ ಇಲ್ಲಿ ಏನಾಗತ್ತೆ ಅವ್ರು ಹಿಂಗೆ ಮುಂದುವರ್ತಾ ಹೋಗ್ತಾ 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 ಅಂತ ನೋಡುವಾಗ ಪ್ರೀತ ಸಹೋದರ ದೇವ್ರವ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಹಿಂಗೆ ಮುಂದುವರ್ದು ಹೋಗ್ ಹೋಗ್ತಾ ಇದ್ರೆ ಅವ್ರ ಒಂದು ಹಠತನ ಹಂಗೆ ಮುಂದುವರೆ ಹೋಗ್ತಾ ಇದ್ರೆ ಅವರು ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ಅವ್ರಿಗೆ ಜನ್ಮ ಕೊಟ್ಟಿದ್ದ ತಂದೆನೇ ಏನ್ಮಾಬಿಡ್ತಾರ ಅವರು ಅವರು ಮರ್ತೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಏನಾಗ್ಬಿಡತ್ತೆ ಆ ರೀತಿಲಿ ಬರತ್ತಂತ ನೋಡಿ ವಚನ ಹೌದಾ ನೋಡಿ ಅಹ್ ಧರ್ಮೋಪದೇಶ ಕಂಡ ಮೂವತ್ತೆರಡನೇ ಅಧ್ಯಾಯ ಹದಿನೆಂಟನೇ ವಚನ ಧರ್ಮೋಪದೇಶ ಕಂಡ ಮೂವತ್ತೆರಡು ಹದಿನೆಂಟು ಇಸ್ರಾಯ ನಿಮ್ಮನ್ನು ಹುಟ್ಟಿಸಿದ ತಂದೆಯಂತಿರುವ ಶರಣನನ್ನು ನೀವು ನೆನೆಸಲಿಲ್ಲ ಹೆತ್ತ ತಾಯಿಯಂತಿರುವ ದೇವರನ್ನು ಮರೆತು ಬಿಟ್ಟಿರಿ ನೋಡಿ ಇವರಲ್ಲಿ ಇದ್ದ ಒಂದು ದೊಡ್ಡ ಕೊರತೆನೆ ಇದೆ ಪ್ರೀತಿಯ ಸಹ ಸೋದರರು ಅಲ್ವಾ ಏನ್ ದೊಡ್ಡ ಕೊರತೆ ಅಂತ ಹೇಳಿದ್ರೆ ತಂದೆ ತಾಯಿನವ್ರು ಏನ್ ಮಾಡಿಲ್ಲ ಅಂತ ಹೇಳಿದ್ರೆ ಸನ್ಮಾನ ಮಾಡಲಿಲ್ಲ ಅಲ್ವಾ ಮಲಾಖಿಯ ಪ್ರವಾದ ಗ್ರಂಥದಲ್ಲಿ ಅವ್ರ ಬಗ್ಗೆ ತಿಳಿಸುವ ಒಂದು ದೊಡ್ಡ ಕೊರತೆನೇ ಇದು ಮಲಾಕಿ ಇಡೀ ಪ್ರವಾದ ಗ್ರಂಥಲ್ಲಿ ಏನು ಯಾವ ಒಂದು ವಿಷಯದ ಬಗ್ಗೆನೇ ಮಾತಾಡ್ತಾರೆ ಅಂತ ಹೇಳಿದ್ರೆ ಯಾವ ಒಂದು ವಿಷಯದ ಬಗ್ಗೆನೇ ಪ್ರವಾದಿ ಬಂದು ತಿಳಿಸ್ತಾರೆ ಅಂತ ಹೇಳಿದ್ರೆ ಇಸ್ರೇಲ್ ಜನರು ತುಂಬಾ ಮುಖ್ಯವಾಗಿರೋ ಒಂದು ಧರ್ಮಶಾಸ್ತ್ರ ಏನ್ ಮಾಡ್ಬಿಟ್ರು ಅವ್ರು ಫಾಲೋ ಮಾಡೇ ಇಲ್ಲ ಅದೇನಂತ ಹೇಳಿದ್ರೆ ತಂದೆ ತಾಯಿನ ಏನ್ ಮಾಡಿಲ್ಲ ಅವರು ಅವರು ಸನ್ಮಾನ ಮಾಡಲಿಲ್ಲ ಅಲ್ವಾ ಸೊ ಇಲ್ಲಿ ತಂದೆ ತಾಯಿ ಅಂತ ಇಲ್ವಾಗ ತಂದೆ ಬಂದ್ಬಿಟ್ಟು ಅದು ನಮ್ಮ ಒಂದು ತಂದೆಯಾದ ದೇವರು ತಾಯಿ ಬಂದ್ಬಿಟ್ಟು ಅವರ ಒಂದು ಒಡಂಬಡಿಕೆ ಅಲ್ವಾ ಅವ್ರಿಗಿದ ಒಂದು ಲಾ ಕವನೆಂಟ್ ಅಲ್ವಾ ಸೊ ನಮಗೆ ತಂದೆ ಬಂದ್ಬಿಟ್ಟು ತಂದೆಯಾದ ದೇವರು ತಾಯಿ ಬಂದ್ಬಿಟ್ಟು ನಮ್ಗೆ ರೀ ನಮಗೆ ಸಾರಾ ಕವನೆಂಟ್ ಅಲ್ವಾ ತಾಯಿ ಬಂದ ಸಾರಾ ಕವನೆಂಟೇ ನಮಗೆ ತಾಯಿ ಅಲ್ವಾ ಸೊ ಆ ಒಂದು ಆ ಒಂದು ಒಡಂಬಡಿಕೆಗಳಿಗೆ ನಾವು ಏನಾಗಬೇಕು ನಾವು ವಿಧಿಯರಾಗಿ ಇರಬೇಕೆಂಬ ಒಂದು ವಿಷಯ ಅಂತ ನಾನು ಇಲ್ಲ ಹಂಗಾಗಿಲ್ಲ ಅಂತ ಹೇಳಿದ್ರೆ ನಾವು ಬಂದ್ಬಿಟ್ಟು ನಮ್ಮಲ್ಲಿ ಈ ಕಠಿಣತನ ಈ ಒಂದು ಹಠತನ ಈ ಒಂದು ಮಂಡುತನ ನಮ್ಮಲ್ಲಿ ಇದ್ರೆ ನಾವು ಖಂಡಿತವಾಗ್ಲು ಇಸ್ರೇಲ್ ಜನರು ಬಂದ್ಬಿಟ್ಟು ಹೆಂಗೆ ದೇವ್ರ ಬಿಟ್ಟು ಅವರು ದೂರ ಹೋಗ್ಬಿಟ್ರು ಆ ರೀತಿಯಲ್ಲಿ ಏನಾಗುತ್ತೆ ನಾವು ದೂರ ಹೋಗೋದಕ್ಕೆ ಅನೇಕ ಸಾಧ್ಯತೆಗಳು ಇದೇ ಪ್ರೀತಿಯ ಅಲ್ವೇ ಸೊ ಇನ್ನೊಂದು ಕೆಲವೊಂದು ವಿಷಯ ಏನು ನೋಡೋಣ ಅಂತ ಹೇಳಿದ್ರೆ ಈ ಒಂದು ಕಠಿಣತನ ನಮ್ಮಲ್ಲಿ ಇರೋದ್ರಿಂದ ಅದರಿಂದ ನಮಗೆ ಉಂಟಾಗುವ ಪರಿಣಾಮಗಳು ಏನು ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ಇದು ನಮಗೆ ತುಂಬಾ ಮುಖ್ಯ ಯಾಕಂದ್ರೆ ಇದು ನಮಗೆ ದೇವ್ರ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಎಚ್ಚರಿಕೆಯಾದ ಒಂದು ವಿಷಯನ ನಮ್ಮ ಒಂದು ಪಾಠ ನಮಗೆ ಕೊಟ್ಟಿದ್ದಾರೆ ಈ ಕಠಿಣತನದಿಂದ ಹೊರಗಡೆ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ವಾ ನಮಗೆ ಒಂದು ಪರಿಣಾಮಗಳು ಏನಾಗುತ್ತೆ ಅಲ್ವಾ ತುಂಬಾ ಮುಖ್ಯವಾಗಿ ಒಂದು ಕ್ರೈಸ್ತನ ಒಂದು ಹಿಂಬಾಲಕನಿಗೆ ಬರುವ ಪರಿಣಾಮಗಳು ಕಠಿಣತನಲ್ಲಿ ಬರುವ ಪರಿಣಾಮಗಳು ನೋಡಿ ನೋಡಿ ಎಫ್ಎಸ್ಗೆ ಬರದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನಿಯನ್ ಚಾಪ್ಟರ್ ಅವರು ನಿಷ್ಪ್ರಯೋಜನವಾದ ಬುದ್ಧಿಯು ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯಾಯ ಅನ್ಯಾಯರಾಗಿದ್ದಾರೆ ಅನ್ಯರಾಗ್ಬಿಡ್ತಾರೆ ಪ್ರೀತಿಯ ಸಹೋದರ ಸಹೋದರಿ ಅಲ್ವೇ ಸಾವಿರ ಒಂದು ಅವರ ಒಂದು ತಿಳುವಳಿಕೆ ಅವ್ರು ಅವ್ರಿಗೆ ಏನೆಲ್ಲ ಒಂದು ಜ್ಞಾನ ಆಯ್ತು ದೇವರ ಬಗ್ಗೆ ಆ ತಿಳುವಳಿಕೆಯಿಂದ ಏನ ಮಾಡ್ತದೆ ಅವರು ಮಂದ ಆಗ್ಬಿಡ್ತಾರೆ ಇಂಗ್ಲೀಷ್ ಹೆಂಗ್ ಅಂತಂದ್ರೆ ದೇ ಆರ್ ಡಾರ್ಕ್ ಇಂಡ್ ಇನ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಅವರೊಂದು ತಿಳುವಳಿಕೆಯಿಂದ ಅವ್ರು ಏನ್ ಏನ್ ಅವ್ರಿಗೆ ಆ ಒಂದು ಕತ್ತಲತನ ಮತ್ತೆ ಕತ್ತಲತನ ಏನಾಗ್ಬಿಡ್ತದೆ ಮತ್ತೆ ಅದರ ಅದು ಬೆಳಕಿನ ಆವರ್ಸ್ಕೊಂಡ್ಬಿಡ್ತದೆ ಅಂತ ನಾವು ನೋಡ್ತೀವಿ ಅವರು ದೇವರ ಒಂದು ಸಂಬಂಧದಿಂದ ಏನಾಗ್ಬಿಡ್ತಾರೆ ದೂರ ಆಗ್ಬಿಡ್ತಾರೆ ಅಲ್ವಾ ಸಪರೇಟೆಡ್ ಫ್ರಮ್ ದ ಲೈಫ್ ಆಫ್ ಗಾಡ್ ಅಲ್ವಾ ದೇವರ ಒಂದು ಜೀವನದಿಂದ ಏನಾಗ್ಬಿಡ್ತಾರೆ ಅಂತ ಹೇಳಿದ್ರು ದೂರ ಆಗ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಅವರ ಕಠಿಣತನದ ಹೃದಯದಿಂದಾನೆ ಅಲ್ವಾ ಬಿಕಾಸ್ ಆಫ್ ದ ಇಗ್ನೋರೆನ್ಸ್ ದಟ್ ಇಸ್ ಇನ್ ದೇಮ್ ಡ್ಯೂ ಟು ದ ಹಾರ್ಡನಿಂಗ್ ಆಫ್ ದರ್ ಹಾರ್ಟ್ಸ್ ಅಲ್ವಾ ಸೊ ನಮ್ಮ ಒಂದು ಜೀವನದಲ್ಲಿ ನಮ್ಮಲ್ಲಿ ಒಂದು ಕಠಿಣತನ ಇದ್ರೆ ಅಲ್ವಾ ಈ ಒಂದು ಹಠತನ ಇದ್ರೆ ನಮ್ಮಲ್ಲಿ ಕೆಲವೊಂದು ಬುದ್ಧಿಗಳು ಕೆಲವೊಂದು ಲೋಕದ ಒಂದು ಕೊರತೆಗಳು ನಮ್ಮಲ್ಲಿ ನಾವು ಸರಿಪಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಸಲ ಒಂದೊಂದು ಸಲ ಇದೇ ರೀತಿಯಲ್ಲಿ ಆಗ್ಬಿಡದೆ ನಾವು ಹಿಂಗೇನಾಗ್ಬಿಡ್ತೀವಿ ನಾವು ಇದೇ ರೀತಿಯಲ್ಲಿ ನಾವು ನೋಡ್ತೀವಿ ಅಲ್ವಾ ಹೇಳಿದ್ರೆ ನೋಡಿ ಇನ್ನೊಂದು ವಿಷಯ ನೋಡೋದಾದ್ರೆ ಅದೇ ಒಂದು ಪರಿಣಾಮಗಳ ಬಗ್ಗೆ ನಾವು ನೋಡೋದಾದ್ರೆ ನೋಡಿ ಕಾಂಡ ಹದಿಮೂರನೇ ಅಧ್ಯಾಯ ಹದಿನೈದನೇ ವಚನ ಎಕ್ಸಡಿಸ್ ಚಾಪ್ಟರ್ ತರ್ಟೀನ್ ವರ್ ಫಿಫ್ಟೀನ್ ಹದಿಮೂರು ಹದಿನೈದು ಹಠ ಹಿಡಿದು ನಮ್ಮನ್ನು ಹೋಗಗೊಡಿಸದೆ ಇದ್ದಾಗ ಯಹೋವನ್ನು ಐಗುಪ್ತ ದೇಶದಲ್ಲಿದ್ದ ಮನುಷ್ಯರ ಚೊಚ್ಚಲು ಮಕ್ಕಳನ್ನು ಪಶುಗಳ ಚೊಚ್ಚಲ ಮರಿಗಳನ್ನು ಅಂತು ಆ ದೇಶದ ಚೊಚ್ಚಲಾಗಿದ್ದದನ್ನೆಲ್ಲ ಸಂಹಾರ ಮಾಡಿದನು ಆದ ಕಾರಣ ಇದು ಒಂದು ಪರಿಣಾಮನೇ ಅಲ್ವಾ ಏನಂತ ನೋಡೋದಾದ್ರೆ ಫಾರೋನು ಹಠ ಹಿಡ್ದಿದ್ರಿಂದ ಆ ಒಂದು ಚೊಚ್ಚಲ ಮಕ್ಕಳನ್ನ ಏನ್ ಮಾಡ್ಕೊಂಡ್ಬಿಟ ಅವನು ಕಲ್ತ್ಕೊಂಡ್ಬಿಟಾರಿ ಅಲ್ವಾ ಸೊ ಇದು ನಮ್ಗೆ ಪಾಠ ನಾವು ಏನಾಗಿದ್ದೀವಿ ನಾವು ಚೊಚ್ಚಲ ಮಕ್ಕಳಾಗಿದ್ದೀವಿ ದೇವ ತನ್ನ ದೇವ್ರಿಗೇರಿ ವಿ ಆರ್ ಆಲ್ಸೋ ದ ಫಸ್ಟ್ ಪಾಯಿಂಟ್ ನಾವು ಚೊಚ್ಚಲ ಮಕ್ಕಳಾಗಿದ್ದೀವಿ ನಾವು ಹಠದಂತೆ ನಡ್ಕೊಂಡ್ರೆ ಆ ಚೊಚ್ಚಲತನದಿಂದ ನಮ್ನ ದೇವರು ತೆಗೆದು ಬಿಡುತ್ತಾರೆ ಅಂತ ನಾವು ನೋಡ್ತೀವಿ ನೋಡಿ ವಚನ ಓದೋದಾದ್ರೆ ಯಾಜಕ ಕಾಂಡ ಇಪ್ಪತ್ತಾರನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ವಚನ ಯಾಜಕ ಕಾಂಡ ಇಪ್ಪತ್ತಾರನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ವಚನ ಇಪ್ಪತ್ತಾರನೇ ಅಧ್ಯಾಯ ಹದಿನೆಂಟು ಇಷ್ಟಾದರೂ ನೀವು ನನ್ನ ಮಾತಿಗೆ ಲಕ್ಷ್ಯ ಕೊಡದೆ ಹೋದರೆ ನೋಡಿ ತುಂಬಾ ಗಮನ ಇಟ್ಟು ಕೇಳಿ ಒಂದು ವಚನ ಇಷ್ಟ ಆದ್ರೂ ಇಷ್ಟೆಲ್ಲ ಆದ್ರೂನು ನೀವು ನನ್ನ ಮಾತಿಗೆ ನನ್ನ ಗಮನ ಕೇಳಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮ ಪಾಪಗಳ ನಿಮಿತ್ತ ಏಳರಷ್ಟಾಗಿ ನಿಮ್ಮನ್ನು ಶಿಕ್ಷಿಸುವೆನು ನಿಮ್ಮ ಗರ್ವಕ್ಕೆ ಕಾರಣವಾದ ಬಲವನ್ನು ಮುರಿಯುವೆನು ನಿಮ್ಮ ಮೇಲಿರುವ ಆಕಾಶವನ್ನು ಕಬ್ಬಿಣದಂತೆಯೂ ನೀವು ಸಾಗುವ ನೀವು ಸಾಗುವಳಿ ಮಾಡುವ ಭೂಮಿಯನ್ನು ತಾಮ್ರದಂತೆಯೂ ಮಾಡುವೆನು ಇದೆಲ್ಲ ಬಂದ್ಬಿಟ್ಟು ಹಲವಾರು ಸಾಂಕೇತಿಕವಾದ ಒಂದು ವಿಷಯಗಳು ಏನ್ ಮಾಡ್ತಾರೆ ಅಂತ ನಮಗೆ ಅಲ್ಲಿ ತಿಳಿಸ್ತಾರೆ ಅಲ್ವಾ ಆಕಾಶನ ಕಬ್ಬಿನದಂತೆ ನಿಮ್ಮ ಒಂದು ಭೂಮಿನ ನಾನು ತಾಮ್ರದಂತೆ ಏನ್ ಮಾಡ್ಬಿಡ್ತೀನಿ ತಾಮ್ರದಂತೆ ನಾನು ಮಾಡ್ತೀನಿ ಅಂತ ಹಲವಾರು ಒಂದು ಆತ್ಮೀಕರೀತ ಒಂದು ಅರ್ಥಗಳಿದೆ ಇದಕ್ಕೆ ಅಲ್ವಾ ಸೊ ನಿಮ್ಗೆ ನಾನು ಸಿಂಪಲ್ ಆಗಿ ನಾನು ತಿಳಿಸ್ಬೇಕಂತ ಹೇಳಿದ್ರೆ ಆಕಾಶ ಕಬ್ಬಿನ ಅಂತ ಹೇಳಿದ್ರೆ ಮಳೆ ಇಲ್ಲಾರಿ ಅಲ್ವಾ ಮಳೆ ಅಂದ್ರೆ ಏನು ನಮ್ಮ ಒಂದು ಆತ್ಮೀಕ ರೀತಿಯದ ಒಂದು ಅರ್ಥದಲ್ಲಿ ಆಶೀರ್ವಾದಗಳಿಲ್ಲ ನೋ ಬ್ಲೆಸ್ಸಿಂಗ್ಸ್ ಬ್ಲೆಸಿಂಗ್ಸ್ ಏನಾಗ್ಬಿಡ್ತದೆ ಬ್ಲೆಸ್ಸಿಂಗ್ ನಮಗೆ ಸ್ಟಾಪ್ ಸ್ಟಾಪ್ ಆಗಿಬಿಡುತ್ತೆ ಬ್ಲೆಸಿಂಗ್ಸ್ ಇಲ್ಲ ಅಂತ ಹೇಳಿದ್ರೆ ಎಲ್ರಿ ಬೆಲೆ ಬೆಲೆಯೋದು ನಾವು ಎಲ್ರಿ ಪಲಗಳನ್ನ ಬೆಳೆಸ್ಕೊಳ್ಳೋದು ಫಲಗಳನ್ನ ಏನ್ ಮಾಡಕ್ ನಾವು ಬೆಳೆಸ್ಕೊಳದಕ್ಕೆ ಆಗೋದಿಲ್ಲ ಅಲ್ವೇ ಸೊ ನಾನು ಪ್ರೀತಿ ನಿಮಗೆ ತಿಳ್ಸ್ಬೇಕು ಅದು ಮುಖ್ಯ ಒಂದು ವಿಷಯ ಏನಂತ ಹೇಳಿದ್ರೆ ದೇವರು ಎಲ್ಲಾದಕ್ಕೂ ಒಂದು ಟೈಮ್ ಕೊಡ್ತಾರೆ ಅಲ್ವಾ ದೇವ್ರಿಗೆ ಒಂದು ಲಿಮಿಟ್ ಇದೆ ಅಲ್ವಾ ಸೊ ಅದಕ್ಕೆ ಇಲ್ಲಿ ಏನ್ ತಿಳ್ಸು ಅಂತ ಹೇಳಿದ್ರೆ ಇಷ್ಟಾದ್ಮೇಲೆ ಅಂತ ಹೇಳುವ ಅದೊಂದು ಲಿಮಿಟ್ ನ ಏನ್ ಒಂದು ಲಿಮಿಟ್ ನಮಗೆ ಅದು ತೋರ್ಸ್ಕೊಡುತ್ತೆ ಪ್ರೀತಿಯ ಸದಸರಿ ಅಲ್ವಾ ದೇವರು ಬಂದ್ಬಿಟ್ಟು ತುಂಬಾ ಒಂದು ತಾಳ್ಮೆ ಇರೋರಿ ಈಸ್ ಅನ್ ಈಸ್ ವೆರಿ ವೆರಿ ಪೇಷಂಟ್ ಗಾಡ್ ವೆರಿ ಫಾರ್ಬರಿಂಗ್ ಗಾಡ್ ಪರ್ಸಿವಿನ್ಸ್ ಗಾಡ್ ಬಟ್ ಅದಕ್ಕೂ ಏನಿದೆ ಅದಕ್ಕೂ ಒಂದು ಲಿಮಿಟ್ ಇದೆ ಅದನ್ನ ವ್ಯರ್ಥವಾಗಿ ನಾವು ಏನು ಮಾಡ್ಬಾರ್ದು ಅದನ್ನ ತಗೋಬಿಡ್ಬಾರ್ದು ಅಲ್ವಾ ಸೊ ದೇವ್ರು ಕೃಪಾಮಯ್ಯ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಾರ್ದು ಅಂತಂದ್ರೆ ನಮ್ಮ ಒಂದು ಪಾಪಗಳನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಏನ್ ಮಾಡಬಾರ್ದು ನಾವು ನಾವು ಹೋಗ್ಬಾರ್ದು ಆ ಒಂದು ಹಠತನ ನಾವು ಬಿಟ್ಟು ಏನ್ ಮಾಡ್ಬೇಕಂತಂದ್ರೆ ಯಾಕಂದ್ರೆ ದೇವ್ರ ವಾಕ್ಯನ ನಾವು ದೇವ್ರ ವಾಕ್ಯಕ್ಕೆ ವಿಧೇರ ಆಗ್ಬಿಟ್ರೆ ಒಂದು ಹಠತನ ನಮ್ಮ ಮುಂದೆ ಹೊಡೆದ್ಬಿಡ್ತದ್ರಿ ಅಲ್ಲ ಸೊ ದೇವ್ರ ವಾಕ್ಯ ನಮ್ಮ ಮೊದಲ ಒಂದ್ ಕಡೆ ಯಾವ ಹೋಲಿಸ್ತಾರ ಅಂತಂದ್ರೆ ಸುತ್ತಿ ಹೋಲಿಸ್ತಾರೆ ಗೊತ್ತಾ ಹ್ಯಾಮರ್ ಏನ್ ಮಾಡ್ತಾರೆ ಹ್ಯಾಮರ್ಗೆ ಅದನ್ನ ಹೋಲಿಸ್ತಾರೆ ಹ್ಯಾಮರ್ ಏನ್ ಮಾಡ್ತದೆ ಗಟ್ಟಿ ಇರುವ ಪದಾರ್ಥನ ಏನ್ ಮಾಡ್ತದ್ರಿ ಚೂರ್ ಚೂರ್ ಮಾಡ್ಬಿಡ್ತದೆ ಅಲ್ವೇ ಸೊ ಅದೇ ರೀತಿಯೇನೆ ದೇವರ ಒಂದು ವಾಕ್ಯನು ನಾವು ದೇವರ ಒಂದು ವಾಕ್ಯಕ್ಕೆ ವಿದೇರ ಆಗ್ಬಿಟ್ರೆ ಈ ಲೋಕದ ಒಂದು ಕೊರತೆಗಳಲ್ಲ ಇಲ್ಲ ರೀ ನಮಗೆ ನಾವು ಏನು ಮಾಡೋ ಈಜಿಯಾಗಿ ಏನು ಮಾಡ್ಬೋದು ಅದನ್ನ ನಾವು ಪಾರಾಗೋದು ಅದರಿಂದ ಆಗಬೇಕು ಅಷ್ಟೇ ನಮ್ಮ ಮನಸ್ಸನ್ನ ಏನು ಮಾಡ್ಬೇಕು ನಾವು ಅದ್ರ ಕಡೆಗೆ ನಾವು ಕೊಡಬೇಕು ಅಂತ ನಾವು ನೋಡ್ತೀವಿ ಸೊ ಅದರಿಂದ ಇದೊಂದು ಇದೊಂದು ಪರಿಣಾಮ ಏನಂತ ಹೇಳಿದ್ರೆ ನಮ್ಗೆ ಆಶೀರ್ವಾದಲ್ಲಿ ಏನಾಗ್ಬಿಡ್ತದೆ ಆಶೀರ್ವಾದಗಳು ನಮಗೆ ಸ್ಟಾಪ್ ಆಗಿಬಿಡುತ್ತೆ ನಾವು ನಮ್ಮ ಒಂದು ಪಲ್ಯಗಳನ್ನ ಬೆಳೆಸ್ಕೊಳ್ಳೋದಕ್ಕಾಗಲ್ಲ ದೇವರ ಒಂದು ಜೀವನದಿಂದ ಏನಾಗ್ಬಿಡ್ತೀವಿ ನಾವು ಬೇರೆ ಆಗ್ಬಿಡ್ತೀವಿ ನಮ್ಮ ಚೊಚ್ಚಲ ತರನ ಏನ್ ಮಾಡ್ ನಾವು ನಾವು ಕಲ್ಕೊಂಡ್ಬಿಡ್ತೀವಿ ಸೊ ಇದ್ರಲ್ಲಿ ಹಲವಾರು ಬಂದ್ಬಿಟ್ಟು ನಮಗೆ ಏನಿದೆ ಅಂತಂದ್ರೆ ಹಲವಾರು ನಮಗೆ ಪರಿಣಾಮಗಳು ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ತಿಳಿಸ್ಕೊಡ್ತಾರಂತ ನೋಡಿ ಸಿಗ್ತಿ ಸಹೋದರ ಅದು ಮಾತ್ರ ಹೇಳ್ತೀರಾ ನೋಡಿ ಇನ್ನ ಎಷ್ಟರ ಹೆಂಗಲ ವಚನ ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ದೇವರು ಜ್ಞಾನೋಪ್ತಿ ಮೊದಲನೇ ಅಧ್ಯಾಯ ಒಂದನೇ ಅಧ್ಯಾಯ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಜ್ಞಾನೋಪ್ತಿ ಒಂದನೇ ಅಧ್ಯಾಯ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ನಿಧಾನಕ್ಕೆ ಒಂದೊಂದಾಗಿ ಬಿಡಿಸ್ಕೊಂಡು ಹೋಗಿ ಯಾಕಂದ್ರೆ ಸುಮಾರು ಅರ್ಥಗಳಿದೆ ನಮ್ಮ ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ ಆದ ಕಾರಣ ಬಿರುಗಾಳಿಯಂತೆ ಅಪಾಯವು ತೂಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನೂ ನಗುವೆನು ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು ಆಗ ಅವರು ನನಗೆ ಮೊರೆ ಇಟ್ಟರೂ ನಾನು ಉತ್ತರ ಕೊಡೆನು ನನ್ನನ್ನು ಆತುರದಿಂದ ಹುಡುಕಿದರೂ ನಾನು ಕಾಣಿಸೆನು ಯಾಕೆಂದರೆ ಯಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ಸಾಕು ಇಪ್ಪತ್ತೆಂಟವರೆಗೂ ಸಾಕು ಸೊ ನಿಮ್ ನೋಡೋದಾದ್ರೆ ನಿಮ್ಗೆ ವಚನ ಅದೇ ನಿಮ್ಗೆ ಏನ್ ಮಾಡ್ತದೆ ಅದೇ ಅರ್ಥಗಳಿಗೆ ಕೊಟ್ಬಿಡ್ತದೆ ಅಲ್ವಾ ಹೆಂಗ್ ಹೆಂಗ್ ಆಗ್ಬಿಡ್ತದೆ ಅಂತ ಹೇಳಿ ನಾವು ಬಂದ್ಬಿಟ್ಟು ದೇವರ ಒಂದು ಲಿಮಿಟ್ ನ ಮೀರ್ ಬಿಟ್ರೆ ಆ ಒಂದು ಮಿತಿನ ನಾವ್ ಮೀರ್ ಬಿಟ್ರೆ ದೇವರ ಒಂದು ಕೃಪೆನ ನಾವು ಹೊರಗಡೆ ಬಂದ್ಬಿಟ್ರೆ ನಮ್ಮ ಒಂದು ಆಪತ್ತು ಕಾಲದಲ್ಲಿ ಏನ್ ಮಾಡ್ತಾರೆ ಅಂತ ದೇವ್ರು ದೇವ್ರ ನಗಿತಾರೆ ದೇವ್ರ ನಗಿದ್ರೆ ನಮ್ಗೆ ಹೆಂಗಿರ್ತಾರೆ ನಮ್ಮ ಒಂದು ಸ್ಥಿತಿ ಒಂದ್ ಸ್ವಲ್ಪ ಆಲೋಚನೆ ಮಾಡಿ ಸೋದರ ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಅಲ್ವೇ ದೇವರಿಗೆ ಎಷ್ಟೇ ನಮ್ ಮೊರೆ ಇಟ್ಟರು ದೇವ್ರ್ ಏನ್ ಮಾಡಲ್ಲ ದೇವ್ರಿ ವಿಕೆಟ್ ಕೇಳೋದಿಲ್ಲ ಯಾಕಂದ್ರೆ ದೇವ್ರ ನಮ್ಮನ್ನ ಎಷ್ಟೋ ಕರೆದ್ರು ಎಷ್ಟೋ ಅವಕಾಶಗಳನ್ನ ಕೊಟ್ರು ಎಷ್ಟೋ ಕೃಪೆ ತೋರ್ಸಿದ್ರು ನಾವೇನ್ ಮಾಡಿಲ್ಲ ದೇವ್ರ ಕಡೆಗೆ ನಾವು ದೇವ್ರಿಗೆ ಏನ್ ಲಾಸ್ ಇಲ್ಲ ರೀ ದೇವ್ರಿಗೆ ಏನಾಗಲ್ಲ ಏನು ಲಾಸ್ ನಾನು ಅಂತ ಹೇಳಿದ್ರೆ ಇನ್ನೊಬ್ರು ರೆಡಿ ಆಗಿರ್ತಾರೆ ನನ್ನಡೆ ಅಲ್ವಾ ನನ್ನ ಓವರ್ಟೇಕ್ ಮಾಡ್ಕೊಂಡು ಏನಾಗಿರ್ತಾರೆ ಇನ್ನೊಬ್ರು ರೆಡಿ ಆಗಿರ್ತಾರೆ ಬಟ್ ನಾನೇ ದೊಡ್ಡ ವಿಷಯ ಕಲ್ಕೊಂಡ್ಬಿಡೋದು ಎಷ್ಟೊಂದು ದೊಡ್ಡ ಆಶೀರ್ವಾದನ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಕಲ್ಕೊಂಡ್ಬಿಡ್ತೀನಿ ಪ್ರೀತ ಸಹೋದರಿ ಇದು ಒಂದು ಪರಿಣಾಮ ನಮಗೆ ನಮ್ಗೆ ಅಂತಂದ್ರೆ ಇದೆಲ್ಲ ನಮಗೆ ಮನಸ್ಸಲ್ಲಿ ಇರಬೇಕು ಒಂದು ವಾಕ್ಯಗಳು ಈ ನಮಗೆ ಮನಸ್ಸಲ್ಲಿ ಮನಸ್ಸಲ್ಲಿರುವಾಗಲೇ ನಾವು ಕೆಲವೊಂದು ವಿಷಯಗಳನ್ನ ಕೆಲವೊಂದು ವಿಷಯಗಳನ್ನ ನಾವು ಹಠತನದಿಂದ ನಡ್ಕೋವಾಗ ನಮ್ಗೆ ಭಯ ಬರುತ್ತೆ ಆ ಒಂದು ಭಯ ಭೀತಿ ನಾವು ಏನ್ ಮಾಡ್ತೀವಿ ಕೆಲವೊಂದು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡು ನಾವೇನು ಅದನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಪ್ರೀತ ಸಹಸೋದರೇ ಸರಿ ಧರ್ಮಶಾಸ್ತ್ರ ಏನಾಗುತ್ತೆ ವಾಟ್ ಇಸ್ ದ ಲಾಸ್ಟನ್ ಪೀಪಲ್ ಈ ಒಂದು ಹಠತನದಿಂದ ಇರುವ ಒಂದು ಜನರಿಗೆ ಧರ್ಮಶಾಸ್ತ್ರ ಏನಲ್ತಂತ ನೋಡೋಣ ನೋಡೋಣ ನೋಡಿ ಧರ್ಮೋಪದೇಶ ಕಂಡ ಇಪ್ಪತ್ತೊಂದನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತೊಂದು ವಚನಗಳು ಧರ್ಮೋಪದೇಶ ಕಂಡ ಇಪ್ಪತ್ತೊಂದನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತೊಂದು ವಚನಗಳು ಒಬ್ಬ ಒಬ್ಬ ತಂದೆ ತಾಯಿಗಳ ಆಗ್ನೆಗೆ ಒಳಗಾಗದೆ ಶಿಕ್ಷಿಸಲ್ಪಟ್ಟರು ಮೊಂಡನು ಅವಿದೇಯನು ಆಗಿ ಅವರ ಮಾತನ್ನು ಕೇಳದೆ ಹೋದರೆ ತಂದೆ ತಾಯಿಗಳು ಅವನನ್ನು ಹಿಡಿದು ಊರು ಬಾಗಿಲಿಗೆ ಹಿರಿಯರ ಮುಂದೆ ತಂದು ಅವರಿಗೆ ಈ ನಮ್ಮ ಮಗನು ನಮ್ಮ ಮಾತನ್ನು ಕೇಳುವುದೇ ಇಲ್ಲ ಆಗ್ನೆಗೆ ಒಳಗಾಗುವುದಿಲ್ಲ ಇವನು ಮೊಂಡ ಕುಡಿ ಮೊಂಡ ಕುಡಿಕ ತುಂಟ ಎಂದು ಸಾಕ್ಷಿ ಹೇಳಬೇಕು ಆಗ ಊರಿನವರೆಲ್ಲರೂ ಅವನನ್ನು ಕೊಲ್ಲಬೇಕು ಹೀಗೆ ನೀವು ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದೊಳಗಿಂದ ತೆಗೆದು ಹಾಕಿ ಬಿಡಬೇಕು ಇಸ್ರಾಲ್ಯರೆಲ್ಲರೂ ಕೇಳಿ ಭಯ ಪಡ ಪಡುವರು ಧರ್ಮಶಾಸ್ತ್ರ ಇದೆ ಅದು ಅವ್ರನ್ನ ಕಲ್ಲಿಸ್ದೇನ್ ಮಾಡ್ಬೇಕು ಬಡದವ್ರನ್ನ ಸಾಯಿಸ್ಬಿಡ್ಬೇಕು ಅಂತ ಹೇಳ್ಬಿಡ್ತಾರೆ ಯಾಕಂದ್ರೆ ಆ ಒಂದು ದುಷ್ಟತನ ಏನಾಗ್ಬೇಕು ಏನಾಗ್ಬೇಕು ಅದು ಬೇಕು ಸೊ ಇದು ಧರ್ಮಶಾಸ್ತ್ರದಲ್ಲಿ ಬರ್ತಿದೆ ಅಲ್ವಾ ಸೊ ನಮ್ಗೆ ಧರ್ಮಶಾಸ್ತ್ರ ಅಪ್ಲಿಕೇಬಲ್ ಇದೆಯಾ ಅಂತ ಹೇಳಿದ್ರೆ ನಮ್ಗೆ ರಿಟರ್ನ್ ಕೋಡ್ ಅಪ್ಲಿಕೇಬಲ್ ಇಲ್ಲ ರೀ ಬಟ್ ಆದ್ರೆ ಸ್ಪಿರಿಟ್ ಆಫ್ ದ ಲಾ ಸ್ಟಿಲ್ ಅಪ್ಲೈಸ್ ಫಾರ್ ಅಸ್ ಆತ್ಮೀಕ ರೀತಿಯಲ್ಲಿ ಇದು ನಮಗೂ ಏನಾಗಿದೆ ನಾವು ನಮಗೂ ಅಪ್ಲೈ ಅಪ್ಲಿಕೇಶನ್ ಇದೆ ಶಾರೀರದಲ್ಲಿ ಇಲ್ಲ ಆತ್ಮಿಕ ರೀತಿಯಲ್ಲಿ ಏನಿದೆ ನಮಗೆ ಆತ್ಮಿಕ ರೀತಿಯಲ್ಲಿ ಒಂದು ಅಪ್ಲಿಕೇಶನ್ ನಮಗೆ ಇದೆ ಸೊ ಖಂಡಿತವಾಗ್ಲು ನಾವು ಏನಾಗ್ಬಿಡ್ತೀವಿ ಅಂತಂದ್ರೆ ಎರಡನೇ ಮರಣಕ್ಕೆ ಹೋಗುವ ಸಾಧ್ಯತೆ ನಮಗೆ ಖಂಡಿತವಾಗ್ಲು ಬಂದೇ ಬರುತ್ತೆ ಅಂತ ನಾವು ನೋಡ್ತೀವಿ ಪ್ರೀತಿ ಸದಸ್ಯರು ಈ ಒಂದು ಹಠತನದಿಂದ ನಮಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಯಾಕಂದ್ರೆ ಈ ಒಂದು ಹಠತನದ ಒಂದು ಕ್ಯಾರೆಕ್ಟರ್ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಂಡಿರೋ ನಾವು ಹೋದ್ರೆ ಅಲ್ವಾ ನಮ್ಮ ನಮ್ಮ ಒಂದು ಪಾಪಗಳು ನಮ್ಮ ಒಂದು ಕೊರತೆಗಳನ್ನ ನಾವು ಸರಿಪಡಿಸ್ಕೊಂಡಿರಾ ಹೋದ್ರೆ ಅದ್ ಯಾವ ಒಂದು ವಿಷಯನ ಅರ್ಥ ಕೊಡ್ತದೆ ಅಂತಂದ್ರೆ ನಾವು ಯಾರ ಒಂದು ಒಂದು ಇಮೇಜ್ ನ ಅಂತಂದ್ರೆ ಸೈತಾನನ ಒಂದು ಇಮೇಜ್ಲಿ ಅದು ಸಾತಾಣ ಒಂದು ಕ್ಯಾರೆಕ್ಟರ್ ಏನ್ ಗೊತ್ತಾ ಅವನು ಅವತ್ತು ಪಾಪ ಮಾಡ್ದ ನಿನ್ನೂ ಪಾಪ ಮಾಡ್ದ ಇವತ್ತು ಪಾಪ ಮಾಡ್ತಾ ಇದ್ದಾರೆ ಇನ್ ಮುಂದೆನೇ ಏನ್ ಮಾಡ್ತಾನೆ ಇನ್ ಮುಂದೆನು ಪಾಪ ಕಂಟಿನ್ಯೂ ಮಾಡ್ತಾನೆ ಇರ್ತಾನೆ ಅವ್ನು ಮುಂದುವಸ್ಕೊಂಡೇ ಇರ್ತಾನೆ ಅವ್ನ ಪಾಪದಲ್ಲಿ ಸೊ ನಾವು ಅದೇ ತರನೇ ಕೆಲವೊಂದು ಟೈಮ್ ಏನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ದುಷ್ಟ ಬುದ್ಧಿಗೆ ನಮ್ಮಲ್ಲಿ ನಾವು ಕೆಲವೊಂದು ಕೊರತೆಗೆ ನಾವು ಏನ್ ಮಾಡಲ್ಲ ಅಂತಂದ್ರೆ ನಾವು ಬಿಟ್ಟು ಕೊಡೋದೇ ಇಲ್ಲ ನಮ್ಮಲ್ಲಿ ನಾವು ಏನ್ ಮಾಡ್ತಾ ಇರ್ತೀವಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಅಂದ್ರೆ ಏನಾರ್ಥ ಸಹಿತ ಒಂದು ಕ್ಯಾರೆಕ್ಟರ್ ಅದು ಇಟ್ಸ್ ಅ ಕ್ಯಾರೆಕ್ಟರ್ ಆಫ್ ಸೇಟನ್ ಸೊ ಅದನ್ನ ಏನ್ ಮಾಡ್ಕೊಳ್ಳಿ ಈ ಪ್ರೀತಿಯ ನೀವು ಅದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಯಾಕೆ ನಾವು ಯಾವಾಗಲ್ಲ ನಾವು ದುಷ್ಟತನದ ನಡ್ಕೊಂತೀವೋ ಇಟ್ ಇಸ್ ದ ಕ್ಯಾರೆಕ್ಟರ್ ಆಫ್ ಸೇಟನ್ ಅನ್ನೋ ಒಂದು ವಿಷಯ ನಾವು ಏನ್ ಮಾಡ್ಕೋಬೇಕು ನಾವು ಯಾವಾಗ ಅದನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ ಸೊ ನಮಗೆ ಆ ಒಂದು ಆ ಒಂದು ಕಾರಣದಿಂದಾನೇ ನಮ್ಗೆ ಬೈಬಲಲ್ಲಿ ಸತ್ಯವೇದದಲ್ಲಿ ಹಲವಾರು ವಿಷಯಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ನಮಗೆ ಕಮಾಂಡ್ ಒಂದು ದುಷ್ಟತನದಿಂದ ನೀನೇ ಆಗ್ಬೇಕು ನೀನು ಬಿಟ್ಟು ಬರಬೇಕು ಅಲ್ವಾ ಈ ಒಂದು ದುಷ್ಟತನ ನೀನಲ್ಲಿ

ಈಗ ನಿಮ್ಮ ಪಿತೃಗಳಂತೆ ಆಜ್ಞೆಗೆ ಮಣೆಯದವರಾಗಿರಬೇಡಿರಿ ಯಹೋವನಿಗೆ ಅಧೀನರಾಗಿರಿ ನಿಮ್ಮ ದೇವರಾದ ಯಹೋವನು ಸದಾ ಕಾಲಕ್ಕೂ ಪ್ರತಿಷ್ಠಿಸಿಕೊಂಡ ಪವಿತ್ರಾಲಯಕ್ಕೆ ಬಂದು ಆತನನ್ನು ಸೇವಿಸಿರಿ ಆಗ ನಿಮ್ಮ ಮೇಲಿರುವ ಆತನ ಉಗ್ರ ಕೋಪವು ತೊಲಗಿ ಹೋಗುವುದು ನಿಮ್ಮ ಪಿತೃದಂತೆ ನೀವು ಏನಾಗ್ಬೇಡಿ ನೀವು ಇರ್ಬೇಡಿ ಅಂತ ಹೇಳ್ಬಿಡ್ತಾರೆ ಅಲ್ವಾ ನೋಡಿ ನಮ್ಗೆ ಅಹ್ ಯೋತಾಮ್ನ ಒಂದು ಸಾಮ್ಯದಲ್ಲಿ ಅಲ್ಲ ಅಂಜುರಿದ ಮರ ಬರುತ್ತೆ ಅಲ್ವಾ ಅಂಜುರಿದ ಮರ ಬರುತ್ತೆ ಸೊ ಆ ಅಂಜೂರ ಮರನು ಏನ್ ಮಾಡತ್ತೇಳಿದ್ರೆ ಫಲ ಕೊಡತ್ತಂತೆ ಅಂಜೂರನ ಮರನ ಏನ್ ಮಾಡ್ತದೆ ಫಲ ಕೊಡತ್ತೆ ಆ ಫಲದಿಂದ ದೇವ್ರಿಗೂ ಏನಾಗತ್ತೆ ಅಂತ ಹೇಳಿ ದೇವ್ರಿಗೆ ಮಹಿಮೆ ಆಗತ್ತೆ ಜನರಿಗೆ ಮಹಿಮೆ ಆಗತ್ತೆ ಜನರಿಗೆ ಏನಾಗತ್ತೆ ತುಂಬಾ ಒಂದು ಖುಷಿ ಆಗತ್ತೆ ಅಂತ ಹೇಳ್ತಾರೆ ಸೊ ಅಂಜೂರದ ಮರ ಯಾರನ್ನ ಅಲ್ಲಿ ಬಂದ್ಬಿಟ್ಟು ಹೋಲಿಕೆ ಮಾಡಿ ಮಾತಾಡ್ ಮಾತಾಡ್ಬೋದು ನಾವು ಇಡೀ ಬೈಬಲ್ ಅಲ್ಲಿ ಹುಡುಕಿ ನೋಡಿದ್ರು ಅಂಜುರದ ಮರ ಬೇರೆ ಯಾರಿಗೆ ಮಾತ್ರ ಹೋಲಿಕೆ ಮಾಡ್ಬೋದ್ರಿ ಇಸ್ರೇಲ್ ಜನರಿಗೆ ಮಾತ್ರನೇ ಸೊ ಏನ್ ಫಲ ಕೊಟ್ರು ಅವರು ಇಸ್ರೇಲ್ ಜನರಿಗೆ ಏನ್ ಫಲ ಕೊಟ್ರು ಏನ್ ಫಲ ಕೊಟ್ರು ನಮಗೆ ಏನ್ ಫಲ ಕೊಟ್ಟಿರೋದಂತಂದ್ರೆ ಯಾವ ರೀತಿ ನೀವು ನಡ್ಕೋಬಾರ್ದು ಅಂತ ಹೇಳಿಬಿಟ್ಟು ಫಲ ಕೊಟ್ಟು ಹೋಗಿದ್ದಾರೆ ಯಾವ ರೀತಿ ನೀವೇ ಬಾರ್ದು ನಡ್ಕೋಬಾರ್ದು ನೀವು ಯಾಕಂದ್ರೆ ಆ ಯುವತನ ಪಾರ್ಬಳ್ಳೆಲ್ಲಾನು ಅಲ್ಲಿ ಕೊನೆ ಅದು ಯಾರಿಗೋಸ್ಕರ ಅಲ್ಲಿ ಬಂದ್ಬಿಟ್ಟು ಅದು ದೇವರನ್ನ ಸಿದ್ಧತೆ ಮಾಡಿ ಎಲ್ಲರೂ ಅಷ್ಟೇ ರೀ ಪಿತೃಗಳನ್ನಾಗ್ಲಿ ಅಲ್ವೇ ಇಸ್ರೇಲ್ ಜನರನ್ನಾಗ್ಲಿ ಲೋಕದ ಜನರನ್ನಾಗ್ಲಿ ಯಾರಿಗೋಸ್ಕರ ಬಂದು ಸಿದ್ಧತೆ ಮಾಡಿ ಇಟ್ಟಿದ್ದಾರೆ ಗೊತ್ತಾ ಸಭೆ ಅವರ ಒಂದು ಓಟನ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಓಡ್ ಮುಗಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಅವರಿಂದ ಇವ್ರು ಏನ್ ಮಾಡ್ಕೊಬೇಕು ರೀ ಬೆನಿಫಿಟ್ ಅನ್ನೋದಕ್ಕೋಸ್ಕರ ಸೊ ಇಸ್ರೇಲ್ ಜನರು ಬಂದ್ಬಿಟ್ಟು ಅವ್ರು ಕೆಟ್ಟದೇ ಮಾಡಿದ್ರು ಅದ್ರನ್ನ ಒಂದು ಒಳ್ಳೇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ದೇವ್ರು ಬರ್ತಾರೆ ತಗೊಂಡ್ ಅವ್ರೇಂದ್ರು ಸೊ ಯಾರ್ಗ ಒಳ್ಳೇದಾಗತ್ತೆ ನಮಗೆ ನಮ್ಗೆ ಏನಾಗತ್ರಿ ಇಸ್ರೇಲ್ ಜನರ ನೋಡಿ ನಾವೇನ್ ಮಾಡ್ತೀವಿ ನಾವು ಪಾಠನ ಕಲ್ತ್ಕೊಂತೀವಿ ಅದಕ್ಕೆ ಏನ್ ಹೇಳ್ತಾರೆ ನಿಮ್ಮ ಪಿತೃಗಳ ತರ ನೀವ್ ಏನ್ ಮಾಡ್ಬೇಡಿ ಪಿತೃಗಳ ತರ ಬೇರೆ ಅಂತ ಹೇಳ್ಬಿಡ್ತಾರೆ ನಮ್ಮ ನಮ್ ಹಲವಾರು ವಚನಗಳಿದ್ರಿ ಅಲ್ವಾ ನಮಗೆ ಅಲಯದಲ್ಲಿ ಬರ್ದಿರೋದೆಲ್ಲಾನು ನಮ್ಮ ಒಂದು ತಿದ್ದುಪಾಟಿಗಿಂತ ಲೈಬ್ರೆ ಆಗಿದೆ ನಿಮ್ಗೆ ವಚನಗಳು ಹಲವಾರು ವರ್ಷಗಳು ನಮಗೆ ಇದೆ ಅಲ್ವೇ ಸೊ ಅಂಜೂರದ ಮನೂ ಫಲ ಕೊಡ್ತು ಅಲ್ವಾ ಸೊ ಆ ಒಂದು ಫಲ ಏನಂತಂದ್ರೆ ಹೇಳಿದ್ರೆ ಇಸ್ರೇಲ್ ಜನರನ್ನ ನೋಡಿ ನಾವು ಏನ್ ಮಾಡ್ಬೋದು ಅಂತ ಹಲವಾರು ಪಾಠಗಳನ್ನ ನಾವು ಕಲ್ತ್ಕೋಬಹುದು ಪ್ರೀತಿಯ ಸಹಸೋದ್ರಲ್ಲಿ ತುಂಬ ಒಂದು ಮುಖ್ಯವಾದ ಒಂದು ಪಾಠ ಅಂತಂದ್ರೆ ಈ ಒಂದು ಮಂಡುತನಲ್ಲಿ ಒಂದು ಮುಂಡುತನದಿಂದ ಅವ್ರು ಏನಾದ್ರು ಎಷ್ಟೊಂದು ದೊಡ್ಡ ಆಶೀರ್ವಾದದಿಂದ ಅವ್ರು ಏನಾದ್ರು ಅವರು ದೂರ ಹೋದ್ರು ಅಲ್ವೇ ಸೊ ದೇವ್ರಿಗೆ ಎಂತ ಒಂದು ಟೈಟಲ್ ಅವರಿಗೆ ಕೊಟ್ಬಿಟ್ರು ಹೆಂಗದೆಲ್ಲ ಏನ್ ಮಾಡಿದ್ರು ಅವ್ರು ಅವ್ರು ಎಂತ ಒಂದು ಕಷ್ಟಪಟ್ಟರು ಒಂದು ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಪ್ರೀತ ಸಹ ಸೋದ್ರಿ ಅಲ್ವಾ ಒಂದು ಎಪ್ಪತ್ತಿಪ್ಪ ಎಪ್ಪತ್ನಾಲ್ಕನೇ ಒಂದು ಇಸ್ವಿ ಆದ್ಮೇಲೆ ಎಷ್ಟೊಂದು ಕಷ್ಟಗಳನ್ನ ಏನ್ ಮಾಡಿದ್ರು ಅವರು ತುಂಬಾ ಒಂದು ಅವರು ಅನುಭವಿಸೋದು ಎಲ್ಲಿ ಹೋದ್ರು ಅವ್ರಿಗೆ ಏಟೆ ಅಲ್ವೇ ಒಂದು ಒಂದು ದೇಶ ಬಂದ್ಬಿಟ್ಟು ಒಂದು ಯುದ್ಧದಲ್ಲಿ ಸೋತೋದ್ರೆ ಅದಕ್ಕೆ ಯಾರು ಕಾರಣ ಅಂತಂದ್ರೆ ಅಲ್ಲಿ ಇದ್ದೇ ಒಂದು ಇಸ್ರೇಲ್ ಜನರೇ ಕಾರಣ ಯಾಕಂದ್ರೆ ನೀವು ಏನ್ ಮಾಡ್ಬಿಟ್ಟಿದಿರಿ ಮೆಷೇನ ನೀವು ಒಂದಾಗ್ಬಿಟ್ರಿ ನಿಮ್ಮೆಲ್ಲ ಶಾಪ ಇದೆ ಆ ಶಾಪದಿಂದ ನೇನೇ ಹಾಕ್ಬಿಟ್ಟರೆ ನಮ್ಮ ಒಂದು ಯುದ್ಧ ಯುದ್ಧದಲ್ಲಿ ನಾವು ಸೋತೋಗ್ಬಿಟ್ರಿ ಅವ್ರಿಗೆ ಏಟು ಸೊ ಆ ರೀತಿ ಎಲ್ಲ ಏನ್ ಮಾಡಿದ್ದಾರೆ ಜನರು ಬಂದ್ಬಿಟ್ಟು ತುಂಬಾ ಅಷ್ಟೊಂದು ಕಷ್ಟಗಳನ್ನ ಅವರು ಪಟ್ಟಿದ್ದಾರೆ ಸೊ ಅದೆಲ್ಲ ನಮಗೆ ದೇವರ ಒಂದು ಒಂದು ಎಚ್ಚರಿಕೆಯಾಗಿ ಒಂದು ಪಾಠವಾಗಿ ನಮಗೆ ಕೊಟ್ಟಿದ್ದಾರೆ ನೋಡಿ ಇನ್ನೊಂದು ವಚನ ಹೋದ ಕೀರ್ತನೆ ತೊಂಬತ್ತೈದನೇ ಅಧ್ಯಾಯ ಎಂಟನೇ ವಚನ ಕೀರ್ತನೆ ತೊಂಬತ್ತೈದು ಎಂಟು ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರಿಬಾದಲ್ಲಿ ಮಸ್ಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಅಲ್ವಾ ನೀವು ನಿಮ್ಮ ಹೃದಯಗಳನ್ನು ನೀವು ಕಠಿಣ ಮಾಡ್ಕೊಳ್ಬೇಡ್ರಿ ಅಂತ ಬಿಟ್ಟು ಏನ್ ಮಾಡ್ತಾರೆ ಒಂದು ಕೀರ್ತನೆಗಾರನು ಅಲ್ಲಿ ಬರೆಯೋದನ್ನ ನಾವು ನೋಡ್ತೀವಿ ಮಾತ್ರ ಇನ್ನೊಂದು ಭಾಗಕ್ಕೆ ನಾವು ಹೋಗಬೇಕಂತ ಹೇಳಿದ್ರೆ ಈ ಒಂದು ಕಠಿಣತನದಲ್ಲಿ ನಾವಿದ್ರೆ ಆತ್ಮೀಕ ರೀತಿಯ ದಿಸಲು ಜನರು ಈ ಕಠಿಣ ಕಠಿಣತನದಲ್ಲಿ ನಾವಿದ್ರೆ ದೇವ್ರ್ ಏನ್ ಮಾಡ್ತಾರೆ ಗೊತ್ತಾ ಆ ಕಠಿಣ ತನದಲ್ಲೇ ನಮ್ಮನ್ನ ಬಿಟ್ಬಿಡ್ತಾರೆ ಆ ಕಠಿಣ ತನದಲ್ಲಿ ನಮ್ಗೆ ಏನ್ ಮಾಡ್ಬಿಡ್ತಾರೆ ನಮ್ನ ಬಿಡ್ಬಿಡ್ತಾರೆ ಏನ್ ಮಾಡ್ಬಿಟ್ಟೆ ನಿನ್ಗೆ ನಾನು ಎಷ್ಟ್ ಹೇಳ್ಕೊಡ್ಬೇಕು ಅಷ್ಟ್ ಎಲ್ಕೊಡ್ಬಿಟ್ಟೆ ಇನ್ನ ನೀನ್ ಏನ್ ಮಾಡು ನಿನ್ ಮನ್ಸಿಗೆ ಹೆಂಗ್ ಬರ್ತದೋ ನಿನ್ ಪಾಠ ನಿನ್ನ ಒಂದು ಕೆಲಸದ ಒಂದು ಪಲಗಳ ನೀನೇನ್ ಮಾಡು ನಿಮ್ ಸೊ ಬಿಡ್ಬಿಡ್ತಾರೆ ಇಸ್ರೇಲ್ ಜನ ನಂಗೆ ಬಿಡ್ಬಿಟ್ರು ಅದೇ ದೇವರ ಒಂದು ತೀರ್ಪುರಿ ಇಟ್ ಇಸ್ ಗಾಡ್ಸ್ ಜಜ್ಮೆಂಟ್ ಅಗೇನ್ಸ್ಟ್ ಡಬನ್ ಪೀಪಲ್ ಏನಂತ ಹೇಳಿದ್ರೆ ಅವ್ರ ಒಂದು ಕಠಿಣ ತನದಲ್ಲಿ ಅವ್ರನ್ನ ಏನ್ ಮಾಡ್ಬಿಡ್ತಾರೆ ಅವ್ರನ್ನ ಹೋಗೋದಕ್ಕೆ ಬಿಡ್ಬಿಡ್ತಾರೆ ಸೊ ಇದನ್ನ ಇಸ್ರೇಲ್ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಮನವರಿಕೆ ಆಗ್ತಾರೆ ಬರುವಂತ ಒಂದು ಕಾಲದಲ್ಲಿ ಇಸ್ರೇಲ್ ಜನರು ಏನಾಗ್ತಾರೆ ಅಂತಂದ್ರೆ ಈ ರೀತಿಯೆಲ್ಲ ನೀವ್ ಏನ್ ಮಾಡಿದ್ರಿ ದೇವ್ರಣ್ಣನ್ನ ನಮ್ಮನ್ನ ನಡ್ಸಿದ್ರಿ ನಾವು ನಿಮ್ನ ಮಾತನ್ನ ಕೇಳ್ ಹೋಗ್ಬಿಟ್ರಿ ಯಾಕೆ ನಮ್ಮನ್ನ ನೀವು ಏನ್ ಮಾಡಿಲ್ಲ ನಮ್ಮನ್ನ ಮತ್ತೆ ನಿಮ್ಮ ಕೃಪೆ ಸೇರಿಸ್ಕೊಳ್ಳಿಲ್ಲ ಯಾಕೆ ನಮ್ಮ ಒಂದು ಕಠಿಣ ತಲೆ ನಮ್ಮನ್ನ ಬಿಡ್ಬಿಟ್ರಿ ನೀವು

ನಿನ್ನ ಸೇ ಸೇವಕರ ನಿಮಿತ್ತ ನಿನ್ನ ಬಾಧ್ಯವಾದ ಕುಲಗಳಿಗಾಗಿ ತಿರುಗಿ ಸೊ ಅಲ್ಲಿ ಏನೊಂದು ಸ್ಥಿತಿ ಅಂತ ಹೇಳಿದ್ರೆ ಅವ್ರನ್ನ ಕೈ ಒಂದು ಸ್ಥಿತಿ ಅಲ್ವಾ ಅವರ ಒಂದು ಕಠಿಣತ್ನ ಅವ್ರು ಏನ್ ಮಾಡ್ಬಿಟ್ರು ಬಿಟ್ಟು ಅಲ್ವಾ ಸಾವಿರದ ಇಂದಿನ ನೋಡೋದಾದ್ರೆ ಇದ್ರಲ್ಲಿ ಜನ ಹೇಳ್ತಾರೆ ಅಲ್ವಾ ನೀವು ನಮ್ಮನ್ನ ಕೈ ನಿಮ್ನ ಏನ್ ಮಾಡಿದೀವಿ ನಿಮ್ಮನ್ನ ರೇಸ್ತಿವಿ ನಿಮ್ಮ ಒಂದು ಪವಿತ್ರಾತ್ಮ ನಾವು ಏನ್ ಮಾಡ್ತೀವಿ ಅಂದ್ರೆ ತುಂಬಾ ರೇಖಿಸಿದ್ಗೆ ತುಂಬ ಬೇಜಾರ್ ಪಡಿಸಿದೀವಿ ನಾವು ಒಂದು ಬಿಟ್ಟ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ತುಂಬಾ ಒಂದು ಮನವರಿಕೆ ಆಗುತ್ತೆ ಅಂತ ನಾವು ನೋಡ್ತೀವಿ ನೋಡಿ ಹಂಗೆ ಮೇಲೆ ಹೋಗೋದಾದ್ರೆ ಒಂಬತ್ತನೇ ವಚನ ಹತ್ತನೇ ವಚನ ಹೌದು ಇಷ್ಟು ಅರವತ್ತ್ ಒಂಬತ್ತು ಹತ್ತು ಅವರ ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು ಆತನ ಆತನ ಶ್ರೀಮುಖ ಸ್ವರೂಪ ದೂತನು ಅವರನ್ನು ರಕ್ಷಿಸಿದನು ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದನು ಅವರಾದರೂ ಎದುರು ಬಿದ್ದು ಆತನ ಪವಿತ್ರಾತ್ಮನನ್ನು ದುಃಖಪಡಿಸಿದರು ಆದ್ದರಿಂದ ಆತನು ಮಾರ್ಪಟ್ಟು ಅವರಿಗೆ ಶತ್ರುವಾಗಿ ತಾನೇ ಅವರೊಡನೆ ಹೋರಾಡಿದನು ತಾನೇ ಅವ್ರು ಏನ್ ಮಾಡ್ತಾರೆ ಹೋರಾಡಿದ್ರು ಹೇಳ್ತೀವಿ ಹೋರಾಡಿದ್ರೆ ಅವ್ರಿಗೆ ಶತ್ವವಾಗಿ ನಿಂತ್ಕೊಂಡ್ಬಿಟ್ರೆ ದೇವರ ಶತ್ರುವ ಅವ್ರು ನಾವು ನೋಡ್ತೀವಿ ಸೊ ಅದರಿಂದ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕಠಿಣತನದಲ್ಲಿ ನಾವು ಮುಂದುವರ್ಸ್ಕೊಂಡು ಹೋದ್ರೆ ನಮ್ ದೇವ್ರ ಕೈ ಬಿಡ್ಬಿಡ್ತಾರೆ ಹಂಗೆ ನೀನ್ ಪಾಡ ನೀನ್ ಏನ್ ಮಾಡ್ಕೊಂಡು ಅಂತ ಬಿಟ್ಟು ಏನ್ ಮಾಡ್ತಾರೆ ನಮ್ ಬಿಟ್ಬಿಡ್ತಾರೆ ಯಾಕಂದ್ರೆ ಯಾಕಂದ್ರೆ ಒಂದು ಮಿತಿ ಇದೆ ಅಲ್ವಾ ಗಾಡ್ ಆಲ್ಸೋ ಗಾಟ್ ಲಿಮಿಟ್ ಆ ಲಿಮಿಟ್ ನಾವ ಏನ್ ಅದು ನಮಗೆ ಕೆಲವೊಂದು ಕಾಲಗಳು ನಾವು ನೋಡಿ ದೀಕ್ಷಾ ಸನ್ನ ತಗೊಂಡಾದ್ಮೇಲೆ ಎಷ್ಟು ವರ್ಷ ಆದ್ರೂ ಕೆಲವೊಂದು ಗುಣಗಳನ್ನ ಏನು ಮಾಡಲ್ಲ ರೀ ನಾವು ನಾವು ಬಿಟ್ಕೊಡೋದಿಲ್ಲ ಇದೆಲ್ಲ ನಮಗೆ ಪಾಠ ಇದೆಲ್ಲ ಒಂದು ಎಚ್ಚರಿಕೆ ಆದ ಒಂದು ವಿಷಯಗಳನ್ನ ನಮಗೆ ಆ ಗುಣಗಳನ್ನ ಏನು ಮಾಡ್ಲೇಬೇಕು ನಾವು ನಾವು ಬಿಟ್ಕೊಡ್ಲೇಬೇಕು ಆ ಒಂದು ಗುಣಗಳನ್ನ ಯಾಕಂದ್ರೆ ಎಲ್ಲಾ ಲೋಕಕ್ಕೆ ಸಂಬಂಧಪಟ್ಟಿರುವ ಒಂದು ಗುಣಗಳು ನಮ್ಮ ಒಂದು ಬಿದ್ಯೋಗ ಶರೀರಕ್ಕೆ ಸಂಬಂಧಪಟ್ಟಿರುವ ಒಂದು ಗುಣಗಳು ಇದು ಯಾವಾಗ್ಲೂ ನನಗೆ ನನ್ನ ಆತ್ಮಿಕ ರೀತಿಯ ಬೆಳವಣಿಗೆ ಒಂದು ಅಡಚಣೆಯಾಗಿ ನನಗೆ ಯಾವಾಗ್ಲೂ ಬಂದು ನಿಂತ್ಕೊಂಡೆ ನಿಂತ್ಕೊಳ್ಳುತ್ತೆ ಅಥವಾ ಈ ರೀತಿಯಲ್ಲಿ ಏನಾಗ್ಬಿಡುತ್ತೆ ಈ ರೀತಿಯಲ್ಲೂ ಆಗ್ಬಿಡ್ತದೆ ನನ್ನ ಒಂದು ದುಷ್ಟ ನನ್ನ ದುಷ್ಟತನ ಇದೆ ಅಂತ ಎಲ್ಲ ಬಿಡುತ್ತೆ ಬಂದ್ಬಿಡತ್ತ ನಾನು ಹಠತನ ಇದೆ ಅಂತ ಬಂದ್ಬಿಡುತ್ತೆ ಸೊ ಆತರ ಬಂದಾಗ ದೇವ್ರ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಒಂದು ದುಷ್ಟತನದ ರೀತಿಯಲ್ಲಿ ನಮ್ಮನ್ನ ಬಿಡ್ಬಿಡ್ತಾರೆ ನೋಡಿ ಇನ್ನೊಂದು ವಚನ ನೋಡಿ ಕೀರ್ತನೆ ಎಂಬತ್ತೊಂದನೇ ಅಧ್ಯಾಯ ಹನ್ನೊಂದು ಹನ್ನೆರಡು ವಚನ ಕೀರ್ತನೆ ಎಂಬತ್ತೊಂದನೇ ಅಧ್ಯಾಯ ಹನ್ನೊಂದು ಹನ್ನೆರಡು ವಚನ ಆದ್ರೆ ನನಗೆ ಸಮ್ಮತಿಸಲಿಲ್ಲ ಆದ್ದರಿಂದ ಇವರು ಹಠಮಾರಿಗಳು ತಮ್ಮ ಮನಸ್ಸಿನಂತೆ ನಡೆಯಲಿ ಎಂದು ಸಡಿಲ ಬಿಟ್ಟೇನು ಅಲ್ಲ ತನ್ನ ಮನಸ್ಸಿನಂತೆ ನಡೀಲಿ ಅಂತ ಬಿಟ್ಟು ಏನ್ ಮಾಡ್ತಾರೆ ತಿಳ್ಸದಂತ ನಾವು ನೋಡ್ತೀವಿ ಸೊ ನಮ್ಮ ಒಂದು ಈ ಒಂದು ವಾಕ್ಯಕ್ಕೆ ದೇವರ ಒಂದು ವಾಕ್ಯಕ್ಕೆ ನಾವು ಬೆಲೆ ಕೊಡ್ತೀರಾ ನಾವು ಹೋಗ್ಬಿಟ್ರೆ ಅಂದ್ರೆ ನಾವು ಲೋಕಕ್ಕೆ ತಕ್ಕಂಗೆ ನಡೆದ್ರೆ ಲೋಕದ ಒಂದು ಫಲಗಳನ್ನ ಏನ್ ಮಾಡ್ಕೋಬೇಕು ನಾವು ನಾವು ತಗೋಬೇಕು ಅಲ್ಲ ಅದರ ಒಂದು ಪರಿಣಾಮಗಳು ಅದಕ್ಕೆ ತಕ್ಕಂತೆ ಅದರ ಒಂದು ಮಾರ್ಗಕ್ಕೆ ಆ ಮಾರ್ಗದಲ್ಲಿ ಬರುವಂತ ಒಂದು ಕಷ್ಟಗಳನ್ನೆಲ್ಲ ಅನುಭವಿಸ್ತೇ ಬೇಕಾಗತ್ತೆ ನಮ್ಗೆ ಬೇರೆ ಗತಿನೇ ಇಲ್ಲ ನೋಡಿ ಅದು ವಚನ ನೋಡಿ ಅಹ್ ಜ್ಞಾನೋಪ್ತಿ ಮೊದಲನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮೂವತ್ತೊಂದನೇ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದು ವಚನಗಳು ಜ್ಞಾನೋಪ್ತಿ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದು ವಚನಗಳು ಯಾಕೆಂದರೆ ಯಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳವಳಿಕೆಯನ್ನು ಹಾಗೆ ಮಾಡಿರಿ ಹಾಗೆ ಮಾಡಿದರು ನನ್ನ ಆಲೋಚನೆಯನ್ನು ಕೇಳಲೊಲ್ಲದೆ ನನ್ನ ಗದರಿಕೆಯನ್ನೆಲ್ಲ ತಾತ್ಸಾರ ಮಾಡಿದರು ಆದ್ದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬಾ ಉಣ್ಣಬೇಕಾಗುವುದು ಪ್ರೀತಿಯ ಒಂದು ಎಚ್ಚರಿಕೆಯಾದ ಮಾತು ಅಂತ ಹೇಳಿದ್ರೆ ನಾವೆಲ್ಲ ಬಂದ್ಬಿಟ್ಟು ಲೋಕದಿಂದ ಬಿಟ್ಟು ಬಂದಿರೋರು ಅಲ್ವಾ ಸೊ ಲೋಕದ ಒಂದು ಜ್ಞಾನ ನಮ್ಗೆ ಏನಿದೆ ಲೋಕದೊಂದು ಜ್ಞಾನ ನಮ್ಗೆ ಇದೆ ಅದರ ಒಂದು ಅರಿವು ನಮಗೆ ಇದೆ ನಮಗೆ ಇದೆ ಪಾಪ ಮಾಡಿದ್ರೆ ಪಾಪಕ್ಕೆ ತಕ್ಕಂತ ಒಂದು ಫಲಾನು ನಾವೇನ್ ಮಾಡ್ತೀವಿ ಅನುಭವಿಸ್ತೀವಿ ಅಂತ ನಮಗೆ ಅರಿವಿದೆ ಆ ಒಂದು ಅರಿವು ಬಂದಾದ್ಮೇಲೆನೂ ಆ ಒಂದು ಜ್ಞಾನ ಬಂದಾದ್ಮೇಲೆನೂ ನಾವು ಇದೇ ಅದೇ ತಪ್ಪುಗಳನ್ನ ಮಾಡಿದ್ರೆ ನಮ್ಮ ಒಂದು ಸ್ಥಿತಿ ಅದೇದಕ್ಕಿಂತ ಇನ್ನೂ ಹೆಚ್ಚಾಗಿ ನಾ ಬಿಡ್ತದೆ ಇನ್ನೂ ತುಂಬಾ ಕೆಟ್ಟೋಗ್ಬಿಡ್ತದೆ ನಮ್ಗೆ ಮತ್ತೆ ಏನ್ ಬರ್ತದೆ ಸ್ವಾರ್ಥಲ್ಲಿ ಒಂದ್ ಕಡೆ ಹೇಳ್ತಾರ ಆ ಒಂದು ಏಳು ಆತ್ಮಗಳು ದುರಾತ್ಮಗಳು ಏನಾಯ್ತಂತೆ ಬಿಟ್ಟು ಹೋಯ್ತಂದ್ರೆ ಮತ್ತೆ ಅದೇ ಹಿಂದೆ ಬಂದು ಮತ್ತೆ ಬಂದ್ ಕೂಡಿದಾಗ ಅದನ್ನ ಇನ್ನ ಏನಾಯ್ತಂತೆ ಇನ್ನ ಇನ್ನೂ ತುಂಬಾ ಒಂದು ಅಧಿಕವಾದ ದುಷ್ಟತನದಲ್ಲಿ ಹೋಯ್ತು ಅಂತ ನಾವು ನೋಡ್ತೀವಿ ಅಲ್ವೇ ಸೊ ಆಗ ನಾವು ನೋಡೋದಾದ್ರೆ ನಮ್ಮ ಒಂದು ಈ ಒಂದು ಲೋಕದ ಗುಣಗಳನ್ನ ನಾವು ಬಿಟ್ಟು ಬರ್ಬೇಕಾಗಿರೋದು ನಮ್ಗೆ ತುಂಬಾ ಮುಖ್ಯ ಅಂತ ನಾವು ನೋಡ್ತೀವಿ ಇದಕ್ಕೆ ನಮಗೆ ದೇವರು ಹಲವಾರು ಕಾರ್ಯಗಳನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಲವಾರು ಕಾರ್ಯಗಳು ನಮಗೆ ಬೈಬಲ್ ಅಲ್ಲಿ ಬರ್ದಿ ಬಿಟ್ಟಿದ್ದಾರೆ ಇಸ್ರೇಲ್ ಜನರಿಗೂ ಏನ್ ಮಾಡಿದ್ರು ಗೊತ್ತಾ ತಂದೆ ದೇವರು ಇಸ್ರೇಲ್ ಜನರಿಗೆ ಒಂದು ದೃಷ್ಟಾಂತ ಅವ್ರ ಕಣ್ಮೆ ಒಂದು ದೃಷ್ಟಾಂತ ತೋಸ್ ಯಾಕಂದ್ರೆ ನಮಗೆಲ್ಲ ಏನು ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಆಡಿಯೋ ಕೇಳಿದ್ರೆ ಅಷ್ಟೇನಾಗಲ್ಲ ನಮಗೆ ಏನಾಗಲ್ಲ ಅಷ್ಟೊಂದು ಅರ್ಥ ಆಗಲ್ಲ ಅಷ್ಟೊಂದು ಮನಸ್ಸಲ್ಲಿ ಇರಲ್ಲ ಬಟ್ ವಿಡಿಯೋ ನೋಡಿದ್ರೆ ಹಂಗೆ ಮನಸ್ಸಲ್ಲಿ ಏನ್ ಬಿಡ್ತದೆ ಅದಕ್ಕೆ ಬಂದ್ಬಿಟ್ಟು ಬ್ರದರ್ಸ್ ಏನ್ ಮಾಡ್ತಾರಂತಂದ್ರೆ ಮಾಡೋದು ಈ ತರ ಒಂದು ಪ್ರೆಸೆಂಟೇಷನ್ ಬಂದ್ಬಿಟ್ಟು ಇಸ್ರೇಲ್ ಜನರಿಗೆ ತೋರಿಸಿದ್ರು ಏನ್ ಪ್ರೆಸೆಂಟೇಷನ್ ಗೊತ್ತಾ ದುಷ್ಟತನದಿಂದ ದುಷ್ಟತನಿಂದಿದ್ರೆ ಹಠತನದಿಂದ ಹಠತನಿಂದಿದ್ರೆ ಏನಾಗುತ್ತೆ ಲೈವ್ ಪ್ರೆಸೆಂಟೇಶನ್ ತೋರಿಸ್ ಏನ್ ಮಾಡಿದ್ರು ತೋರಿಸಿದ್ರು ಎಲ್ಲಿ ಅಂತಂದ್ರೆ ಫಾರೋನ್ ಒಂದು ವಿಷಯದಲ್ಲಿ ಫಾರೋನ ಮನ್ಸನ್ನ ಯಾರು ಕಠಿಣ ತನ ಮಾಡಿದ್ರು ದೇವ್ರೇ ಕಠಿಣ ಯಾರಿಗೋಸ್ಕರ ಇಸ್ರಾಲ್ ಜನರಿಗೋಸ್ಕರ ಇಸ್ರೇಲ್ ಜನರಿಗೋಸ್ಕರ ಫಾರೋನ ಮನ್ಸನ್ನ ಏನ್ ಮಾಡಿದ್ರು ಅವರು ಕಠಿಣ ಮಾಡ್ಬಿಟ್ಟು ಫಾರೋನ್ ಯಾರು ಸಾಯಿಸಿ ಬಿಡ್ತಾರೆ ಯಾರಿಗೋಸ್ಕರ ಇಸ್ರೇಲ್ ಜನರಿಗೋಸ್ಕರ ಅಲ್ಲ ಅವ್ರ ಕಣ್ಮುಂದೆ ಏನಾಯ್ತ್ರಿ ಆ ಫಾರ ಬಂದ್ಬಿಟ್ಟು ಅವನ ಕಠಿಣ ಹೃದಯದಿಂದ ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ ಅವ್ನ ಚೊಚ್ಚಲ ಮಕ್ಳು ಹೋಗಾದ್ಮೇಲೆ ಏನ್ ಅವನು ಮತ್ತೆ ಬರ್ತಾನೆ ಹಿಂದ್ಗಡೆ ಎಲ್ಲರಿಗೂ ಕೆಂ ಸಮುದ್ರದವ್ರಿಗೂ ಬರ್ತಾನೆ ಅಲ್ವೇ ಅವ್ರ ಕಣ್ಮುಂದೆ ರೀ ಎಲ್ಲ ಆ ಒಂದು ಕೆಂ ಸಮುದ್ರದಲ್ಲಿ ಎಲ್ಲ ಏನಾಗ್ಬಿಡ್ತಾರೆ ಎಲ್ಲ ಎಲ್ಲ ನಾಶ ಆಗ್ಬಿಡ್ತಾರೆ ಇದನ್ನ ಇಸ್ರಾಯಲ್ ಜನರು ಕಣ್ಮ್ ಮುಂದೆ ತೋರಿಸಿದ್ರು ಏನ್ ತೋರಿಸಿದ್ರು ದುಷ್ಟತನದಿಂದ ಹಠತನದಿಂದ ಇದ್ರೆ ಅದ್ರ ಒಂದು ಪರಿಣಾಮ ಏನೋ ಏನೇ ಮಾಡೋ ಸೊ ನಮಗೂ ಏನ್ ಮಾಡಿದಾರೆ ನಮಗೂ ಅದನ್ನೇ ತೋರಿಸ್ತಾ ಇದಾರೆ ಇಲ್ಲಿ ನಮಗೂ ಏನ್ ನಮಗೂ ಒಂದು ಇಲ್ಲಸ್ಟ್ರೇಷನ್ ಒಂದು ಒಂದು ಏ ಬಿ ಏನ್ ಮಾಡ್ತಾ ಇದಾರೆ ನಮಗೆ ತೋರಿಸ್ತಾ ಇದಾರೆ ಎಷ್ಟೊಂದು ಕಾರ್ಯಗಳು ನಮ್ಮ ಇವಾಗ ಇರುವ ಒಂದು ಜನರಿಗೆ ಎಷ್ಟೊಂದು ಜ್ಞಾನ ಇದೆ ಎಷ್ಟೊಂದು ಅನುಭವ ಇದೆ ಇವತ್ತಿನ ಒಂದು ಜನರಿಗೆ ಕ್ರೈಸ್ತರಿಗೆ ಹೇಳ್ತಾ ಇದ್ದೀನಿ ನಾನು ಕ್ರೈಸ್ತರ ಭಕ್ತರಿಗೆ ಎಷ್ಟೊಂದು ಅನುಭವಗಳು ಏನ್ ಮಾಡಿದ್ದಾರೆ ದೇವ್ರು ನಮಗೆ ಕೊಟ್ಟಿದ್ದಾರೆ ಎಲ್ಲ ಒಂದು ಅನುಭವಗಳನ್ನ ಏನು ಕೊಟ್ಟರು ನಾವು ಪಾಠಗಳನ್ನ ಅನ್ನೋದಕ್ಕೋಸ್ಕರ ಅಲ್ವೇ ಆದ್ನಲ್ಲಿ ಇದೊಂದು ದುಡ್ಡು ಕೊರತೆ ಇದೆ ರೀ ಆದ್ನಲ್ಲಿ ಏನ್ರಿ ಕೊರತೆ ಇತ್ತು ಅವ್ರಿಗೆ ಅನುಭವ ಇಲ್ಲ ಹಿ ಡಜನ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ಅವ್ರು ತಪ್ಪು ಮಾಡ್ಬಿಟ್ರು ಅಲ್ವೇ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ವಾ ಎಕ್ಸ್ಪೀರಿಯನ್ಸ್ ಎಲ್ಲಾರು ಎಕ್ಸ್ಪೀರಿಯೆನ್ಸ್ ಬಿದ್ದಾದ್ಮೇಲೆ ಅದೇ ತಪ್ಪನ ಹೋಗ್ತೀವಿ ಏನಕ್ಕೆ ಎಕ್ಸ್ಪೀರಿಯನ್ಸ್ ಕೊಟ್ರು ಯಾಕಂದ್ರೆ ನಮ್ಗೆ ಸ್ವಂತ ಬುದ್ಧಿನೂ ಇಲ್ಲ ಇನ್ನೊಬ್ರು ಹೇಳ್ತಾರೆ ಅಂತ ಬುದ್ಧಿ ಕೆಲವೊಂದು ಬುದ್ಧಿನೂ ಇಲ್ಲ ತಮ್ಮ ಆರಾಮರ್ದಿಲ್ಲಿಂಗ ಅದು ಸೊಲ್ ಬುದ್ಧಿಯೋ ಇಲ್ಲ ಸೋಯ ಬುದ್ಧಿಯೋ ಇಲ್ಲ ಪಟ್ಟು ತಾಯಿನ ಬಂದ್ರು ಪಟ್ಟು ತಂದ್ರು ಅನುಭವಿಸ್ತೀವಿ ಅನುಭವಸಿನ ಕಲ್ಸ್ಕೊಳ್ತಾರೆ ಅದಕ್ಕೆ ನಮ್ಮ ಅನುಭವದಲ್ಲಿ ಬಿಡ್ತಾರೆ ತಂದೆ ದೇವರು ಇದು ಒಂದು ದೇವ್ರಿಟ್ರ ಅಲ್ಲಾರಿ ನಾವು ದೇವರಿಗೆ ಬೇರೆ ಚಾಯ್ಸ್ ಕೊಟ್ಟಿಲ್ಲ ದೇವ್ರಾವ್ ನಾವು ದೇವರಿಗೆ ಏನು ಮಾಡಿಲ್ಲ ಬೇರೆ ಚಾಯ್ಸ್ ಕೊಟ್ಟಿಲ್ಲ ನಾವೇ ಒಂದು ಆಪ್ಷನ್ ಏನ್ ಮಾಡಿದೀವಿ ನಾವೇ ಡಿಫೈನ್ ಮಾಡ್ಕೊಂಡು ಇಟ್ಕೊಂಡಿದೀವಿ ನಮ್ಮಲ್ಲಿ ಅಲ್ವೇ ಸೊ ನಮ್ಮ ಅನುಭವದ ಹಲವಾರು ಅನುಭವಗಳಿಂದ ಏನು ಮಾಡ್ತಾರೆ ಅಂತಂದ್ರೆ ನಮ್ಮ ದೇವ್ರ ನಮ್ನ ಕರ್ಕೊಂಡು ಹೋಗಿ ನಮ್ಮನ್ನ ಬೆಳೆಸ್ತಾರೆ ಅಂತ ನಾವು ನೋಡ್ತೀವಿ ಸೊ ಆ ಒಂದು ಅನುಭವನ ನಮಗೆ ತುಂಬಾ ತುಂಬಾ ಮುಖ್ಯಾತ ಕ್ರಿಸ್ತನಲ್ಲಿ ಅಲ್ವಾ ಅಲ್ಮೋಸ್ ಆ ಒಂದು ಅನುಭವಗಳು ಏನೇ ಕೊಡ್ತಾರೆ ಅಂತ ಹೇಳಿದ್ರೆ ಇದ್ರ ಒಂದು ಒಂದು ಈ ಒಂದು ನೀನು ಒಂದು ಪಾಪ ಮಾಡಿದಾಗ ಒಂದು ಪಾಪಕ್ಕೆ ಏನ್ ಪರಿಣಾಮ ಹಿಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ನೀನ್ ಮಾಡಿ ನೀನು ಅನುಭವಿಸ್ ನೀನ್ ಏನಾಗಲ್ಲ ನಿನ್ ಪಾಠ ನೀನು ಇದೆಲ್ಲ ಅನುಭವಗಳು ಕೊಡ್ತಾರೆ ಇಷ್ಟೆಲ್ಲ ಅನುಭವಗಳು ನಾವು ಪಡ್ಕೊಂಡಾದ್ಮೇಲೆನೂ ಅದೇ ಒಂದು ಅಟ್ಟತನದಲ್ಲಿದ್ರೆ ನಮಗೆ ಅದ್ರ ಒಂದು ಪರಿಣಾಮಗಳು ಏನಾಗುತ್ತೆ ಅಂತ ನಾವು ಏನ್ ಮಾಡಿದ್ವಿ ನಾವು ನಾವು ಸುಮಾರು ವಿಷಯ ನಾವು ನೋಡಿದ್ವಿ ಪ್ರೀತ ಸಹ ಸೋದರಿ ಓಕೆ ಸೊ ಇನ್ನೊಂದ್ ಏನ್ ವಿಷಯ ಅಂತ ಹೇಳಿದ್ರೆ ಒಂದು ಲಿಮಿಟ್ ಬಗ್ಗೆ ನಾವು ನೋಡಿದ್ವಿ ತನ್ನ ದೇವರಿಗೆ ತನ್ನ ದೇವ್ರ ಹತ್ರ ಒಂದು ಲಿಮಿಟ್ ಬಗ್ಗೆ ನಾವು ನೋಡಿದ್ವಿ ಸೊ ನಾವು ಆ ಲಿಮಿಟ್ ನ ಪಾರಾಗಿದ್ದೀವ ಆ ಲಿಮಿಟ್ ಅಂತ ದಾಟೋಗ್ಬಿಟ್ಟಿದ್ವಿ ಲಿಮಿಟ್ ಒಳಗಡೆ ಇದ್ದೀವ ಇನ್ನ ಲಿಮಿಟ್ ಒಳಗೇನೆ ಇದ್ದೀವಿ ಏನು ಗೊತ್ತಾ ಇವತ್ತು ಈ ಪಾಠ ಏನ್ ಮಾಡ್ತಾ ಇದೀವಿ ಇವತ್ತಿಗೆ ಒಂದು ಪಾಠನ ಕೇಳ್ತಾ ಇದೀವಿ ನಾವು ಇವತ್ತಿಗೆ ಒಂದು ಪಾಠ ನಾವೇನ್ ಮಾಡ್ತಾ ಇದೀವಿ ಕೇಳ್ತಾ ಇದೀವಿ ಈ ಪಾಠ ಇವತ್ತೇಳ್ತಾ ಇದೀವಿ ಅಂತಂದ್ರೆ ತನ್ನ ದೇವ್ರ ನಮಗೆ ತಿಳ್ಸೋ ಒಂದೇನು ವಿಷಯ ಏನಂತಂದ್ರೆ ಇನ್ಮೇಲಾದ್ರೂನು ನೀನು ಏನ್ ಮಾಡೋ ನೀನು ಆಟತನದಿಂದ ನಿನ್ನ ನೀನು ವೆರಿ ಗುಡ್ ನಾಟ್ ಲೇಟ್ ಲೇಟ್ ನೆವರ್ ಒಂದ್ಬಿಡ್ತಾರೆ ಏನಕ್ಕೆ ನಿನ್ನೊಂದು ಕೆಟ್ಟ ಒಂದು ದುಷ್ಟವಾದ ಒಂದು ವಿಷಯಗಳಿಂದ ನೀನ್ ಬಿಟ್ಟು ಬರೋದಕ್ಕೆ ನಿಂಗೆ ಯಾವಾಗ್ಲೂ ಏನಾಗಿಲ್ಲ ತಡೆ ಯಾವಾಗ್ಲೂ ಒಂದು ಡಿಲೇ ಆಗೇ ಇಲ್ಲ ಇವತ್ತಿನ ಮನ್ಸಿ ಒಂದು ಅವಕಾಶ ನಾನು ಒಂದು ಅವಕಾಶ ನಾನು ಒದಗಿಸಿ ಕೊಟ್ಟಿದ್ದೀನಿ ಅಂತ ಏನ್ ಮಾಡ್ತಾರೆ ಅಂತ ನಮಗೆ ತಿಳಿಸಿದ ನಾವು ನೋಡ್ತೀವಿ ಪ್ರೀತ ಸರ್ ಸೋದ್ರ ಸೊ ಅದು ಮಾತ್ರ ಹೇಳ್ತೀರಾ ನೋಡಿ ಇಸ್ರೇಲ್ ಜನರು ಎಷ್ಟೊಂದು ದೊಡ್ಡ ಒಂದು ಭಾಗ್ಯನ ಕಲ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಆ ಒಂದು ಒಂದು ಪರಲೋಕದ ಒಂದು ಕಾನನ್ಗೆ ಹೋಗುವ ಒಂದು ಬಾಗಿನ ಏನ್ ಮಾಡ್ಕೊಂಡ್ಬಿಟ್ರು ಏನು ಕಲ್ಕೊಂಡ್ರು ಈ ಒಂದು ಅವರಲ್ಲಿದ್ದ ಒಂದು ಹಠತನ ಅವರು ದೇವರಿಗೆ ಅವಿದೆಯರಾಗಿ ಏನಾದ್ರು ಅವಿದೆಯಾಗಿ ಅವರು ಹೋಗಿದ ಒಂದು ಕಾರಣದಿಂದ ಅಂತ ನಾವು ನೋಡ್ತೀವಿ ಅಲ್ವೇ ನೋಡಿ ವಚನವಾದನ ಜ್ಞಾನೋಪ್ತಿ ಮೊದಲನೇ ಅಧ್ಯಾಯ ಇಪ್ಪತ್ಮೂರನೇ ವಚನ ಜ್ಞಾನೋಪ್ತಿ ಮೊದಲನೇ ಅಧ್ಯಾಯ ಇಪ್ಪತ್ ಮೂರನೇ ವಚನ ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ ಈಗ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯ ನೋಡಿ ಅವರ ಒಂದು ದೇವರ ಒಂದು ಗದರಿಕೆನ ಕೇಳಿ ಅವರು ಬಿಟ್ಟಿದ್ರೆ ದೇವರ ಒಂದು ಇಡೀ ಯೋಜನೆ ಏನ್ ಮಾಡ್ಬಿಟ್ರ್ ಏನ್ ಮಾಡ್ಬಿಟ್ಟಿದ್ರು ಅವ್ರಿಗೆ ತಿಳ್ಸ್ಕೊ ಇದ್ರು ಸೊ ಆ ಒಂದು ದೊಡ್ಡ ಭಾಗ್ಯ ಏನ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಇಸ್ರೇಲ್ ಅವರು ಅಲ್ಲಿ ಕಲ್ಕೊಂಡ್ಬಿಟ್ರಂತ ನಾವು ನೋಡ್ತೀವಿ ಪ್ರೀತಿ ಸೊ ಕಲ್ಕೊಂಡಾದ್ಮೇಲೆ ದೇವ್ರು ಕೊನೆಯಾಗಿ ಕನ್ಕ್ಲೂಡ್ ಆಗಿ ಅವ್ರಿಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಎಂತ ಒಂದು ಜನರಿಗೆ ನನ್ನ ಕೈ ಚಾಚಿ ನಾನು ಅವ್ರಿಗೆ ಸಹಾಯ ಮಾಡಿದೆ ಅಂತ ಹೇಳ್ಬಿಡ್ತಾರೆ ಇಂಥ ಒಂದು ಜನರಿಗೆ ನನ್ನ ಕೈ ಚಾಚಿ ನಾನು ಸಹಾಯ ಮಾಡಿದೆ ಅಂದ್ರೆ ತುಂಬಾ ಬೇಜ ಪಡ್ಕೊಂಡ್ಬಿಡ್ತಾರೆ ನೋಡಿ ಅದು ವಚನ ನೋಡಿ ಯೇಷನ ಗ್ರಂಥ ಅರವತ್ತೈದನೇ ಅಧ್ಯಾಯ ಎರಡನೇ ವಚನ ಯೇಷೈನ ಪ್ರವಾದ್ಞ ಗ್ರಂಥ ಅರವತ್ ಎರಡು ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದೆನು ದಿನವೆಲ್ಲ ಕೈ ಚಾಚಿ ಇಂತ ಒಂದು ಜನ ಆಂಗ್ಲಲ್ಲಿ ಏನ್ ಮಾಡ್ತಾರೆ ಅವನ್ ಆಂಗ್ಲಲ್ಲಿ ಮಾತಾಡ್ತಾರೆ ಇಂಥ ಒಂದು ಮಾತು ದೇವ್ರ ತರ ನಾವು ರೀ ಇಂಥ ಮಾತು ನಮಗೆ ನಮ್ ನಮಗೂ ಇದೇನೆ ನಾವು ಈ ಒಂದು ದುಷ್ಟತನ ಒಂದು ಹಠದಂತೆ ನಮ್ ನಡ್ಕೊಂಡು ಹೋದ್ರೆ ಅಲ್ಲೇ ದೇವ್ರು ನಮಗೂ ಏನು ಮಾಡ್ತಾರೆ ನಮಗೂ ಇವತ್ತಿಗೂ ದೇವ್ರು ಏನು ಮಾಡ್ತಾ ಇದ್ದಾರೆ ರೀ ಇನ್ ಇಂಥ ಒಂದು ದುಷ್ಟ ಲೋಕದಲ್ಲಿ ನಮ್ಗೆ ಏನು ಮಾಡ್ತಾ ಇದ್ದಾರೆ ಕೈ ಹಿಡಿದು ಕಾಪಾಡ್ಕೊಂಡು ನಡ್ಕೊಂಡು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಕೃಷ್ಣ ಸಹ ಅಲ್ವಾ ನಾವು ಇದನ್ನ ಸಾಧಾರಣವಾಗಿ ಸಿಂಪಲ್ ಆಗಿ ಹೇಳ್ಬೋದು ಒಂದ್ ಸ್ವಲ್ಪ ಆಲೋಚನೆ ಮಾಡ್ ನೋಡಿ ಕೋಟಾನು ಕೋಟಿ ಒಂದು ಜನರ ಒಂದು ಮಧ್ಯದಲ್ಲಿ ಒಂದು ಹತ್ತು ಸಾವಿರ ಜನ ಏನಾಗಿದ್ದೀವಿ ನಾವು ಸಿಕ್ಕಾಕೊಂಡಿದೀವಿ ಒಳಗಡೆ ಕೋಟನ್ ಕೂಡ ಆ ಒಂದು ಜನರ ಎಲ್ಲಾನು ಲೋಕಕನಸರವಾಗಿದೆ ಎಲ್ಲರೂ ನಮ್ಗೆ ಶತ್ರುಗಳೇ ಯಾಕಂದ್ರೆ ನಮ್ಮ ಒಂದು ವಿಷದಲ್ಲಿ ಅವ್ರಿಗೆ ಅವ್ರಿಗೆ ಅವ್ರೇನು ನಮ್ಮ ನಮ್ಮ ಮುಟ್ಟಾಳ್ರ ಅಂತ ಕರಿ ಕರೀತಾರೆ ಸೊ ಆ ಒಂದು ಜನರ ಮಧ್ಯದಲ್ಲಿ ನಮ್ಮ ದೇವರು ಇಷ್ಟೊಂದು ನಮ್ಮನ್ನ ಕಾಪಾಡಿಕೊಂಡು ನಮ್ಮನ್ನ ಸುರಕ್ಷತೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ನೋಡಿ ಎಷ್ಟೊಂದು ದೇವರ ಒಂದು ಕೃಪೆ ಕರುಣೆ ಅವರ ಒಂದು ದಯೆ ನಮ್ಮ ಮೇಲೆ ಇದೆ ದೇವರ ಒಂದು ಬೇಲೆಯಲ್ಲಿ ಹೆಂಗ್ ನಾವು ಎಷ್ಟೊಂದು ಸುರಕ್ಷತೆಯಾಗಿ ನಾವು ಇದೀವಿ ಅಂತ ನಾವು ನೋಡಿ ಪ್ರೀತ ಸಹ ಅಲ್ವೇ ಸೊ ಆ ಒಂದು ಬೇಳಿಯಿಂದ ಏನಾಗ್ಬಿಡ್ಬಾರ್ದು ಆ ಒಂದು ಬೇಲಿಯಿಂದ ನಾವು ಹೊರಗಡೆ ಬಂದ್ಬಿಡ್ಬಾರ್ದು ಅದೇ ನಮ್ಗೆ ತುಂಬಾ ಮುಖ್ಯ ಆ ಬೇಲಿಯಿಂದ ಹೊರಗಡೆ ಬರೋರು ಇದ್ದಾರೆ ಯಾರೀ ಅವರು ಇದನ್ನ ಬಂದ್ಬಿಟ್ಟು ಒಂದು ಸಾಮ್ಯದಲ್ಲಿ ತಿಳ್ಸಿದ್ರು ಯೇಸು ಸ್ವಾಮಿ ಅಲ್ವಾ ಸೊ ಒಂದು ಆ ಒಂದು ಮದುವೆ ಮನೆಯಲ್ಲಿ ಬಟ್ಟೆ ಒಬ್ರು ಏನಾಗಿರ್ತಾರೆ ಹಾ ನೋಡಿ ಅವ್ರು ಒಳಗಡೆ ಬರುವಾಗ ಏನ್ ಹಾಕೊಂಡ್ ಬಂದಿದ್ದಾರೆ ಬಟ್ಟೆ ಹಾಕೊಂಡ್ ಬಂದಿದ್ದಾರೆ ಅಲ್ವೇ ಯಾಕಂದ್ರೆ ಬಟ್ಟೆ ಹಾಕೊಂಡು ನೋಡು ಬಟ್ಟೆ ಹಾಕಿಲ್ಲ ಅಂದ್ರೆ ಅವ್ರು ನಾವು ಏನ್ ಮಾಡಲ್ಲ ಒಳಗು ಅವ್ರ ಒಳಗಡೆ ಬಿಡದೇ ಇಲ್ಲ ಒಳಗಡೆ ಬಟ್ಟೆ ಹಾಕೊಂಡು ಬಂದಿದ್ದಾರೆ ಬಂದಾದ್ಮೇಲೆ ಏನ್ ಮಾಡಿದ್ದಾರೆ ಅವರು ಬಿಚ್ಚಿಟ್ಬಿಟ್ಟಿದ್ದಾರೆ ಸೊ ನಾವು ಆತರ ಬಿಚ್ಚಿಟ್ಬಿಟ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಬಂದ್ಬಿಟ್ಟು ಇವಾಗ ಹಾಳಿ ಬಂದಿದ್ದಾರೆ ಅಲ್ವಾ ಯೇಸು ಸ್ವಾಮಿ ಅಲ್ವಾ ಏನಾಗ್ತಾ ಇದ್ದಾರೆ ಆ ಒಂದು ತೀರ್ಪಿನ ಒಂದು ವಿಷಯ ಆಗ್ತಾ ಇದೆ ಇವ ಸಭೆ ಒಳಗಡೆ ಸೊ ನಾವು ಆ ಬಟ್ಟೆನ ಅಂದ್ರೆ ನಾವು ದೇವರ ಒಂದು ಬೇಲಿಯಿಂದ ಹೊರಗಡೆ ಬಂದ್ಬಿಟ್ರೆ ಆ ಒಂದು ಬೇಲಿ ಯಾರೀ ನಮ್ಗೆ ಯೇಸು ಸ್ವಾಮಿ ಆ ಯೇಸು ಸ್ವಾಮಿಯ ಬೇಲಿಂದ ನಾವು ಹೊರಗಡೆ ಬಂದ್ಬಿಟ್ರೆ ದೇವ್ರ ಮುಂದೆ ನಿಂತ್ಕೊಳ್ಲಕ್ ಆಗತ್ತಾ ಬೇರೆ ಮುಂದೆ ಖಂಡಿತವಾಗ್ಲು ನಿಂತ್ಕೊಳಕ್ ಆಗೋದಿಲ್ಲ ನಮ್ಮ ಕೈಯಲ್ಲಿ ಅಲ್ವಾ ಅದಕ್ಕೆ ಅಪ್ಪ ಸ್ವಲ್ಪ ಹೇಳ್ತೇನೆ ಅಂತಂದ್ರೆ ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಬೀಳುವುದು ಭಯಂಕರವಾಗಿದೆ ಅಂತ ಹೇಳ್ಬಿಡ್ತಾರೆ ಬಿಡ್ತಾರೆ ಇಟ್ ಇಸ್ ಅ ವೆರಿ ಫಿಯರ್ಫುಲ್ ಥಿಂಗ್ ಟು ಹ್ಯಾಂಡ್ಸ್ ಹ್ಯಾನ್ ಬಿಲಿವಿಂಗ್ ಗಾಡ್ ಪ್ರೀತಿ ಮೈನಾದ ದೇವರ ಕೈಯಲ್ಲಿ ಸಿಕ್ಕಿಬಿಡುವುದು ಹೆಂಗಪ್ಪ ಭಯಂಕರ ಅಂತ ಹೇಳ್ತಾರೆ ಹಿಂಗೇನೆ ಹೆಂಗೆ ಯಾವಾಗ ಭಯಂಕರ ಆಗುತ್ತೆ ಯಾವಾಗ ಬೇರೆ ಬಿಟ್ಟು ಒಳ್ಳೆ ಬಂದ್ಬಿಡ್ತೀವೋ ಯಾವಾಗ ಬಂದ್ಬಿಟ್ಟು ನಮ್ಮ ಒಂದು ಕೊರತೆಗಳನ್ನ ನಾವು ತಿತ್ಕೊಳ್ಳಲ್ವೋ ನಮ್ಮ ಪಾಪಗಳಲ್ಲೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿವೋ ಅದು ಏನ್ ಅರ್ಥ ಕೊಡ್ತದೆ ಅಂತ ಹೇಳಿದ್ರೆ ದೇವರು ಯೇಸು ಸ್ವಾಮಿನ ಕಲ್ಸಿರೋದಕ್ಕೆ ನಾವು ಬೆಲೆನೇ ಕೊಡ್ತಾ ಇಲ್ಲ ಈ ಆ ಒಂದು ಬೆಲೆನೇ ಕೊಡ್ತಾ ಇಲ್ಲ ದೇವರ ಒಂದು ಯೇಸು ಸ್ವಾಮಿ ಸೃಷ್ಟ ರಕ್ತಿಗೆ ಬೆಲೆನೇ ಕೊಡ್ತಾ ಇಲ್ಲ ಆ ನೀತಿ ಅವಸ್ಥರಿಗೆ ಬೆಲೆನೇ ಏನ್ ಮಾಡ್ತಾ ಇಲ್ಲ ನಾವು ಕೊಡ್ತಾ ಇಲ್ಲ ನಾವು ಬೆಲೆ ಕೊಡ್ಬೇಕಾಗಿರೋ ತರ ನಡ್ಕೋಬೇಕಂತ ನಮ್ಮಲ್ಲಿರುವ ಒಂದು ಹಠತನ ನಾವು ತೆಗೆದಾಗ್ಬೇಕು ಹಠತನ ಇರ್ಬೇಕು ಯಾವ್ದು ಇರಬೇಕು ಗೊತ್ತ ಹಠತನ ದೇವರ ಒಂದು ವಿಷಯಗಳಲ್ಲಿ ಇರ್ಬೇಕು ಹಠತನ ವಿ ಹ್ಯಾವ್ ಟು ಬಿ ಸ್ಟಬಲ್ ಇನ್ ಗಾಡ್ಸ್ ವರ್ಡ್ ಲೋಕದ ವಿಷಯಗಳಲ್ಲ ಅವ ಕೆಲವೊಂದು ಪ್ರಿನ್ಸಿಪಲ್ಗೆ ನಾವು ಏನಾಗ್ಬೇಕು ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ದ ಪ್ರಿನ್ಸಿಪಲ್ ವಿ ಹಾವ್ ಟು ಸ್ಟ್ಯಾಂಡ್ ಫಾರ್ ದ ಟ್ರೂತ್ ಸತ್ಯಕ್ಕೋಸ್ಕರ ನಾವು ನಿಂತ್ಕೋಬೇಕ್ರಿ ಅದ್ರಲ್ಲಿ ನಮಗೆ ಇರ್ಬೇಕು ಹಠತನ ಜಲಸ್ ಇರ್ಬೇಕು ಯಾವ್ದಲ್ಲಿ ಇರ್ಬೇಕು ಜಲಸ್ ವಿ ಜಲಸ್ ಬಿ ಅಬೌಟ್ ಅವರ್ ಗಾಡ್ ನಮ್ಮ ದೇವರ ಬಗ್ಗೆ ನಮ್ಗೆ ಇರಬೇಕು ಜಲಸಿ ನಮ್ಗೆ ಇರ್ಬೇಕು ಅದ್ರಲ್ಲಿ ಇರ್ಬೇಕು ನಾನು ಬೇರೆ ಯಾವ್ದು ವಿಷಯಗಳನ್ನ ಏನ್ ಮಾಡಬಾರ್ದು ನಾನು ಹೋಗ್ಲಾ ಸೊ ಈ ಎಲ್ಲ ವಿಷಯಗಳು ಬಂದ್ಬಿಟ್ಟು ವಿಷ ಇನ್ಸೈಡ್ ದೇವರ ಒಂದು ಕಾರ್ಯಗಳಲ್ಲಿ ನಮಗೆ ಸೊ ಅದು ಇದ್ರೆ ನಾ ರೀತಿಯಲ್ಲಿ ಇದ್ದಾಗಲೇ ನಮ್ಗೆ ಅದು ಫಲ ನಾವು ನೋಡ್ತೀವಿ ಸೋದ್ರೆ ಅಲ್ವೇ ಸೊ ಅಂತ ಒಂದು ಇಂತ ಒಂದು ಸ್ಥಿತಿಲಿ ಬಗ್ಗೆ ಇರೋ ನಾವು ಮಿತಿಯಲ್ಲಿ ನಾವಿದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ ಇವತ್ತು ಏನ್ ಮಾಡ್ತಾರೆ ದೇವ್ರ್ ನಮಗೆ ನಮ್ಗೆ ನಮಗೆ ನಮ್ ಏನೊಂದು ಅಪೀಲ್ ಕೊಡ್ತಾರೆ ಅಂತ ನೋಡೋದಾದ್ರೆ ನೋಡಿ ಬರ್ನಾ ನೋಡಿ ಅಹ್ ಯೋವೇಲ್ ಗ್ರಂಥ ಯೋವೇಲ್ ಬರದ ಪ್ರವಚನ ಗ್ರಂಥ ಎರಡನೇ ಅಧ್ಯಾಯ ಹನ್ನೆರಡು ಹದಿಮೂರು ವಚನಗಳು ಯೋವೇಲ್ ನ ಗ್ರಂಥ ಎರಡನೇ ಅಧ್ಯಾಯ ಹನ್ನೆರಡು ಹದಿಮೂರು ವಚನಗಳು ಯಹೋವನು ಇಂತೆ ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ನೋಡಿ ವಚನ ಮಾಡಿರಿ ಗೋಳಾಡಿರಿ ನಿಮ್ಮ ಬಟ್ಟೆಗಳ ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯಹೋವನ ಕಡೆಗೆ ತಿರುಗಿಕೊಳ್ಳಿರಿ ಆತನು ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆಯುಳ್ಳವನಾಗಿ ನೋಡಿ ಈಗಲಾದರೂ ಈಗಲಾದರೂ ನಿಮ್ಮ ಮನಸ್ಸನ್ನ ಏನ್ ಮಾಡಿದೆ ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಇದು ಇಸ್ರೇಲ್ ಜನರಿಗೆ ಅಲ್ಲ ಆತ್ಮೀಕ ರೀತಿಯ ಇಸ್ರೇಲ್ರಿಗೆ ಇಸ್ರೇಲ್ ಆಫ್ ಗಾಡ್ಗೆ ಅಲ್ವಾ ಆ ಒಂದು ದೇವರ ಇಸ್ರೇಲ್ ಜನರಾಗಿ ಓಡ್ತಾ ಇರುವ ಒಂದು ಜನರಿಗೆ ನಮಗೆ

ಎರಡನೇ ಅಧ್ಯಾಯ ಏಳ ರಿಂದ ಎಂಟು ವಚನಗಳು ಏಳ ರಿಂದ ಹತ್ತು ವಚನಗಳು ಸಾರಿ ಜ್ಞಾನೋಪ್ತಿ ಎರಡನೇ ಅಧ್ಯಾಯ ಏಳ ರಿಂದ ಹತ್ತು ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೊಡಿಸಿ ಕೊಡಿಸಿದ್ದು ಕೊಡಿಸಿರುವನು ದೋಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿದ್ದು ನ್ಯಾಯ ಮಾರ್ಗವನ್ನು ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳು ನೋಡಿಕೊಳ್ಳುವನು ಹೀಗಿರಲು ನೀನು ನೀತಿ ನ್ಯಾಯಗಳನ್ನು ಧರ್ಮವನ್ನು ಅಂದರೆ ಸಕಲ ಸನ್ಮಾರ್ಗಗಳನ್ನು ತಿಳಿದುಕೊಳ್ಳುವಿ ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು ಬಂದ್ಬಿಟ್ಟು ವಚನ ಹೆಂಗ್ ಓದ್ಬೇಕಂತ ಹೇಳಿದ್ರೆ ಫಸ್ಟ್ ಹತ್ತನೇ ವಚನ ಓದ್ಬೇಕು ಅದಾದ್ಮೇಲೆ ಏಳು ಎಂಟು ಒಂಬತ್ತು ಓದ್ಬೇಕು ಅಲ್ವಾ ಯಾಕಂದ್ರೆ ಈದಿಶನ್ ಹೆಂಗ್ ಬರ್ತದೆ ಅಂತ ಹೇಳಿದ್ರೆ ಜ್ಞಾನವು ನಿಮ್ಮ ಹೃದಯಕ್ಕೆ ಎಂಟರ್ ಆದ್ಮೇಲೆ ಆಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಮ್ಗೆ ತಿಳಿಸ್ತಾರೆ ಜ್ಞಾನ ಬಂದ್ಬಿಟ್ರೆ ಹೃದಯಕ್ಕೆ ಎಂಟರ್ ಆದ್ಮೇಲೆ ಅಲ್ವೇ ಸೊ ಹತ್ತನೇ ವಚನ ಓದಿಸ್ತಾರೆ ಫಸ್ಟ್ ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು ನಮ್ಮ ಹೃದಯಕ್ಕೆ ಪ್ರವೇಶ ಆದ್ಮೇಲೆ ಆ ತಿಳುವಳಿಕೆ ನಮ್ಮ ಒಂದು ಇದಕ್ಕೆ ಅಂದವಾಗಿದ್ದಾದ್ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ ಆಮ್ ಇವಾಗ ಓದಿಸ್ತಾರೆ ಒಂಬತ್ತೇ ವರ್ಷ ಓದ್ ಇವಾಗ ಸೆವೆನ್ ಏಟ್ ಅಂಡ್ ನೈನ್ ಆತನು ಯಥಾರ್ಥ ಚಿತ್ತರೆಗಾಗಿ ಸು ಜ್ಞಾನವನ್ನು ಕೂಡ ಯಥಾರ್ಥ ಚಿತ್ತಾರೆ ಹಾ ದೋಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿದ್ದು ನ್ಯಾಯ ಮಾರ್ಗವನ್ನು ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು ಹೀಗಿರಲು ನೀನು ನೀತಿ ನ್ಯಾಯಗಳನ್ನು ಧರ್ಮವನ್ನು ಅಂದರೆ ಸಕಲ ಸನ್ಮಾರ್ಗಗಳನ್ನು ತಿಳಿದುಕೊಳ್ಳುವಿ ನೋಡಿ ಇದಕ್ಕೆ ಬಂದ್ಬಿಟ್ಟು ಮನಸ್ಸನ್ನ ಕೇಳೋದು ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ನಮ್ಮ ಹೃದಯಗಳಲ್ಲಿ ಬಂದ್ಬಿಟ್ಟು ದೇವರ ಜ್ಞಾನ ಹೋಗಾದ್ಮೇಲೆ ಅದು ಯಾರಿಗೆ ಒಂದು ಒಂದು ಬೆನಿಫಿಟ್ ಆಗುತ್ತೆ ಅಂತ ನೋಡಿದ್ರೆ ದೇವರಿಗೆ ಬೆನಿಫಿಟ್ ರೀ ನಮಗೆ ಬೆನಿಫಿಟ್ ಆಗ್ಬೇಕನ್ನೋದಕ್ಕೋಸ್ಕರ ನಮ್ಮ ಸಕಲ ವಿಧವಾದ ಮಾರ್ಗದಲ್ಲಿ ದೇವರೇನು ನಮ್ಮನ್ನ ನಡೆಸ್ತಾರೆ ಒಳ್ಳೇದು ಕೆಟ್ಟದ್ದು ಏನಂತ ನಮ್ಗೆ ಏನಾಗ್ಬಿಡ್ತದೆ ನಮಗೆ ತಿಳುವಳಿಕೆ ಬಂದ್ಬಿಡ್ತದೆ ಅಲ್ವೇ ಸೊ ಹಿಂಗ್ ತಿಳುವಳಿಕೆ ಬಂದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಆ ಒಂದು ಜಯದ ಒಂದು ಮಾಲಿನ್ಯ ಏನಾಗುತ್ತೆ ಜಯದ ಒಂದು ಮಾಲೆ ನಮ್ಗೆ ಸಿಗುತ್ತೆ ನೋಡ್ತೀವಿ ಪ್ರೀತಿ ಸಲ್ಲಿಸಿದ್ರೆ ಅಲ್ವೇ ಸೊ ಇದು ನಮ್ಗೆ ತುಂಬಾ ಮುಖ್ಯವಾಗಿರೋ ಒಂದು ಕಾರ್ಯ ಸೊ ನಮ್ಗೆ ದೇವರು ಈ ಒಂದು ಇಡೀ ಪಾಠದಲ್ಲಿ ಹೇಳ್ಕೊಡುವ ಒಂದು ಕಾರ್ಯ ಏನಂತಂದ್ರೆ ನನ್ನ ಮಾತಿಗೆ ನೀನು ಕಿವಿ ಕೊಟ್ಟು ಕೇಳು ಅಲ್ವಾ ನೋಡಿ ವಾಸೋದ ಏಷ್ಯಾನ ಪ್ರವಂಧನ ಗ್ರಂಥ ನಲವತ್ತಾರನೇ ಅಧ್ಯಾಯ ಹನ್ನೆರಡನೇ ವಚನ ಐಸ ಫಾರ್ಟಿ ಸಿಕ್ಸ್ ಟ್ವೆಲ್ ನನ್ನ ಮಾತಿಗೆ ಧರ್ಮಕ್ಕೆ ದೂರರಾದ ಹಟಗಾರರೇ ನನ್ನ ಮಾತಿಗೆ ಕಿವಿಗೊಡಿರಿ ನನ್ನ ಧರ್ಮವನ್ನು ಹತ್ತಿರಕ್ಕೆ ಬರಮಾಡುವೆನು ಆಗ ಇನ್ನು ದೂರವಾಗಿರದು ನನ್ನ ರಕ್ಷಣೆಯು ತಡವಾಗದು ಜಿಯೋನಿನಲ್ಲಿ ರಕ್ಷಣಾ ಕಾರ್ಯವನ್ನು ನಡೆಸಿ ಇಸ್ರಾಯೇಲರಿಗೆ ನನ್ನ ಮಹಿಮೆಯನ್ನು ದಯಪಾಲಿಸುವೆನು ನಮಗೆ ತುಂಬಾ ಮುಖ್ಯವಾಗಿ ವಿಷಯ ಅಂತಂದ್ರೆ ಧರ್ಮಕ್ಕೆ ವಿರೋಧವಾಗಿ ನಡ್ಕೊಲವ್ರೆ ನನ್ನ ಮಾತಿಗೆ ಕಿವಿ ಕೊಟ್ಟು ಕೇಳಿರಿ ಅನ್ಬಿಡ್ತಾರೆ ಸೊ ಧರ್ಮಕ್ಕೆ ವಿರೋಧವಾಗಿ ನಡ್ಕೊಲೋರು ನಮ್ಮಲ್ಲೂ ಇದೇ ನಮ್ಮಲ್ಲೂ ಒಂದು ಗುಣಗಳೇನಿದೆ ಧರ್ಮಕ್ಕೆ ವಿರೋಧವಾಗಿ ಹಲವಾರು ವಿಷಯಗಳು ನಮ್ಮಲ್ಲಿ ಏನೇ ನಮ್ಮಲ್ಲಿ ಇದೆ ಸೊ ಅಂತವ್ರಿಗೆ ದೇವ್ರ ಏನ್ ಹೇಳ್ತಾರೆ ಅಂತಂದ್ರೆ ನನ್ನ ಮಾತಿಗೆ ಕಿವಿ ಕೊಟ್ಟು ಕೇಳಿರಿ ನೋಡಿ ದೇವ್ರು ಬಂದ್ಬಿಟ್ಟು ಆ ಒಂದು ಕಾಲದಲ್ಲಿ ಪಿತೃಗಳಿಗೆ ಬಂದ್ಬಿಟ್ಟು ಬರೀ ಈ ಒಂದು ಯಜ್ಞ ವೈದ್ಯದ ಬಗ್ಗೆ ಮಾತ್ರ ಯಜ್ಞ ವೈದ್ಯಗಳು ಈ ಒಂದು ಹೋಮಗಳ ಬಗ್ಗೆ ಮಾತ್ರ ಏನ್ ಮಾಡಿಲ್ಲ ರೀ ಅವ್ರಿಗೆ ಆಜ್ಞೆಗಳು ಕೊಡಿದ್ರೆ ತುಂಬಾ ಮುಖ್ಯವಾಗಿ ಯಾವ್ದು ವಿಷಯ ನೋಡಿ ಎರೆಮೇನ ಪರ್ವತ ಗ್ರಂಥ ಎರೆಮೇನ ಪರ್ವತ ಗ್ರಂಥ ಏಳನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ಮೂರು ಅಚನೆಗಳು ಜರಮಯ ಸೆವೆನ್ ವರ್ಸ್ ಟ್ವೆಂಟಿ ನಿಮ್ಮ ಪಿತೃಗಳನ್ನು ಐಗೆ ಬರಮಾಡಿದಾಗ ಸರ್ವಾಂಗ ಹೋಮದ ಮತ್ತು ಯಜ್ಞದ ವಿಷಯವಾಗಿ ನಾನು ಅವರಿಗೆ ಏನೂ ಹೇಳಲಿಲ್ಲ ಯಾವ ಅಪ್ಪಣೆಯನ್ನೂ ಕೊಡಲಿಲ್ಲ ಆದರೆ ಈ ಒಂದು ಅಪ್ಪಣೆಯನ್ನು ಮಾತ್ರ ಕೊಟ್ಟೆನು ನನ್ನ ಧ್ವನಿಗೆ ಕಿವಿಗೊಡಿರಿ ನಾನು ನಿಮ್ಮ ದೇವರಾಗಿರುವೆನು ನೀವು ನನ್ನ ಪ್ರಜೆಯಾಗಿರುವಿರಿ ನಿಮಗೆ ಹಿತವಾಗುವಂತೆ ಇಂಗ್ಲೀಷ್ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಅದು ಫಾರ್ ವೆನ್ ಐ ಬ್ರಾಟ್ ಯುವರ್ ಫೋರ್ ಫಾದರ್ಸ್ ಔಟ್ ಆಫ್ ಈಜಿಪ್ಟ್ ಅಂಡ್ ಸ್ಪೋಕ್ ಟು ದೆಮ್ ಐ ಡಿಡ್ ನಾಟ್ ಜಸ್ಟ್ ಗಿವ್ ದೆಮ್ ಕಮಾಂಡ್ಸ್ ಅಬೌಟ್ ಬರ್ನ್ ಸ್ಯಾಕ್ರಿಫೈಸಸ್ ಬಟ್ ಐ ಗೇವ್ ದಮ್ ದಿಸ್ ಕಮಾಂಡ್ ಒಬೇ ಮಿ ನನ್ನ ಮಾತಿಗೆ ವಿಧೇಯರಾಗಿರ್ರಿ ನನ್ನ ಮಾರ್ಗದಲ್ಲಿ ನಡಿರಿ ಸೊ ನಮ್ಗೆ ತುಂಬಾ ಮುಖ್ಯ ಬಂದ್ಬಿಟ್ಟು ಫಸ್ಟ್ ದೇವರಿಗೆ ವಿಧೇಯರಾಗಿ ಇರೋದು ಇದನ್ನ ಸಾಮಿಯೋಲ್ಲಿ ಹೇಳ್ತಾರ್ರಿ ಹೇಳ್ತಾರೆ ಗೊತ್ತಾ ಸೌಲನಿಗೆ ಹೇಳ್ತಾರೆ ಎಲ್ಲ ಮೂಡನೆ ಅಲ್ವಾ ನೀನು ವಿಧೇಯನಾಗಿರೋದಕ್ಕಿಂತ ನೀನು ಬಲಿಗಿಲ್ ಬಲಿಗಿಲ್ಲ ಒಂದು ಬಲಿಗಿಲ್ಗಿಂತ ದೇವ್ರಿಗೆ ಏನಾಗಿರ್ಬೇಕು ನೀನು ವಿಧೇನಾಗಿರೋದ್ ಮುಖ್ಯ ಅಂತ ಹೇಳ್ಬಿಡ್ತಾರೆ ಯು ಹ್ಯಾವ್ ಟು ಒಬೆ ಆಮೇಲೆ ಸ್ಯಾಕ್ರಿಫೈಸು ನಾವು ವಿಧೇಯರ್ ದೇವರಿಗೆ ಆಮೇಲೆ ನಾವು ಕೊಡುವಂತ ಬಲಿಗಳು ದೇವರಿಗೆ ಏನಾಗ್ಬಿಡ್ತದೆ ಒಪ್ಪಿಗೆ ಹೋಗ್ಬಿಡ್ತದೆ ವಿಧೇನಾಗ್ಬಿಟ್ರೆ ಆಯ್ತು ಆಯ್ತ್ರಿ ಎಲ್ಲ ಮುಗೀತು ಅಷ್ಟೇ ಎವ್ರಿಥಿಂಗ್ ಎಲ್ಲ ಅದರಲ್ಲೇ ಅಡ್ಕಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕಂತಂದ್ರೆ ನಾವು ವಿಧೇಯರಾಗಿ ಇರ್ಬೇಕು ಅಲ್ವೇ ಸೊ ನಿಮ್ಗೆ ಅಪ್ಪ ಸ್ವಲ್ಪ ಪಾಲ್ ಕೊನೆಯದಾಗ ಏನ್ ಹೇಳ್ತಾರ ಅಂತ ಹೇಳಿದ್ರೆ ಇಸ್ರೇಲ್ ಜನರೇ ದೇವ್ರ ಏನ್ ಮಾಡಿಲ್ಲ ಇಸ್ರೇಲ್ ಜನರೇ ದೇವ್ರ್ ಬಿಟ್ಟಿಲ್ಲ ಅಲ್ವಾ ಅವ್ರು ಏನ್ರಿ ಅವರು ಅವರು ನ್ಯಾಚುರಲ್ ಆಗಿರೋ ಒಂದು ಒಂದು ಆಲೂವ್ ಟೀಲ್ ಇರೋರು ಅವರು ಅಲ್ವೇ ಅವ್ರನ್ನ ಏನ್ ಮಾಡಿಲ್ಲ ದೇವರು ಅವ್ರನ್ನೇ ಬಿಟ್ಟಿಲ್ಲ ನೀವ್ ಏನಾಗಿದ್ದೀರಾ ನೀವ್ ಅಲ್ಲ ಅಟ್ಯಾಚ್ ಆಗಿದ್ದೀರಾ ಅಷ್ಟೇ ನೀವು ಸಪ್ಚುಟ್ಟದ ಏನಾಗಿದ್ದೀರ ಅಲ್ಲಿ ನೀವು ಅಟ್ಯಾಚ್ ಆಗಿ ನಿಮ್ಮನ್ನ ಬಿಟ್ಬಿಡ್ತಾರ ಅಲ್ಲ ಸೊ ದೇವರ ಒಂದು ಕಾಟಿನ್ಯಕ್ಕೆ ನೀವೇನ್ ಮಾಡಿ ಬಿದ್ದೋಗಿರೋರ್ ಕಡೆ ದೇವರ ಒಂದು ಕಾಠಿಣ್ಯನು ನಿಮ್ಮ ಕಡೆ ದೇವರ ಒಂದು ದಯೆ ಇದನ್ನ ನಾವ್ ಏನ್ ಮಾಡ್ಬೇಕು ಯಾವಾಗ್ಲೂ ನಾವು ನ್ಯಾಪ್ ಕಟ್ಕೋಬೇಕ್ರಿ ಅಂದ್ರೆ ಸೊ ನಮ್ಮನ್ನು ಏನ್ ಮಾಡ್ಬಿಡ್ತಾರೆ ಈಸಿಯಾಗಿ ಕಿತ್ತಾಕ್ ಬಿಡ್ತಾರೆ ನಾವು ಬಂದ್ಬಿಟ್ಟು ದೇವರಿಗೆ ವಿಧೇರಾಗಿಲ್ಲ ಆಗಿಲ್ಲ ಅಂತಂದ್ರೆ ನಮ್ಮಲ್ಲಿ ನಾವು ಹಠತನ ಬಿಟ್ ಬಿಟ್ಕೊಟ್ಟಿಲ್ಲ ಅಂತಂದ್ರೆ ನಮ್ಮನ್ನು ಏನ್ ಮಾಡ್ಬಿಡ್ತಾರೆ ದೇವರು ಇಟ್ ಇಸ್ ನಾಟ್ ಇಟ್ ಇಸ್ ನಾಟ್ ಡಿಫಿಕಲ್ಟ್ ಫಾರ್ ಗಾಡ್ ದೇವರಿಗೆ ಅದು ಕಷ್ಟ ಅನ್ನೋ ಒಂದು ವಿಷಯ ಇಲ್ಲ ರೀ ಅಲ್ವೇ ಸೊ ದೇವರ ಒಂದು ಚಿತ್ರಕನ ಎಲ್ಲ ದೇವರ ಒಂದು ಕಂಟ್ರೋಲ್ ಅಲ್ಲಿ ಕರೆಕ್ಟ್ ಆಗಿ ಏನಾಗ್ತಾ ಇದೆ ಎಲ್ಲ ದೇವರ ಕಂಟ್ರೋಲ್ ಕರೆಕ್ಟ್ ಆಗಿ ನಡೀತಾ ಇದೆ ದೇವರು ಗೊತ್ತು ಯಾರು ಓಟನ ಯಾರು ಅವ್ರ ಓಟನ ಓಡಲ್ಲ ಯಾರು ಓಡ್ ಮುಗಿಸ್ತಾರೆ ಯಾರು ಓಡ್ ಮುಗಿಸಲ್ಲ ಇವನ್ಗೆ ಸಬ್ಸ್ಟಿಟ್ಯೂಟ್ ಯಾರು ಎಲ್ಲಾನು ದೇವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ದೇವ್ರು ರೆಡಿ ಮಾಡಿ ಇಟ್ಟಿದ್ದಾರೆ ದೇವರ ಕಂಟ್ರೋಲ್ ಇಲ್ಲದೆ ನಾವೇನೋ ದೊಡ್ಡದಾಗಿ ಓಡ್ತಾ ಇದೀವಿ ಅಂತ ಅನ್ಕೊಂಡ್ಬಿಡ್ಬೇಡಿ ಕೆಲವೊಂದು ಟೈಮ್ ನಾವ್ ಏನ್ ಮಾಡ್ತಾ ಇರ್ತೀವಿ ಅಂತಂದ್ರೆ ಕರೆಕ್ಟ್ ಆಗಿ ಓಡ್ತಾ ಇರ್ತೀವಿ ಅಂತ ಅನ್ಕೊತಾ ಇರ್ತೀವಿ ಅದ್ ತಪ್ಪು ತುಂಬಾ ತಪ್ಪು ನಾವ್ ಯಾವಾಗ್ಲು ಏನ್ ಆಲೋಚನೆ ಮಾಡುವ ಏನ್ ಮಾಡ್ಬೇಕು ಗೊತ್ತಾ ಆಲೋಚನೆ ಗೊತ್ತಾ ನನ್ನಲ್ಲಿ ಏನ್ ಕೊರತೆಗಲಿದೆ ಅಂತ ಆಲೋಚನೆ ಮಾಡಬೇಕು ಫಸ್ಟ್ ನಾನು ನಾನು ಕರೆಕ್ಟ್ ಆಗಿ ಓಡ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಆಲೋಚನೆ ಮಾಡಬಾರ್ದು ಯಾವಾಗಲೂ ನನ್ನಲ್ಲಿ ಕೊರತೆಗಳು ಏನಿದೆ ಏನ್ ಕೊರತೆಗ್ಲಿದೆ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು ಇಲ್ಲ ನಾನು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ನಡೀತಾ ನಾನು ಏನ್ ಮಾಡೋಕ್ಕಾಗಲ್ಲ ಯಾರು ಎಲ್ಲದಕ್ಕಾಗತ್ತ ಯಾರು ಎಲ್ಲದಕ್ಕಾಗಲ್ಲ ಇರೋದು ಬಿದ್ದೋಗ ಶರೀರದಲ್ಲಿ ನಮ್ಮಲ್ಲಿ ಇರೋದು ಒಂದು ಮಾಂಸ ಖಂಡಿತವಾಗಿ ಎಲ್ಲ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಮೂಲದಲ್ಲಿ ಏನೋ ಒಂದು ಪಾಪ ಇರ್ತದೆ ನಮ್ಮಲ್ಲಿ ಏನೋ ಒಂದು ಕೊರತೆ ಇರತ್ತೆ ಸೊ ನಾವು ಆಲೋಚನೆ ಮಾಡಿ ನೋಡ್ಬೇಕಾಗಿರೋದು ನನ್ನಲ್ಲಿರುವ ಕೊರತೆಗಳು ನನ್ನಲ್ಲಿ ಏನೊಂದು ಕೊರತೆ ಇದೆ ಆ ವಿಷಯದ ಬಗ್ಗೆ ನಾವು ಏನು ಮಾಡ್ಬೇಕು ಯಾವಾಗ ನಾವು ಆಲೋಚನೆ ಮಾಡಬೇಕು ಅನ್ನೋ ನೋಡ್ತೀವಿ ಪ್ರೀತ ಸೊ ಕೊನೆಯದಾಗಿ ನಾವು ಒಂದು ಎಚ್ಚರಿಕೆಯಾಗಿ ಒಂದು ವಚನ ಓದಿ ಒಂದು ಪಾಠ ಮುಗಿಸ್ಕೊಂಡು ನಾವು ಪ್ರೀತಿಯ ಸೋಸೋದ್ರೆ ರೋಮಪುರದವರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ರೋಮನ್ಸ್ ಲೆವೆನ್ ಟ್ವೆಂಟಿ ಟು ದೇವರ ದಯೆಯನ್ನು ಕಾಠಿಣ್ಯವನ್ನು ನೋಡು ಬಿದ್ದವರ ಕಡೆಗೆ ಕಾಟಿನ್ಯ ನಿನ್ನ ಕಡೆಗೆ ನೀನು ದೇವ್ ದೇವರ ದಯೆಯನ್ನು ಆಶ್ರಯಿಸಿಕೊಂಡೇ ಇದ್ದರೆ ಆತನ ದಯೆ ಇಲ್ಲವಾದ್ರೆ ನಿನ್ನನ್ನು ಕಡಿದು ಹಾಕುವನು ನೋಡಿ ಈ ಒಂದು ಎಂಬ ಒಂದು ವಿಷಯನು ತುಂಬಾ ತುಂಬಾ ಮುಖ್ಯ ಪ್ರೀತಿ ಸಹ ಸೋದರಿಯರು ಅಂದ್ರೆ ನಾವು ದೇವರಿಗೆ ಆ ಒಂದು ಕೃಪೆಯನ್ನ ಯಾವಾಗ ನಾವು ವ್ಯರ್ಥ ಮಾಡ್ಕೊಂಡೇ ಮಾಡ್ಕೊಂಡೇ ಮಾಡ್ಕೊಂಬಿಡ್ಬಾರ್ದು ಯೋನ ಈ ಒಂದು ತಪ್ಪನ ಮಾಡ್ಬಿಡ್ತಾರ್ರಿ ಜೋನ ತಪ್ಪನ ಏನ್ ಮಾಡ್ತಾರೆ ಜೋನ ತಪ್ಪನ ಮಾಡ್ತಾರೆ ಅಲ್ವಾ ಸೊ ಜೋನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಜೋನ ಜೋನ ಒಂದು ವಿಷಯದ ಬಗ್ಗೆ ನಮಗೆ ಗೊತ್ತು ಅವ್ರನ್ನ ದೇವ್ರ ಜೋನನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರು ನೆನವೇ ಕಲಿಸ್ತಾರೆ ಅಲ್ವೇ ಅದೇ ಅವ್ರು ನೆನವೇನೇ ಬಿಟ್ಟು ಎಲ್ಲಿ ಹೋಗ್ತಾರೆ ತಾಶಿಷ್ಗೆ ಹೋಗ್ತಾರೆ ಅವ್ರಿಗೆ ಏನು ಗೊತ್ತಾ ಪ್ರಾಬ್ಲಮ್ಮು ಅವರಿಗೆ ಬಂದ್ಬಿಟ್ಟು ದೇವ್ರ ಮೇಲೆ ದೇವರ ದೇವ್ರ ಮೇಲೆ ಇದ್ದ ಒಂದು ಭಯ ಏನು ಭಯ ಅಂತೇಳಿದ್ರೆ ದೇವರ ಒಂದು ಕೃಪೆಯ ನೋಡಿ ಅವ್ರಿಗೆ ಭಯ ಅವರು ದೇವರ ಕೃಪೆಯ ನೋಡಿ ಏನು ಮಾಡೋರು ಭಯ ಪಟ್ಟರು ಸೊ ಆ ಒಂದು ಭಯ ನಮ್ಮಲ್ಲಿ ಯಾವಾಗಲೂ ಇರಬಾರ್ದು ಅಲ್ವಾ ನಮಗೆ ದೇವ್ರ ಹೆಂಗೆ ಕೃಪೆ ತೋರಿಸ್ತಾರೋ ನಾವು ಇನ್ನೊಬ್ರಿಗೆ ಏನು ಮಾಡ್ಬೇಕು ನಾವು ಕೃಪೆನ ತೋರಿಸ್ಬೇಕು ಅಂತ ನಾನು ನೋಡ್ಸೋದು ಅದನ್ನೇ ಏನೋ ಒಂದು ವಿಷಯದಲ್ಲಿ ನಾವು ಕೆಲವೊಂದು ವಿಷಯ ನಾವು ಆ ಒಂದು ಕೃಪೆ ಬಗ್ಗೆ ನಾವು ಕೆಲವೊಂದು ವಿಷಯ ನಾವು ನೋಡ್ಕೋದು ಸೊ ಹಾಗಾಗಿ ಪ್ರೀತಿಯ ಸಹಸರೇ ಈ ಒಂದು ಪಾಠದಲ್ಲಿ ನಮಗೆ ತುಂಬಾ ಮುಖ್ಯವಾಗಿರೋ ಒಂದು ಕಾರ್ಯ ಒಂದು ಹಠತನ ನಮ್ಮ ಒಂದು ವಿಷಯನ ನಾವು ಬಿಡಬೇಕು ಅಲ್ವಾ ನಮ್ಮಲ್ಲಿ ಹಲವಾರು ಬಂದ್ಬಿಟ್ಟು ಕೆಟ್ಟು ಗುಣಗಳು ನಮ್ಮಲ್ಲಿ ಇರುತ್ತೆ ಕೆಲವೊಂದು ಗುಣಗಳು ನಮಗೆ ಇದೆ ಅಂತ ನಮಗೆ ಗೊತ್ತಾಗೋದು ಇಲ್ಲ ಕೆಲವೊಂದು ವಿಷಯಗಳು ಅಲ್ವೇ ಸೊ ಅದ್ರ ಅದು ಅದಕ್ಕೋಸ್ಕರ ನಾವು ಏನ್ ಮಾಡೋಣ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡೋಣ ಅಲ್ಲ ನನ್ನಲ್ಲಿರುವ ಎಷ್ಟೋ ಒಂದು ತಪ್ಪುಗಳು ಮರಿಯಾಗಿರುವ ಒಂದು ತಪ್ಪುಗಳಿಂದ ನನ್ನ ನಿರ್ಮೂಲ ಮಾಡೋಣ ಅಂತ ಹೇಳ್ಬಿಡ್ತಾರೆ ಬಿಡ್ತಾರೆ ದಾವಿದ ಅಲ್ವೇ ಎಷ್ಟು ಹಲವಾರು ತಪ್ಪುಗಳು ನನ್ನ ಏನಾಗಿದೆ ತಪ್ಪುಗಳು ಇರುತ್ತೆ ನನ್ನಲ್ಲಿ ಸೊ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗ್ಲಾ ದೇವರ ಪ್ರಾರ್ಥನೆ ಕೇಳ್ತಾರೆ ಕೇಳಿ ತಕ್ಕ ಸಮಯದಲ್ಲಿ ಅದಕ್ಕೆ ಉತ್ತರ ಏನ್ ಮಾಡ್ತಾರೆ ನಮಗೆ ದಯಪಾಲ್ಸ್ ಕೊಡ್ತಾರ್ರಿ ಅದ್ರವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಆ ಒಂದು ಉತ್ತರ ನಮಗೆ ದಯಪಾಲ್ಸ್ ಕೊಟ್ಟಾಗ ಒಂದು ತಪ್ಪನ್ನು ನಮಗೆ ನಮಗೆ ದೇವ್ರ ತೋರಿಸಿಕೊಟ್ಟಾಗ ನಾವೇನ್ ಮಾಡ್ಕೋಬೇಕು ಅನ್ನೋ ತಪ್ಪನ್ನ ನಾವು ತಿತ್ಕೋಬೇಕು ತಿತ್ಕೊಳ್ ಇಮಿಡಿಯೇಟ್ ಆಗಿ ತಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ರೀ ಯಾವ್ದೇ ಒಂದು ತಪ್ಪನ್ನು ಯಾವ್ದೋ ಒಂದು ತಪ್ಪು ಇಮಿಡಿಯೇಟ್ ಆಗಿ ಏನ್ ಮಾಡೋಕ್ಕಾಗಲ್ಲ ನಾವು ತಿತ್ಕೊಳ್ಳೋದಕ್ಕೆ ಬಟ್ ಪ್ರಯಾಸ ಪಡ್ಬೋದು ನಮಗೆ ನಮ್ಮ ಒಂದು ಎಫರ್ಟ್ ನಾವ್ ಏನ್ ಮಾಡ್ಬೋದು ಆಗ್ಬೋದು ದೇವ್ರ ಅದನ್ನೇರಿ ನೋಡೋದು ನಮ್ಮ ಎಫರ್ಟ್ ನೋಡ್ತಾರೆ ನನ್ನ ಮನ್ಸನ್ನ ನೋಡ್ತಾರೆ ಆ ತಪ್ಪನ್ನ ತಿತ್ಕೊಳ್ಳೋ ಒಂದು ಮನ್ಸು ನನಗೆ ಇದೆಯಾ ತಪ್ಪನ್ನ ತಿಳ್ಕೊಳ್ಳೋ ಮನ್ಸು ಇದೆ ಅಂತ ಹೇಳಿದ್ರೆ ಏನ್ ಅರ್ಥ ಗೊತ್ತಾ ತಪ್ಪಿಗೆ ವಿರೋಧವಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಫೈಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ನನ್ನ ಜೀವಮಾನ ಕಾಲದಲ್ಲಿ ಎಲ್ಲಾನು ಒಂದು ತಪ್ಪಿಗೆ ವಿರೋಧವಾಗಿ ನಾವೇನ್ ಮಾಡೋಣ ನಾವು ನಾವು ಹೋರಾಟ ಮಾಡ್ತಾನೆ ಇರೋಣ ರೀ ಪ್ರೀತಿ ಸರಸ್ವರು ಕೆಲವೊಂದು ತಪ್ಪನ್ನ ಬಿಡೋದಕ್ಕೆ ಆಗಲ್ಲ ರೀ ತುಂಬಾ ಕಷ್ಟ ಕೆಲವೊಂದು ತಪ್ಪನ್ನ ಬಿಡೋದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿರುವ ಬಿದ್ವೋಗಿರೋ ಒಂದು ಬಲೇನೆ ತೆಗೆದು ಬಿದ್ದೋಗಿರ ಒಂದು ಶರೀರದಲ್ಲಿ ನಾವು ಇರೋವರೆಗೂ ನಮಗೆ ಪ್ರಾಬ್ಲಮ್ ದೇವ್ರು ನೀನು ಅದನ್ನ ಕಂಪ್ಲೀಟ್ ಬಿಟ್ ಬಾ ಅಂತ ಹೇಳ್ತಲ್ಲ ನಿನ್ನ ಪ್ರಯಾಸನ ನೋಡ್ತಾರೆ ನಿನ್ನ ಮನಸ್ಸನ್ನ ನೋಡ್ತಾರೆ ಯಾಕಂದ್ರೆ ಮೇಲ್ಗಡೆ ಹೋಗೋದು ಯಾವುದು ನನ್ನ ಬಿದೋಗ್ರ ಶರೀರ ಅಲ್ಲ ರೀ ನನ್ನ ನೂತನ ಒಂದು ಮನಸ್ಸು ನನ್ನ ನೂತನ ಮನಸ್ಸು ಹೆಂಗಿದೆ ಆ ಒಂದು ಮನಸ್ಸೇ ದೇವ್ರ ತರವಾಗಿ ಸೇರೋದು ಕೊನೆಯಲ್ಲಿ ಸೊ ಆ ಒಂದು ಮನಸ್ಸನ್ನ ನಾವು ಮೇನ್ ಮಾಡೋಣ ರೀ ಆ ಒಂದು ಮನಸ್ಸನ್ನ ನಾವು ಆದಷ್ಟು ನಾವು ಶುದ್ಧವಾಗಿ ಇಟ್ಕೊಂಡು ದೇವರ ಒಂದು ಮಾರ್ಗದಲ್ಲಿ ನಾವು ನಡೆದು ಯೇಸು ಸ್ವಾಮಿ ಒಂದು ಸ್ವಾರ್ಥದಲ್ಲಿ ನಾವು ಬೆಲಿಯಾಗಿ ತಂದೆ ದೇವರನ್ನೆಲ್ಲ ಆಶೀರ್ವಾದ ನಡೆಸಲಿ

அதினேழ வசந்தில் விஷய இது நமக்கு இது ஒன்று பரவாதன வாக்கிய நான் வாக்கிய வாக்கிய ஆத்மீகேவர வாக்கிய ஆத்மீக ஜீவத்தில் கை கொண்டில் அது நமக்கு அட்டதன ஆகப்படுத்து நான் விதேராகல நமக்கு அட்டதன ஆகப்படுத்து அது இது யாரும் ஹேத்தா இசிரைல இது பிடி தேவரு எஸ்டோ சத்தி ஏழி அவரு கே இல்ல தேவ் ஏஷியா பிரவாதி மூல இசிரேல்க்க அவதித்தா இவரு அட்டதன மாததன மாந்தை தாயி சன்மான நமக்கு தந்தை தந்தையாது தேவரு தாயு உடனே என்று நான் கேது விஷயத்தில் பற்றி தளவழிக்கை இல்லாதே ಇಸ್ರಾಯರು ಮಂಕ ಆಗಿಬಿಡ್ತಾರೆ ನಾವು ನಮ್ಮ ಬಾಲ್ಕೆಯಲ್ಲಿ ಮಾರು ಮನಸ್ಸು ಬಡಿಯಲಿಲ್ಲದ್ರೆ ನಾವು ಅದೇ ತರ ಮಂಕ ಆಗಿಬಿಡ್ತೀವಿ ಐಗುಪ್ತ ದೇಶದಲ್ಲಿ ಇರುವ ಜನರು ಸ್ವಚ್ಛಲ ಮಕ್ಕಳನ್ನು ಕಲ್ಕೊಂಡಿದ್ದಾರೆ ಅದೇ ತರ ನಾವು ದೇವರ ಕೃಪೆಯನ್ನು ಕಲಕೊಂಡು ಕಲಕೊಳ್ಳಬಾರದು ಎಂದು ನಾವು ದೇವರನ್ನು ಎಚ್ಚರಿಸುತ್ತಾರೆ ದೇವರ ಕೃಪೆಯನ್ನು ನಾವು ಬಿಟ್ಬಿಟ್ರೆ

ಕೊನೆಗೆ ಪಾರೋನ್ ಸಾಯುತ್ತಾರೆ ಕಾರಣ ಇಸ್ರಾಯಗಾಗಿ ಇವರು ದುಷ್ಟತನ ಅಡ್ಡತನ ಅವಧಿಯಾಗ ಅವಧಿಯಾಗಿದ್ದರಿಂದ ಹಾಲು ಮತ್ತು ಜೈನು ದೇಶಕ್ಕೆ ಹೋಗಕ್ಕ ಆಗಲಿಲ್ಲ ಅವ್ರ ಕೈನಲ್ಲಿ ಇಸ್ರಾಯೇಲರು ಜನರು ಇಸ್ರಾಯಿಲ್ ಜನರು ನಾವು ತಪ್ಪನ್ನು ಮಾಡಿದ್ರೆ ಅಡ್ಡ ಮಾಡಿ ಅಡ್ಡ ಮಾಡಿದ್ರೆ ದುಷ್ಟತನ ಮಾಡಿಕೊಂಡೇ ಹೋದ್ರೆ ನಮ್ಮ ತಂದೆಯಾದ ದೇವರು ಒಬ್ಬನೇ ಮಗನು ಕಲಿಸಿಕೊಟ್ಟಿದ್ದಕ್ಕೆ ಅರ್ಥ ಏನು ಅರ್ಥನೇ ಇಲ್ಲ ಈಳುಬಳ್ಳಿ ಕೊಟ್ಟಿದ್ದಕ್ಕೆ ವ್ಯಾಲ್ಯೂ ಇಲ್ಲ ಇನ್ನು ಎಷ್ಟೋ ವಿಷಯಗಳನ್ನು ಈ ಪಾಠದ ಮೂಲಕ ನಾವು ಕೇಳಿದೀವಿ ನಮ್ಮಲ್ಲಿ ಏನು ಕೊರತೆಗಳಿದೆ ಅಂತ ನಾವು ನಮ್ಮಲ್ಲಿ ಎಕ್ಸ್ಪ್ಲೇ ಪರೀಕ್ಷೆ ಮಾಡಿಕೊಂಡು ನಮ್ಮ ಬಾಳ್ಕೆಯನ್ನು ಸರಿ ಮಾಡಿಕೊಳ್ಳೋಣ ಇವತ್ತು ದಿವಸ ದೇವರು ನಮ್ಮ ಮಧ್ಯದಲ್ಲಿ ಬಂದು

ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರ ಸೊ ನಿಮ್ಮೆಲ್ಲರಿಗೂ ತಂದೆಯ ನಮ್ದಲ್ಲೂ ನಮ್ಮ ರಕ್ಷಕನಗಂತ ಯೇಸು ಕ್ರಿಸ್ತ ನಾಮದ್ದಲ್ಲೂ ವಂದನೆಗಳನ್ನ ಸಲ್ಸರಾಗಿದ್ದೀರಿ ಸೊ ನೋಡ್ಬೇಕಾದ್ರೆ ನಾವು ಇವತ್ತು ಒಂದು ಒಳ್ಳೆ ಪಠ ನೋಡಿದ್ರಿ ಅದರ ಸೊ ಅದ್ರ ಬಗ್ಗೆ ಕೆಲವೊಂದು ಅಂಶಗಳನ್ನ ನಾವು ಅಡಿಷನ್ಸ್ ನೋಡ್ಬಿಟ್ಟು ನಾವು ಈ ವಾರದ ಒಂದು ಅನೌನ್ಸ್ಮೆಂಟ್ಗಳು ಹೋಗೋಣ ಅಲ್ದರ ಸೊ ನೋಡ್ಬೇಕಾದ್ರೆ ನಾವೇನಪ್ಪ ನೋಡಿದ್ರೆ ಸ್ಟಬರ್ನೆಸ್ ಹಟಮಾರಿ ಅಂತ ಏನು ಮಾಡಿದ್ವಿ ನಾವು ನಾವು ಬೈಬಲ್ನಲ್ಲಿ ನೋಡಿದ್ರಿ ಅದರ ಸೊ ಹಠಮಾರಿ ತನ ಅಂತ ನೋಡ್ಬೇಕಾರೆ ಯಾವ್ದಕ್ಕೆ ದೇವರ ಹಠಮಾರಿ ಅಂತ ಅಂತ ಹೇಳ್ತಾರೆ ಅಂದ್ರೆ ದೇವ್ರ ವಾಕ್ಯಕ್ಕೆ ಏನಾಗೋದು ಅವಿದ್ಯಾನಿ ನಡ್ಕೊಳೋದಕ್ಕೆ ಏನ್ ಹೇಳ್ತಾರೆ ಸ್ಟಬರ್ನೆಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಸೊ ಅದ್ಗೆ ದೇವ್ರ್ ಕೇಳೋ ಸಿಂಪಲ್ ವಿಚಾರ ಏನ್ ಹೇಳ್ತಾರೆ ನಾನು ಆಜ್ಞೆಗಳು ಏನ್ ಮಾಡಿದ್ವ ಕೈಗೊಂಡು ನಡಿ ಅಂತ ಮಾಡ್ತಾರ ಸೊ ಅದ್ಗೆ ಅವ್ರ ಆತನ ಆಜ್ಞೆಗಳು ಏನಂತ ತುಂಬಾ ಭಾರವಾಗಿದ್ಯಾ ತುಂಬಾ ಕಷ್ಟವಾಗಿದ್ಯಾ ಅಂತ ಹೇಳ್ಬೇಕಾರೆ ಬೈಬಲ್ ಒನ್ ವಚನನೇ ಇದೆ ಆತನ ಆಜ್ಞೆಗಳು ಏನಿಲ್ಲ ಏನಂತಾರೆ ಭಾರವಾಗಿ ಇಲ್ಲ ಅಲ್ಲಾರ ಸೊ ವೆರಿ ಸಿಂಪಲ್ ಅಲ್ಲರ ಏನಪ್ಪ ಸಿಂಪಲ್ ಅಂತಂದ್ರೆ ಅವ್ರು ಹೇಳೋದನ್ನ ಕೇಳೋದಕ್ಕೆ ಏನ್ರಿ ನಮಗೆ ಏನಂತ ಇವಾಗ ಕಷ್ಟ ಆಗಿರೋದು ಏನಾಗಲ್ಲ ನಮ್ಮ ಆಟಿಟ್ಯೂಡ್ಗಳು ನಮ್ಮ ಆಲ್ರೆಡಿ ಒಂದು ವಿಚಾರಕ್ಕೆ ಪಳಗಿರೋದ್ರಿಂದ ಇದೀಗ ಅದಿನ ನಡಿಕೆ ತುಂಬಾ ಕಷ್ಟ ಅದಕ್ಕೆ ಬರದ್ರು ಒಂದ್ ಎಕ್ಸಾಂಪಲ್ ಹೇಳಿದ್ರು ಯಾವ್ದಪ್ಪ ಎಕ್ಸಾಂಪಲ್ ಅಂದ್ರೆ ಇಸ್ರೇಲ್ ರಾಜ್ಯ ಅದರ ಸೊ ಬೈಬಲ್ ನಲ್ಲಿ ದ ಗ್ರೇಟೆಸ್ಟ್ ಎಕ್ಸಾಂಪಲ್ ಅಂದ್ರೆ ಫಿಸಿಕಲ್ ಆಗಿರೋದೇ ಅಂದ್ರೆ ಇಸ್ರೇಲ್ ರಾಜ್ಯ ದೇವರು ಆಕಿಕ್ ಏನಾಗ್ಬಿಟ್ರು ಅವಿದ್ಯಾರಿಗೆ ಏನ್ ಮಾಡಿದ್ರು ನಡ್ಕೊಂಡ್ರು ಅದರ ಯಾಕೆ ಅಂದ್ರೆ ಸಿಂಪಲ್ ಏನಿಲ್ಲ ಹಠ ತನ ಯಾಕಂದ್ರೆ ಇವರೆಲ್ಲಾ ಏನ್ ಮಾಡಿದ್ರು ಆಲ್ರೆಡಿ ಕೆಲವೊಂದು ವಿಚಾರಗಳು ಏನ್ ಮಾಡಿದ್ರು ನಿರ್ಧಾರ ಮಾಡಿ ಇಟ್ಕೊಂಡಿದ್ರು ಅದರ ಅದರ ಸರ್ ನೋಡ್ಬೇಕಾರೆ ಕೆಲವು ವಿಚಾರಕ್ಕೆ ಏನಾಗಿದ್ರು ಆಲ್ರೆಡಿ ಬಂದ್ಬಿಟ್ಟು ಅವರೆಲ್ಲ ಮೈಂಡ್ ಫಿಕ್ಸ್ ಆಗ್ಬಿಟ್ಟಿದ್ರು ಅದೇ ನೋಡ್ಬೇಕು ಇದನ್ನ ಬಂದ್ಬಿಟ್ಟು ಏಸು ಕ್ರಿಸ್ತ ಆಗ್ಲಿ ಯಾರ ಕರೆಕ್ಷನ್ ಮಾಡ್ಬೇಕಾರೆ ಅವ್ರಿಗೆ ಕರೆಕ್ಷನ್ ಮಾಡ್ಕೊಂಡಕ್ಕೆ ಏನಾಗಿಲ್ಲ ಅವ್ರಿಗೆ ಆಗ್ಲಿಲ್ಲ ಅದಕ್ಕೆ ಏನಾಗ್ಬಿಡ್ತು ಅಂದ್ರೆ ಮಾರಿ ತನ ಏನ್ ಮಾಡಿದ್ರು ಹಿಡಿದ್ರು ಅದ್ರ ಅದಕ್ಕೆ ಬ್ರದರ್ ಕೂಡ ಇನ್ನೊಂದು ಎಕ್ಸಾಪಲ್ ಕೊಟ್ಟರು ಫಾರೋ ಫಾರೋನ ಬಂದ್ಬಿಟ್ರು ದೇವ್ರೆ ಮನ್ಸನ್ನ ಕಠಿಣ ಮಾಡಿದ್ರು ಅಂತ ಅಂದ್ಬಿಟ್ಟು ನಮಗೆ ಒಂದು ವಚನ ಇದೆ ರೋಮಾಪುರದಲ್ಲಿ ಓದನ ಓದೋಣ ರೋಮಾಪುರದಲ್ಲಿ ಒಂಬತ್ತನೇ ಅಧ್ಯಾಯ ರೋಮಾಪುರದಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಹದಿನೇಳನೇ ವಚನದಿಂದ ಓದಿ ವಿಜಯ ಸಿಸ್ಟರ್ ಓದ್ತೀರಾ ವಿಜಯ ಸಿಸ್ಟರ್ ಇದೀರಾ ಓದ್ತೀರಾ ಹಲೋ ವಿಜಯ ಸಿಸ್ಟರ್ ಇದ್ದೀರಾ ಪರೋಹನ ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಖ್ಯಾತ ಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಿದ್ದೇನೆಂದು ಹೇಳಿದನೆಂಬುದಾಗಿ ಶಾಸ್ತ್ರೋಕ್ತಿ ಉಂಟು ದೇವರು ಯಾರನ್ನು ಅದೆಲ್ಲವೂ ಆತನ ಇಷ್ಟಾನುಸಾರವಾಗಿಯೇ ಇದೆ ಯಾರು ದೇವ್ರನ್ನ ಎಂತ ಕರುಣೆ ನೋಡಿಸ್ತಾರೋ ಯಾರು ದೇವರು ಕಠಿಣ ಪಡಿಸ್ತಾರೋ ಅದ ಆತನ ಇಷ್ಟ ಅಂತ ನೋಡ್ತೇವ್ರ ಅದಕ್ಕೆ ನಾವು ಆದಿಕಾಂಡದಲ್ಲಿ ಅಥವಾ ವಿಮೋಚನ ಕಾಂಡದಲ್ಲಿ ನೋಡಿದ್ರೆ ಅಂದ್ರೆ ದೇವರು ಅಂದ್ಬಿಟ್ಟು ಫಾರೋನ ಏನ್ ಮಾಡಿದ್ರು ಕಠಿಣ ಪಡಿಸ್ರು ಅಂತ ನೋಡ್ತೀರಿ ಅದಕ್ಕೆ ನಮ್ಮ ಬ್ರದರ್ ರಸಲ್ ಏನ್ ಮಾಡ್ತಂದ್ರೆ ಇದನ್ನ ಐದ್ ಐದನೇ ವಾಲ್ಯೂಮ್ ನಲ್ಲಿ ಅದರ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಏನ್ ಅಂತಂದ್ರೆ ಹೆಂಗೆ ದೇವ್ರು ಬಂದ್ಬಿಟ್ಟು ಫಾರೋ ಮನಸ್ಸನ್ನ ಕಠಿಣ ಪಡಿಸಿದ್ರು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ ನೋಡ್ಬೇಕಾರೆ ದೇವ್ರ್ ಹೆಂಗಪ್ಪ ಕಠಿಣ ಪಡಿಸಿದ್ರು ಅಂತಂದ್ರೆ ದೇವ್ರು ಫಾರೋನ್ಗೆ ಏನ್ ಮಾಡಕ್ ಹೋಗಿಲ್ಲ ಕೆಟ್ಟದ ಏನೋ ಮಾಡಕ್ ಹೋಗಿಲ್ಲ ಅದ್ರ ಸೊ ಅದು ಬದಲಾಗಿ ಏನಪ್ಪ ಮಾಡುದ್ರೆ ದೇವ್ರು ಬಂದ್ಬಿಟ್ಟು ಫಾರೋನ್ಗೆ ಒಳ್ಳೇದೇ ಮಾಡಿದ್ರು ನೋಡಿ ಒಂದು ವಚನ ವಿಮೋಚನಾ ಕಾಂಡ ಎಂಟು ಹತ್ತೊಂಬತ್ತು ವಿಮೋಚನಾ ಕಾಂಡ ಎಂಟನೇ ಅಧ್ಯ ಹತ್ತೊಂಬತ್ತನೇ ವಚನ ನೋಡಿ ಎಕ್ಸೋಡಸ್ ಎಕ್ಸೋಡೂಸ್ ಚಾಪ್ಟರ್ ಆಗ ಆ ಜೋಯಿಸರು ಇದು ದೇವರ ಕೈ ಕೆಲಸವೇ ಸರಿ ಎಂದು ಫರೋಹನಿಗೆ ಹೇಳಿದರು ಆದರೂ ಫರೋಹನ ಹೃದಯವು ಕಠಿಣವಾಗಿತ್ತು ಯಹೋವನು ಮೋಷೆಗೆ ಮುಂತಿಳಿಸಿದಂತೆಯೇ ಅವನು ಅವರ ಮಾತನ್ನು ಕೇಳದೆ ಹೋದನು ಓಕೆ ಹೇಳ್ತಾರೆ ಏನಂತಾರೆ ಯೋವನು ಫರೋಹನ ಮನಸ್ಸಿನ ಏನ್ ಮಾಡಿದ್ರಂತೆ ಕಠಿಣ ಪಡಿಸ್ರು ಅಂತ ಹೇಳ್ತಾರೆ ಅಂದ್ರೆ ಇವಾಗ ಇಲ್ಲಿ ವಚನ ನೋಡಿದ್ರೆ ಹೇಳ್ತಾರೆ ದೇವ್ರ ಏನ್ ಮಾಡೋದು ಅವ್ನ ಕಠಿಣ ಪಡಿಸ್ರು ಅಂತ ಹೇಳ್ತಾರೆ ಅಂದ್ರೆ ಫಾರೋನ್ ಹಿಂಗ್ ಬ್ಲೇಮ್ ಮಾಡಕ್ ಸಾಧ್ಯ ಅವ್ನ ಮನ್ಸಿಗೆ ಕಠಿಣ ಮಾಡ್ಕೊಂಬಿಟ್ಟ ಅಂತ ಅಂದ್ಬಿಟ್ಟು ಅದರ ಆಕ್ಚುಲಿ ಅದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕಾದ್ರೆ ದೇವ್ರು ಏನೋ ಕೆಟ್ಟದ್ ಮಾಡಿದ್ರ ಫಾರೋನ್ಗೆ ಅಂತಾರೆ ದೇವ್ರ್ ಏನ್ ಮಾಡ್ಕೊಲ್ಲ ಫಾರೋನ್ಗೆ ಏನೂ ಕೆಟ್ಟದ್ದೇ ಮಾಡಕ್ ಹೋಗಿಲ್ಲ ಅದ ಬದ್ಲಾಗ್ ಅವ್ನ್ಗೆ ಒಳ್ಳೇದೇ ಮಾಡಿದ್ರು ಏನಪ್ಪಾ ಒಳ್ಳೇದ್ ಮಾಡಿದ್ರು ಅಂದ್ರೆ ಅವ್ನು ದೇವ್ರ ಹತ್ರ ಫರ್ಗಿವ್ನೆಸ್ ಕೇಳಿ ದೇವ್ರ ತಪ್ಪು ಮಾಡ್ಬಿಟ್ಟು ಶಮಸ್ಬಿ ಇದನ್ನ ದಯವಿಟ್ಟು ನನ್ನ ಏನ್ ಮಾಡುದನ್ನ ಈ ಒಂದು ಏನು ಉಪದ್ರವ ಬಿಡು ಅಂತ ಅವಾಗ ದೇವ್ರ ಏನ್ ಮಾಡಿದ್ರು ಎಲ್ಲಾ ಸತಿ ಏನ್ ಮಾಡಿದ್ರು ಅವ್ನ ಮಾತಾನ ಕೇಳೋರು ಎಷ್ಟ್ ಸತಿ ಕೇಳಿದ್ರು ಒಂಬತ್ ಸತಿ ಕೇಳೋರು ಎಷ್ಟು ಮಾಡಿ ಒಂಬತ್ ಸತಿ ಅವ್ನು ಕೇಳಿದ್ರೆ ರಿಕ್ವೆಸ್ಟ್ ಎಲ್ಲ ಏನ್ ಮಾಡ್ರೆ ಆಯ್ತು 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 ಅಂತ ಏನ್ ಮಾಡೋ ದೇವ್ರು ಅದರ ಏನ್ ಎಕ್ಸ್ಕ್ಯೂಸ್ ಕೊಟ್ಟು ಕೊಟ್ಟಿ ಬಿಡಿದಾರೆ ಆದ್ರೂ ಕೂಡ ಏನ್ ಅವನು ತಿರ್ಗ ಅವನ ಹಠ ಸ್ವಭಾವನ ಏನ್ ಮಾಡಕ್ ಹೋಗಿಲ್ಲ ಬಿಡ್ಲಿಲ್ಲ ಅಂದ್ರೆ ಇವ್ರು ಮನ್ಸನ್ನ ಕಠಿಣ ಪಡಿಸಿದಕ್ಕೆ ಏನ್ ಕಾರಣ ಅಥವಾ ಏನ್ ಕಠಿಣ ಪಡಿಸ್ತು ಅಂತಂದ್ರೆ ದೇವ್ರ ಕೃಪೆ ಏನ್ ಮಾಡ್ತಾ ಕಠಿಣ ಪಡಿಸಲ್ವ ಅದ್ ನೋಡ್ಬೇಕಾರೆ ದೇವರ ಕೃಪೆನ ಏನ್ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ ವ್ಯರ್ಥವಾಗಿ ಏನ್ ಮಾಡ್ ನೀವು ನೀವು ಉಪಯೋಗಿಸ್ಕೊಂಡ್ ಬಿಡ್ರಿ ಅಂತ ಅಂದ್ಬಿಟ್ಟು ನಮ್ಗೆ ಕೊರಿಂತದಲ್ಲಿ ಹೇಳ್ತಾರೆ ನೋಡಿದ್ರಿ ಕೊರಿಂತದಲ್ಲಿ ನೋಡ್ರಿ ಫಸ್ಟ್ ಸೆಕೆಂಡ್ ಕೊರಿಂತಿಯನ್ಸ್ ಫಸ್ಟ್ ಚಾಪ್ಟರ್ ಸಾರಿ ಸೆಕೆಂಡ್ ಸಿಕ್ಸ್ ಚಾಪ್ಟರ್ ಫಸ್ಟ್ ವರ್ಸ್ ಎರಡನೇ ಕೊರಂತ ಆರನೇ ಅಧ್ಯಾಯದಲ್ಲಿ ಒಂದನೇ ವಚನ ನಾವು ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಎಂದು ಎಚ್ಚರಿಸುತ್ತೇವೆ ನೋಡ್ರಾ ನಾವೇನಾಗಿರ್ತೇವೆ ದೇವ್ರ ಜೊತೆಗೆ ಕೋ ವರ್ಕರ್ಸ್ ಅದ್ರ ದೇವ್ರ ಜೊತೆಗೆ ಜೊತೆ ಕೆಲಸಗಾರ ಆಗಿರೋದ ಜೊತೆ ಕೆಲಸ ಮಾಡೋಕೆ ಮಾಡೋಕೆಟ್ ಮಾಡ್ಕೊಂಡ ಹೋಗ್ಬೇಕು ಅದಕ್ಕೆ ದೇವ್ರು ಕೂಡ ಕೃಪೆ ಏನ್ ಮಾಡಕ್ ಹೋಗ್ಬೇಡಿ ನೀವ್ ವ್ಯರ್ಥವಾಗಿ ಎಣ್ಣಕ್ ಹೋಗ್ಬೇಡಿ ಮಿಸ್ ಯೂಸ್ ಮಾಡಕ್ ಹೋಗ್ಬೇಡಿ ಅಂತ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಹೇಳ್ತಾರ ಅಲ್ಲರ ಅದ್ ನೋಡ್ಬೇಕಾರೆ ಏನ್ರೀ ನಾ ಬೈಬಲ್ ಏನ್ರಿ ಫಾರೋ ಫಾರ್ ಎಕ್ಸಾಂಪಲ್ ಅದ್ರ ಇದೇ ತರ ಬೈಬಲ್ ತನ್ನ ಹೃದಯನ ಕಠಿಣ ಪಡಿಸಿದಂತ ಒಂದು ದೇವರ ಸೃಷ್ಟಿಗಳು ಯಾರ ನಿಮ್ಗೆ ಗೊತ್ತಿದ್ಯಾ ಬಿಡದಾರ್ ಒಂದ್ ಎಕ್ಸಾಂಪಲ್ ಹೇಳಿದ್ರು ಅದ್ರ ಸೇತಾನ್ ಕೂಡ ಏನ್ ಮಾಡಿದ್ರು ಹೇಳಿದ್ರಲ್ಲ ಸೇತಾನ್ ಏನ್ ಮಾಡಿದ್ರ ಮನ್ಸನ್ನ ಕಠಿಣ ಪಡಿಸಿದ್ರ ಅದಕ್ಕೆ ಯಾರಾರ ಒಂದು ಪ್ರಶ್ನೆ ಕೇಳಿದ್ರೆ ಏನಪ್ಪ ಸೇತಾನ್ಗೆ ಇಲ್ವಾ ಅಂತಂದ್ರೆ ಯಾಕೆ ಫರ್ಗಿನೆಸ್ ಕೊಡಲ್ಲ ದೇವ್ರು ಆರ್ನೇ ಒಲೇಮ್ನಲ್ಲಿ ಬರ್ತಾರೆ ಅಸಲ ಏನ್ ಮಾಡ್ತಾರೆ ಹೇಳ್ತಾರಲ್ಲ ಅದರ ಸೇತಾನ್ ಏನಕ್ಕೆ ಫರ್ಗಿನೆಸ್ ಕೊಡಲ್ಲ ದೇವ್ರು ನಮ್ಗೆಲ್ಲ ಏನ್ ಮಾಡ್ರೆ ಏಳು ಎಪ್ಪತ್ತು ಸತಿ ತಪ್ಪ ಶಮಿಸಿ ಅಂತ ಹೇಳೋರೆ ಅದರ ಸರಿ ಓಕೆ ಫಾರೋನ್ಗೆ ಒಂಬತ್ತು ಸತಿ ಶಮಿಸಿದ್ರು ಅದ್ರ ಅಷ್ಟಿಗೆ ಸಾಕಾಗ್ಬಿಟ್ಟು ಸರಿ ಏನಕ್ಕೆ ದೇವ್ರು ಬಂದ್ಬಿಟ್ಟು ಸೇತಾನ್ಗೆ ಫರ್ಗಿನೆಸ್ ಅಂತ ಇಟ್ಟಿಲ್ಲ ಏನಕ್ಕೆ ಇಟ್ಟಿಲ್ಲ ಇಡ್ಬೋದಲ್ಲ ದೇವ್ರು ಶೇತಾನ ಫರ್ಗಿನ್ ಮಾಡ್ಬೋದಲ್ಲ ಇಲ್ಲ ಕೇಳಿಲ್ಲ ಹಾ ಮನ್ಸೆ ಇಲ್ಲ ಅಂದ್ರೆ ಯಾರೋ ಒಬ್ರು ಬೇಸಿಕ್ ಕ್ಲಾಸ್ ಹಿಂಗೆ ಕೇಳ್ಬೇಕಾರೆ ಯಾಕಪ್ಪ ದೇವ್ರ ಸ್ವರ್ಗಿ ಮಾಡಿಲ್ಲ ಅವ್ನ್ ಕೇಳಲೇ ಇಲ್ಲ ಅದರ ಕೇಳಿದ್ರೆ ಮಾಡಿದ್ರ ಕೇಳಂತ ಮನ್ಸು ಏನಾಗಿಲ್ಲ ಫಸ್ಟ್ ಆಫ್ ಆಲ್ ಅವ್ನ್ಗೆ ಇಲ್ಲ ಯಾಕೆ ಗೊತ್ತಾ ಅವ್ನ್ ಮನ್ಸ್ನ ಅಷ್ಟೊಂದು ಕಠಿಣ ಮಾಡ್ಕೊಂಡು ಡಿಸೈಡ್ ಮಾಡ್ಬಿಟ್ಟವೇ ನಾನು ಏನಾಗಿರ್ಬೇಕು ಹಿಂಗೆ ಇರ್ಬೇಕು ಅಲ್ವಾ ಸೊ ಅದಕ್ಕೆ ಆ ಕಠಿಣ ಮನ್ಸಿರೋದಿಂದ ನಾವು ಉನ್ನತ ಉನ್ನತನಿಗೆ ಸರಿ ಸಮಾನವಾಗಿ ಇರ್ತೀವಿ ಅಂದ್ಬಿಟ್ಟು ಮನ್ಸಲ್ಲಿ ಆಡಿ ಡಿಸೈಡ್ ಫರ್ಮಾಗಿ ಡಿಸೈಡ್ ಮಾಡ್ಬಿಟ್ಟವ್ ಅರ ಒಂದು ಕಲ್ ತರ ಅವನ ಮನ್ಸ್ನ ಕಠಿಣ ಪಡಿಸ್ಕೊಂಡ್ಬಿಟವನೇ ಅಂದ್ರೆ ಆ ನಿರ್ಧಾರ ಭಯಂಕರವಾಗಿ ಸ್ಟ್ರಾಂಗ್ ಆಗಿ ತಗೊಂಡ್ಬಿಟ್ಟಿರೋದ್ರಿಂದ ಅದನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯೋಚನೆ ಅಂತೀನಿ ಇವಾಗ ನಾವು ನಮ್ಮಲ್ಲಿ ಇಷ್ಟೊಂದು ಬದಲಾವಣೆಗೆ ತರ್ತಾ ಇದೀರಾ ನಾವ್ ಏನ್ ನೋಡಿ ಬದಲಾವಣೆಗೆ ತರ್ತಾ ಇದ್ರೆ ಸತ್ಯವೇದನ ವಾಕ್ಯ ಓದ್ಬಿಟ್ಟು ಏನ್ ಮಾಡ್ತಾರೆ ಬದಲಾವಣೆ ತರ್ತಾ ಇದ್ರಿ ಅಲ್ವಾ ನಾವು ಏನ್ ಮಾಡ್ತಾರೆ ಒಂದು ಅನ್ಯೂನತೆ ದೇವ್ರ ವಾಕ್ಯ ನೋಡಿ ಏನ್ ಮಾಡ್ತಾರೆ ಬದಲಾವಣೆಗೆ ತರ್ತಾ ನಾವ್ ಯಾವತ್ತ ದೇವ್ ನೋಡಿದಿರಾ ದೇವ್ರನ್ನ ಟೇಸ್ಟ್ ಮಾಡಿದೀವಿ ಲೈಫಲ್ಲಿ ನಮ್ಮ ಅನುಭವ ಅನುಭವಗಳಲ್ಲಿ ದೇವ್ರ ನಮ್ಗೆ ಕೊಟ್ಟಂತ ಕೃಪೆಗಳನ್ನ ಟೇಸ್ಟ್ ಮಾಡಿದ್ರಿ ಇಷ್ಟಿಗೆ ನಮ್ ಲೈಫಲ್ಲಿ ಸ್ವಲ್ಪಾರೋ ಒಂದು ಚೇಂಜಸ್ ತರ್ತೀನಿ ಅಂತ ನಮ್ ಮನ್ಸಿರ್ಬೇಕಾದ್ರೆ ಇನ್ನು ಲೂಸಿಫರ್ ದೇವ್ ಜೊತೆಗೆ ಎಷ್ಟು ಸಾವಿರಾರು ವರ್ಷ ಜೊತೆಗೆ ಇದ್ದಿ ಆತನ ಸೃಷ್ಟಿಗಳೆಲ್ಲ ನೋಡ್ಬಿಟ್ಟು ಆ ಪರಿಶುದ್ಧ ದೋತ್ರಗಳು ಅದರ ಮಿಕ್ಕಾಯಲು ಯೇಸು ಕೃಷ್ಣನ್ ಜೊತೆಗೆ ಆ ಸೃಷ್ಟಿ ಕಾರ್ಯಗಳೆಲ್ಲ ಕೈ ಹಾಕಿ ದೇವರು ಲೋಕವಂತ ಎಲ್ಲಾ ಕೆಲಸಗಳನ್ನ ಮಾಡೋದ್ ನೋಡ್ಬಿಟ್ಟು ಅವರಲ್ಲಿ ಮಾನಸಾಂತ್ರ ಒಂದಿಲ್ಲ ಅಂತಂದ್ರೆ ಎಂತ ಒಂದು ಲೆವೆಲ್ಗೆ ಏನಾಗಿರ್ಬೇಕು ಹೋಗಿರ್ಬೇಕು ಅದಕ್ಕೆ ನೋಡ್ಬೇಕಾದ್ರೆ ಈಸ್ ಬಿಯಾಂಡ್ ರಿಪೆಂಟೆನ್ಸ್ ಅವ್ರಿಗೆ ಏನಂತಾರೆ ಇನ್ ಅವರ ಕಠಿಣ ಮನ್ಸ್ನ ಚೇಂಜ್ ಆಗೋದಕ್ಕೆ ಏನಿಲ್ಲ ಇಲ್ಲ ಅದಕ್ಕೆ ನೋಡ್ಬೇಕ ಬಿಹೈಂಡ್ ಫರ್ಗ್ಯೂನಸ್ ಅದರ ನೆಕ್ಸ್ಟ್ ಬೈಬಲ್ ನಲ್ಲಿ ಇನ್ ಯಾರಿದ್ದಾರೆ ಕಠಿಣ ಮನ್ಸಿರೋರು ಬೈಬಲ್ ನ ಉದಾಹರಣೆಗೆ ಹೇಳ್ರಿ ಯಾವ್ದಾರ ಇದ್ಯಾ ನೋಡಂತೀನಿ ಒಂದ್ ಕ್ಲೂ ಕೊಡ್ತೀನಿ ಬೇಕಾರೆ ಯಾರೋ ಯುದ್ಧ ಏನ್ ಸ್ಟಬ್ ಅನ್ ಆಟಿಟ್ಯೂಡ್ ಅಲ್ರ ಏನಂತಂದ್ರೆ ತನ್ನ ಗುರುಗಳ ವಿರುದ್ಧ ಏನ್ ಮಾಡ್ದವ ಹ ಅಲ್ದರ ಸೊ ನೋಡ್ಬೇಕಾರೆ ಏನಿಕಪ್ಪ ಸ್ಟಬ್ ಅನ್ ಅಂತಂದ್ರೆ ತಾನ್ ನೆನ್ಸ್ಕೊಂಡು ಏನಾಗಿಲ್ಲ ನೆರವೇರಲಿಲ್ಲ ಅದ್ರ ಸರ್ ಆಕ್ಚುಲಿ ಯುದಾಸ್ ಫಸ್ಟ್ ಏನಾಗಿದ್ದ ಟ್ರೆಜರ್ ಆಗಿದ್ದ ಏಸು ಕೃಷ್ಣನ್ ಜೊತೆಗೆ ಬರ್ಬೇಕರ್ ಅವರು ಅದಕ್ಕಿಂತ ಮುಂಚೆ ಸತ್ಯಕ್ ಬರೋಕೆ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ದ ಅದು ಕಳ್ತನ ಯೇಸು ಕೃಷ್ಣನ್ ಜೊತೆಗೆ ಬಂದ್ಮೇಲೆ ಕಳ್ತನ ಮಾಡಕ್ ಶುರು ಮಾಡಿದ್ರು ಯೇಸು ಕ್ರಿಸ್ತಿನ ಜೊತೆಗ್ ಬರಕ್ಕಿಂತ ಮುಂಚೆ ಅಂದ್ರೆ ಕ್ರೈಸ್ಟ್ ಅಪಾಸ್ ಆಯ್ಕೆ ಮಾಡಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು ಏನಾಗಿದ್ರಂತೆ ಮತಾಭಿಮಾನಿ ರಿಲಿಜಿಯಸ್ ಜರಾಟ್ಸ್ ಅಂತ ಬೈಬಲ್ ಹೇಳ್ತಾರಾಟ್ಸ್ ಅಂತ ಓದಿ ಹಾ ಏನ ಸ್ಕ್ರೈಬ್ಸ್ ಅಲ್ಲ ಮತಾಭಿಮಾನಿಗಳು ಅಂತಂದ್ರೆ ನಕ್ಸಲೈಟ್ಸ್ ಇವಾಗ ಇದ್ರ ಗೊತ್ತಾ ನಕ್ಸಲೈಟ್ಸ್ ಗಳು ಟೆರರಿಸ್ಟ್ ಗಳು ಹಾ ತೀವ್ರವಾದಿ ತಮಿಳ್ನಾಡು ಪಾರ್ಕ್ ನಲವಂಚ ಅರ್ಥ ಇಲ್ಲಿ ತೀವ್ರವಾದಿಗಳು ಅಲ್ವರ ಈ ಕೆಲ್ಸನ ಏನ್ ಮಾಡ್ತಾ ಇದ್ರು ಯಾರಿಗೆ ವಿರುದ್ಧವಾಗಿ ಟೆರರಿಸ್ಟ್ ಕೆಲಸ ಮಾಡ್ತಾ ಇದ್ರು ಏನ್ರೀ ಏನ್ರಿ ರೋಮನ್ಸ್ ವಿರುದ್ಧವಾಗಿ ಇಸ್ರೇಲ್ ರಾಜ್ಯನ ಆಕ್ರಮ ಮಾಡ್ಕೊಂಡಿರೋದ್ರಿಂದ ಆ ಇಸ್ರೇಲ್ ಏನ್ರಿ ಜನಗಳನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ರೋಮರ್ ವಿರುದ್ಧವಾಗಿ ರಿವೋಲ್ಟ್ ಮಾಡ್ತಾರಂತ ಒಂದು ಗ್ರೂಪ್ ಅಲ್ಲಿ ಇದ್ ಈ ಮತಾಭಿಮಾನಿಗಳು ಇನ್ನ ಇಬ್ರು ಮೂರು ಜನ ಇದ್ರು ಯಾವುದೋ ಅಹ್ ತಿಮ್ಮ ಅಂತ ಥಾಮಸ್ ಅಂತ ಬರ್ತಲ್ಲ ಥಾಮಸ್ ಅವರು ಕೂಡ ಏನ್ರಿ ಇವರೆಲ್ಲ ಬರ್ತಾರೆ ಅದಕ್ಕೆ ನೋಡ್ಬೇಕ್ರೆ ಜೊತೆಗೆ ಇದ್ದಂತ ರಿಲಿಜಿಯಸ್ ಜಲಾಟ್ಸ್ ಯೇಸು ಕ್ರಿಸ್ ದೇವರಾಜ ಬೂಲಕ್ತ ಸ್ಥಾಪನೆ ಅಂತ ಹೇಳಿದ ತಕ್ಷಣ ನಾವ್ ಏನ್ ಅಭಿಪ್ರಾಯ ಬಂತು ರೋಮನ್ಸ್ ನಾಶ ದೇವರಾಜ್ ಏನ್ ಮಾಡ್ತಾರೆ ಬೂಲಕ್ತಲೇ ಅದಕ್ಕೆ ಇವರೆಲ್ಲ ಏನ್ ಮಾಡಿದ್ರು ಅಷ್ಟೊಂದು ವೈರಾಗಿದ್ದ ಯೇಸುಕುಸ್ ಇಂದ ಏನ್ ಮಾಡಿದ್ರು ಹೋದ್ರು ಅಂದ್ರೆ ಆದ್ರೆ ಏನಾಯ್ತು ಇವ್ರು ನೆನ್ಸ್ಕೊಂಡಿದ್ದೆಲ್ಲ ಏನಾಗ್ಲಿ ಯಾವಾಗ ಯಾವಾಗ ನೆರ್ಲಿಲ್ಲ ಅಲ್ರ ಅದಕ್ಕೆ ನೋಡ್ಬೇಕಾದ್ರೆ ಇನ್ನೊಂದ್ ಕಡೆ ಹೇಳ್ತಾರೆ ಎಲ್ಲ ಒಂದ್ ಇಸ್ಟ್ರಿ ಬುಕ್ ಅಲ್ಲಿ ಅಹ್ ಯೇಸುಕ್ರಸ್ನ ಶಿಲ್ವೆ ಹಾಕ್ಬೇಕಾರೆ ಎರಡು ಕಲ್ಪಿಸ್ಟ್ ತರ್ತಾರೆ ಅದಕ್ಕಿಂತ ಮುಂಚೆ ಫಿಲಾತ್ ಏನ್ ಮಾಡ್ತಾನೆ ಇವ್ರನ್ನ ಯಾರೋ ಅವ್ರ ಹೆಸರು ಬರಾಬಾಸ್ ಕರ್ಕೊಂಬಂದ ನಿನ್ಸ್ತಾ ಇದ್ರ ಬರಾಬಾಸು ಈ ರಿಲಿಜಿಯಸ್ ಜಲಾಟ್ಸ್ ಗೆ ಒಂದು ಲೀಡರ್ ಅಂತೆ ಇವ್ರ ಜೊತೆಗೆ ಇದ್ದವ್ರು ಯಾರು ಅಂದ್ರೆ ಈ ಅಲ್ಲಿ ಅಂತ ಕೆಲವು ಜನಗಳು ಅದರ ಸೊ ಮೋಸ್ಟ್ಲಿ ಏನಾಗಿರ್ತಾರೆ ಅಂದ್ರೆ ಈ ಬರಾಭಾಸು ಕೂಡ ಯೇಸು ಕೃಷ್ಣನ್ ಜೊತೆಗೆ ಕನ್ವರ್ಸೇಷನ್ ಮಾಡಿ ಬನ್ನಿ ನಾವೇನ್ ಮಾಡೋಣ ನೀವು ನಮ್ ಜೊತೆಗೆ ಸೇರ್ಕೊಳ್ಳಿ ನಾವೇನ್ ಮಾಡೋಣ ರಾಜ್ಯನ ಸ್ಥಾಪನೆ ಮಾಡೋಣ ಇವನ್ನೆಲ್ಲ ನಾಶ ಅಂತ ಏನ್ ಮಾಡ್ತಾರೆ ಕೆಲವೊಂದ್ಸತಿ ಕಾಂಪ್ರಮೈಸ್ ಬಂದಿರ್ತಾರೆ ಆದರೆ ಯೇಸು ಕೃಷ್ಣ ಅವ್ನ ಮೈಂಡ್ ಸೆಟ್ ಅಪ್ಪೇ ಬೇರೆ ಅದರ ನಮ್ಗೆ ಬೈಬಲ್ ಚೆನ್ನಾಗಿ ಗೊತ್ತು ಯೇಸು ಕ್ರಿಸ್ತನ್ ಒಂದ್ಸತಿ ಏನ್ ಮಾಡ್ತಾರೆ ಬಲವಂತವಾಗಿ ರಾಜನ್ ಪಟ್ಟಾಭಿಷೇಕ ಮಾಡ್ಬೇಕು ಅನ್ಕೊಂಡೋಗ್ತಾರೆ ಅವ್ರಿಗೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ತಪ್ಪಿಸ್ಕೊಂಡು ಹೋಗ್ತಾರೆ ಅದರ ಇಲ್ಲ ಇಲ್ಲ ಅವ್ನು ಎರಡು ಮೂರು ವರ್ಷಕ್ಕೆ ಅವ್ನ್ ಬೇಕ ನೋಡ್ಕೊಳ ಅಂದಿಲ್ಲ ಅವ್ರ ಏನ್ ಮಾಡ್ತಾರೆ ದೇವ್ ಚಿತ್ತ ಏನೋ ಅದಕ್ಕೆ ಅದಿಗ ಅದನ್ನ ನೋಡ್ಬೇಕಾರೆ ಏನ್ರಿ ಅಲ್ಲಿ ಸ್ಟಬರ್ನೆಸ್ ಇಂದ ಏನ್ ಮಾಡ್ದ ಜೂಡ ಮಾಡ್ದ ಎಡ್ ಮಾರ್ಗನ ಹಿಡಿದ್ಬಿಟ್ಟ ಅದರ ವೆರಿ ಗುಡ್ ಅದರ ಇದೇ ತರ ನೋಡ್ರಿ ಒಂದ್ ವಾಕ್ಯ ಓದನ ಮಾರ್ಕ್ ಫಸ್ಟ್ ಚಾಪ್ಟರ್

Okay, Puri Masishtar, okey dah? Puri Masishtar? Puri Masishtar?